ನೀವು ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲಿ ಇರಬೇಕಾಗ್ತದೆ. ಕೆಲವರು ಬನಿಯಾನ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲೋ ಇರ್ತಕ್ಕಂಥದ್ದು ಇರುತ್ತೆ. ಯಾಕಂದ್ರೆ ನಾವು ಡ್ರೆಸ್ ಕೋಡ್ ಅನ್ನ ನೀವು ಮೇಂಟೈನ್ ಮಾಡ್ಬೇಕು. ಪ್ರಾಪರ್ ಆಗಿ ಒಂದು ಟಿ ಶರ್ಟ್ ಅಥವಾ ಏನಾದ್ರು ನೀಟ್ ಆಗಿರೋ ಡ್ರೆಸ್ ಅನ್ನ ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ. ಕಂಪ್ಯೂಟರ್ ನೀವು ರೆಕಾರ್ಡಿಂಗ್ ಆಟೋಮೆಟಿಕ್ಲಿ ನಾವು ರೆಕಾರ್ಡಿಂಗ್ ಕೊಟ್ಟಿದೀವಿ. ಒಂದ್ ವೇಳೆ ರೆಕಾರ್ಡಿಂಗ್ ನಿಮ್ದು ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ನಂಗೆ ಚಾರ್ಟ್ ಮಾಡಿದ್ರೆ ನಾನು ನಿಮ್ದು ರೆಕಾರ್ಡಿಂಗ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಇನ್ಸ್ಟ್ರಕ್ಷನ್ ಗಳನ್ನು ನಾವು ಫಾಲೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಡೇಟ್ ಎನ್ನುವಂತ ಒಂದು ಸುಸಂಸ್ಕೃತವಾದ ಎಲ್ಲ ವರ್ಕ್ ಮಾಡ್ತಾ ಇದೀವಿ. ಓಕೆ, ಸುಸಂಸ್ಕೃತವಾದ ಕಂಪನಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಶಿಸ್ತುಬದ್ಧವಾಗಿ ಈ ಒಂದು ಮೀಟಿಂಗ್ ಅನ್ನ ಸಕ್ಸಸ್ ಕಾಣ್ಲಿಕ್ಕೆ ನಾವು ಇದ್ ಮಾಡ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಮೀಟಿಂಗ್ ಸಕ್ಸಸ್ ಕಾಣ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡೋದ್ರ ಮುಖಾಂತರ ನಾ ಇವತ್ತಿನ ಒಂದು ಸೆಷನ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಡಿಎಕ್ಸ್ ಅಂಡ್ ಟ್ರೈನಿಂಗ್. ಡಿಎಕ್ಸ್ ಅಂಡ್ ಟ್ರೈನಿಂಗ್ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಬೇಕು. ನಮಗೆ ಕ್ವಾಲಿಫಿಕೇಶನ್ ಬೇಡದೇ ಇರಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಬೇಡದೇ ಇರಬಹುದು, ಮತ್ತು ಡಿಎಕ್ಸ್ ನಲ್ಲಿ ಸಕ್ಸಸ್ ಕಾಣ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಈ ಟ್ರೈನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದ್ರೆ ಇವತ್ತು ನನಗೆ ಆಗಸ್ಟ್ 1 ನನಗೆ ಹೋಸ್ಟ್ ಆಗಿ ಆಯ್ಕೆ ಮಾಡಿದ್ದಾರೆ ಲೀಡರ್ಶಿಪ್ ಫೌಂಡೇಶನ್ ಇಂದ ಮಿಸ್ಟರ್ ಯಶನ್ ಶೆಟ್ಟಿ ಸರ್ಗೆ ನಾನು ಆತ್ಮೀಯವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದ್ರೆ ಆಗಸ್ಟ್ 1 ನಾವು ಆಗಸ್ಟ್ ತಿಂಗಳಲ್ಲಿ ಇದೀವಿ ಅಂದ್ರೆ ಸ್ವಾತಂತ್ರ್ಯ ಪಡೆದಂತ ದಿನದಲ್ಲಿ ಇದೀವಿ. ಅದೇ ರೀತಿ ಡಿಎಕ್ಸ್ ಅನ್ ಇಂಡಸ್ಟ್ರಿಯಲ್ ನಾವೆಲ್ಲರೂ ಕೂಡ ಹೆಲ್ತ್ ಫ್ರೀಡಮ್, ಫೈನಾನ್ಶಿಯಲ್ ಫ್ರೀಡಮ್ ಮತ್ತೆ ಟೈಮ್ ಫ್ರೀಡಮ್ ಪಡಿಬೇಕು ಅಂತ ಹೇಳಿದ್ರೆ ನಾವು ಈ ಒಂದು ಟ್ರೈನಿಂಗ್ ಸೆಷನ್ ಅನ್ನ ಟ್ರೈನಿಂಗ್ ಅನ್ನ ತಗೋಬೇಕಾಗ್ತದೆ. ಇಂತ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಗ್ರೇಟ್ ಪರ್ಸನಾಲಿಟಿ ನಮ್ಮ ಲೈನ್ ಆಫ್ ಸ್ಪಾನ್ಸರ್ ನಮ್ಮೊಟ್ಟಿಗಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ಇವರು ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅನ್ನ ಇಡೀ ಕರ್ನಾಟಕ ಮತ್ತು ನಮ್ಮ ದೇಶದಲ್ಲಿ ಇವತ್ತು ಸೃಷ್ಟಿ ಮಾಡಿದ್ದಾರೆ. 50,000ಕ್ಕಿಂತ ಹೆಚ್ಚಿಗೆ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಇವರು ಕ್ರಿಯೇಟ್ ಮಾಡಿರುವಂತದ್ದು. 18 ಬಾರಿ ವಿದೇಶ ಪ್ರವಾಸವನ್ನ ಮಾಡಿರ್ತಾರೆ. ಅದೇ ರೀತಿ ಇವರಿಗೆ ವೆಲ್ನೆಸ್ ಕ್ರಿಯೇಷನ್ ಗಾಗಿ 2011ರಲ್ಲಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೂಡ ಇವರು ಪಡ್ಕೊಂಡಿರ್ತಾರೆ. ಅದೇ ರೀತಿ 2017ರಲ್ಲಿ ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಇವರು ಪಡ್ಕೊಂಡಿದ್ದು. ಇವತ್ತು ಎಷ್ಟೋ ಜನರ ಜೀವನವನ್ನ ಬದಲಾವಣೆ ಆಗ್ಲಿಕ್ಕೆ ಇವರು ಕಾರಣಕರ್ತರಾಗಿರುವಂತ ಒಬ್ಬ ಗ್ರೇಟ್ ಪರ್ಸನಾಲಿಟಿ ವ್ಯಕ್ತಿ, ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳ್ಬೋದು, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈಸ್ ನನ್ ಅದರ್ ದೆನ್ ಮತ್ ಬೇರೆ ಯಾರು ಅಲ್ಲ, ಕರ್ನಾಟಕದ ಫಸ್ಟ್ ಕ್ರೌನ್ ಡೈಮಂಡ್ ಆಗಿರ್ತಂತ ಮಿಸ್ಟರ್ ಎಸ್ ಎನ್ ಶೆಟ್ಟಿ ಫ್ರಮ್ ಉಡುಪಿ ಸರ್ ಗೆ ನಾನು ಹಾರ್ಟ್ಲಿ ವೆಲ್ಕಮ್ ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಟಾರ್ಟ್ ದ ಸೆಷನ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಶಶಿಕುಮಾರ್ ಅವರೇ. ನಾನೀಗ ಶಶಿಕುಮಾರ್ ವಿಷಯ ನಿಮ್ಗೆ ಒಂದೆರಡು ವಿಷಯ ಹೇಳಲೇಬೇಕು. ಯಾವಾಗ್ಲೂ ಶಶಿಕುಮಾರ್ ಅವರು ನಗ್ನಗ್ತಾ ಇರ್ತಾರೆ ಎನಿ ಟೈಮ್. ಸೊ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್ ಅವರು. ಸೊ ಹಾಗಾಗಿ ಈಗ ಅವರು ನಮ್ಗೆ ಇವತ್ತಿಂದ ಈ ಪ್ರೋಗ್ರಾಮ್ ಅನ್ನ ನಡೆಸಿಕೊಳ್ಳಿಕ್ಕೆ ನಾವು ಅವರನ್ನ ಸೆಲೆಕ್ಟ್ ಮಾಡಿದ್ವಿ. ನಾನು ನಮ್ಮ ಟೀಮ್ ವತಿಯಿಂದ, ನೀವು ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ಅವರಿಗೆ ನೀವು ಕೋಆಪರೇಷನ್ ಕೊಡ್ಬೇಕಾಗ್ತದೆ. ಅದರ್ವೈಸ್ ಅವರು ನಮ್ಗೆ ಈ ಪ್ರೋಗ್ರಾಮ್ ಅನ್ನ ಕರೆಕ್ಟ್ ಆಗಿ ನಡೆಸಲಿಕ್ಕೆ ಆಗುದಿಲ್ಲ. ಅವ್ರು ಕೆಲವೆಲ್ಲ ಸಿಸ್ಟಮ್ ಅನ್ನ ಹೇಳಿದಿನಿ, ಅದನ್ನ ನೀವು 100% ನೀವು ಫಾಲೋ ಮಾಡ್ಬೇಕು. ಈಗ ನಾನೀಗ ಈಗ ಅವರಿಗೆ ಹ್ಯಾಂಡ್ ಓವರ್ ಕೊಟ್ಟ ನಂತರ ನನಗೂ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಅವ್ರು ಏನ್ ಮಾಡ್ತಾರೆ ದಟ್ ಈಸ್ ಅವ್ರು ನಿಮ್ಗೆ ಒಳ್ಳೇದಕ್ಕೋಸ್ಕರನೇ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅನ್ನೆಸರಿ ನೀವು ಓಪನ್ ಮಾಡೋದು ಕ್ಲೋಸ್ ಮಾಡೋದಿದ್ರೆ ನಿಮ್ಗೆ ನೀವು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಅದರ್ವೈಸ್ ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಅದನ್ನ ಅವ್ರು ಏನ್ ಮಾಡ್ತಾರೆ ಇಮಿಡಿಯೇಟ್ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಬೋದು. ನಿಮ್ಗೆ ಹೊರಗಡೆನೂ ಇರುವ ಅವರಿಗೆ ಅಲ್ಲಿ ಕಾಣ್ತದೆ, ಹೊರಗಡೆ ಇಡಬಹುದು ನಿಮ್ಗೆ. ಆ ರೀತಿಯಲ್ಲಿ ಅವರಿಗೆ ಸಿಸ್ಟಮ್ ಇದೆ. ಅದಕ್ಕೋಸ್ಕರ ಆದಷ್ಟು ನೀವು ಜನರ ಜೊತೆಗೆ ನಮ್ಗೆ ಇದು ಆತರ ಪ್ರಾಬ್ಲಮ್ ಆಗುದಿಲ್ಲ. ಯಾರು ನಿಮ್ಗೆಲ್ಲ ನೀವು ಕಲ್ತು ಬಂದಿರ್ತೀರಿ, ಇಲ್ಲಿ ಬಂದ್ರು ನೀವು ಸಿಸ್ಟಮ್ ಕಲಿತೀರಿ. ಡೆಫಿನೆಟ್ಲಿ ನಾವು ಇವತ್ತಿಂದ ಅಂದ್ರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಆಗಸ್ಟ್ ತಿಂಗಳ 1st ಡೇ ಇವತ್ತು 122ನೇ ಪ್ರೋಗ್ರಾಮ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದೀವಿ. ನಮ್ ಜೊತೆಗೆ ಆಲ್ರೆಡಿ ನೀವು 57 ಜನ, ಈಗ ಇನ್ನೂ ಜನ ಅಲ್ಲಿ 11-12 ಜನ ಆ ಮನೇಲಿ ಇದ್ದಾರೆ. ಅವ್ರು ಈ ಮನೆಗೆ ಬರ್ಲಿಕ್ಕಿದ್ದಾರೆ. ರವಿ ಅವರು ಅವರಿಗೆ ಕರೆಕ್ಟ್ ಗೈಡ್ಲೈನ್ಸ್ ದಾರಿ ತೋರಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಬಂದು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಸೊ ಈಗ ನಾನು ನಿಮ್ಗೆ ಹೇಳುದಂತ ಹೇಳಿದ್ರೆ, ನಾವು ದಿನ ಟ್ರೈನಿಂಗ್ ಮಾಡ್ತಾ ಇದೀವಿ ಇವತ್ತು. ನಾನು ನಮ್ಗೆ ಯಾಕಂತ ಹೇಳಿದ್ರೆ, ನಿನ್ನೆ ನಾವು ನೋಡಿದಾಗ ನಮ್ಮ ಸೇಲ್ಸ್ ಇದೆಯಲ್ಲ, ನಮ್ಮ ಬೋನಸ್ ಇದೆಯಲ್ಲ, ಆಲ್ರೆಡಿ ಪ್ರತಿಯೊಬ್ಬರು ನಾನು ಯಾರೆಲ್ಲ ನೀವು ವರ್ಕ್ ಮಾಡಿದ್ರೆ ನಿಮ್ಮ ಬೋನಸ್ ನನ್ನ ಲೆಕ್ಕದಲ್ಲಿ ಇಟ್ ತುಂಬಾ ಜಾಸ್ತಿ ಹೋಗಿದೆ. ಆಲ್ರೆಡಿ ಸದನ 15-20% ಇನ್ಕ್ರೀಸ್ ದಟ್ಟು ಕೆಲವು ಲೈನ್ ಮೇಲೆ ನಾನು ಹೇಳುದಂತ ಹೇಳಿದ್ರೆ, ಎಸ್ಪೆಷಲಿ ಪ್ರವೀಣ್ ಕುಮಾರ್ ಲೈನ್ ನಲ್ಲಿ, ಪ್ರವೀಣ್ ಕುಮಾರ್ ಲೈನ್ ನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅದರಲ್ಲಿ ಕೆಲವು ಲೀಡರ್ಸ್ ನಾನು ಹೇಳ್ತೇನೆ, ಅದರಲ್ಲಿ ವೆರಿ ಮಾಲ್ತೇಶ್ ಟೀಮ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಕುಮಾರ್ ಟೀಮ್ ನವರು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅವರ ಸೇಲ್ಸ್ ಆಲ್ರೆಡಿ 20% ವರೆಗೆ ಇನ್ಕ್ರೀಸ್ ಕಾಣ್ತಾ ಇದೆ. ಅಂದ್ರೆ ಅವರು ಈ ಲಾಕ್ಡೌನ್ ಪೀರಿಯಡ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಅದು ಇಂಡಿಕೇಟ್ ಮಾಡ್ತದೆ. ಆಮೇಲೆ ನಮ್ಮ ದಯಾನಂದ್ ಶೆಟ್ಟಿ ಅವರ ಆಲ್ರೆಡಿ ಅವರು ಸಾಧಾರಣ 25% ಸೇಲ್ ಜಾಸ್ತಿ ಆಗಿದೆ. ದಯಾನಂದ್ ಶೆಟ್ಟಿ ಅವರ ಲೈನ್ ಅಲ್ಲಿ 25%, ಹಾಗೆ ನೀಲೇಶ್ ಲೈನ್ ಅಲ್ಲೂ ಸಹ ಒಂದು 10% ಸೇಲ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಇನ್ನೊಂದು ಶಶಿಧರ್ ಬ್ಯಾಂಗ್ಳೂರ್ ಟೀಮ್ ಅಲ್ಲೂ ಸಹ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ.
ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಗ್ರೋತ್, ನಾನು ಮೊನ್ನೆ ನಿಮ್ಗೆ ಗ್ರೋತ್ ಬಗ್ಗೆ ಹೇಳಿದೀನಿ, ಬಿಸ್ನೆಸ್ ಅಂದ್ರೆ ಸ್ವಲ್ಪ ಗ್ರೋತ್ ಇರ್ಲೇಬೇಕು, ಗ್ರೋತ್ ಇದ್ದಾಗ ಮಾತ್ರ ನಿಮ್ಗೆ ಆದಾಯ ಜಾಸ್ತಿ ಬರ್ತಾ ಹೋಗ್ತದೆ. ಸೊ ಅದರಿಂದ ಇವತ್ತು ನಾನು ಕೆಲವು ರೀಸನ್ ಜನ ಯಾಕೆ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಕೆಲವು ಫೇಲ್ ಆಗ್ತಾರೆ ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ಯಾವಾಗ್ಲೂ ನಾನು ಪಾಸಿಟಿವ್ ಮಾತಾಡೋದು. ಸೊ ಇವಾಗ ಟೀಮಿಗೋಸ್ಕರ ನಾವು ಇದನ್ನು ಮಾತಾಡ್ಬೇಕಾ, ಜನ ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅವಾಗ ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ರೆ, ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂಡ್ರೆ ನಾವು ಪಾಸ್ ಆಗ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಅದರ ಮೇಲೆ ಇವತ್ತು ನಾವು ಡಿಸ್ಕಸ್ ಮಾಡೋ ಒನ್ ಬೈ ಒನ್, ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ವೈ ಪೀಪಲ್ ಫೇಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಏನ್ ರೀಸನ್ ಇದೆ, ಯಾಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ, ಅದರ ಬಗ್ಗೆ ನಾವು ತಿಳ್ಕೊಂಡ್ರೆ ಈಸಿಯಾಗಿ ನಾವು ಪಾಸ್ ಆಗ್ತಾ ಹೋಗ್ಬೋದಲ್ಲ. ಅದಕ್ಕೋಸ್ಕರ ನಾನು ಹೇಳ್ತದ್ದು, ದಿಸ್ ಇಸ್ ದ ವಾಟ್ ಯು ಪೇಡ್ ವಾಸ್ ಓನ್ಲಿ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಎಂಪ್ಲಾಯ್ಮೆಂಟ್ ಮೆಂಟಾಲಿಟಿ ಅಂದ್ರೆ, ಮೋಸ್ಟ್ ಜನ ಅಂತ ಹೇಳಿದ್ರೆ ನಾವು ಸ್ಟಡಿ ಮಾಡಿದ್ದೆ ಕೆಲಸಕ್ಕೋಸ್ಕರ, ನಮ್ಮ ನಮ್ಮ ಮೈಂಡೇ ಕೆಲಸದ ಮೇಲೇನೆ ಇರ್ತದೆ, ಕೆಲಸಕ್ಕೋಸ್ಕರನೇ ನಾವು ಸ್ಟಡಿ ಮಾಡಿರ್ತೀವಿ. ಆದ್ರೆ ನಮ್ಮ ಮೆಂಟಾಲಿಟಿ ಏನಿರ್ತದೆ ಅಂತ ಹೇಳಿದ್ರೆ ಎಂಪ್ಲಾಯ್ ಮೆಂಟಾಲಿಟಿಯಲ್ಲೇ ಇರ್ತದೆ. ಎಂಪ್ಲಾಯ್ ಮೆಂಟಾಲಿಟಿ ಅಂದ್ರೆ ಅಂತ ಹೇಳಿದ್ರೆ, ಒಂದು 20,000 ಸಂಬಳ ಬರ್ತದೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಕಟ್ ಮಾಡ್ತೀವಿ, ನಮ್ಗೆ ಗ್ರೋಸರಿಗೆ ಎಷ್ಟು, ಡ್ರೆಸ್ಸಿಗೆ ಎಷ್ಟು, ಬಾಡಿಗೆಗೆ ಎಷ್ಟು, ಹಾಲಿಗೆ ಎಷ್ಟು, ಅದೆಲ್ಲ ನಾವು ಡಿವೈಡ್ ಮಾಡಿ ಅದನ್ನ ಕರೆಕ್ಟ್ ಮಾಡಿರ್ತೀವಿ. ಅಂದ್ರೆ ನಮ್ಗೆ ಬರುವುದು ಅಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿ ಆಗುದಿಲ್ಲ, ಯಾಕಂದ್ರೆ ಬಿಸ್ನೆಸ್ ಮೆಂಟಾಲಿಟಿಗೆ ಹೋಗಿರುವುದಿಲ್ಲ. ಎಂಪ್ಲಾಯ್ ಮೆಂಟಾಲಿಟಿ, ಎಷ್ಟು ಸಂಬಳ ಬರ್ತದೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಹಾಗೆ ವಾಟ್ ಯು ಪೇಡ್ ವಾಸ್ ಓನ್ಲಿ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಮೋಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ಮೋಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಏನೋ ಒಂದು ಡಿಸ್ಟರ್ಬೆನ್ಸ್ ಇದೆ ಶಶಿ ಅವರೇ, ಏನೋ ಬಾರ್ ಬರ್ತಾ ಇದೆ. ಬಾರ್ ಬರ್ತಾ ಇದೆ, ಅದು ಏನಂತ ನೋಡು, ಅದು ಇದು ನಾನು ಆಫ್ ಮಾಡಿದ್ದೆ. ಈಗ ನೋಡಿ ಇಲ್ಲಿ ಫಸ್ಟ್ಗೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ, ನೀವು ನಿಮ್ಗೋಸ್ಕರ ನೀವು ಖರ್ಚು ಮಾಡ್ಬೇಕಾಗ್ತದೆ. ಈಗ ನಾನು ಎಷ್ಟೋ ಸಲ ಹೇಳ್ತೀನಿ, ಈಗ ನೀವು ಒಂದು ಒಂದು ಯಾವ್ದೋ ಒಂದು ಜಾಬ್ ಅಲ್ಲಿ ಇದ್ದಾರೆ, ಈಗ ಎಸ್ಪೆಷಲಿ ಗವರ್ಮೆಂಟ್ ಅಂತ ತಿಳ್ಕೊಳ್ಳಿ, ಗವರ್ಮೆಂಟ್ ನವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ಸಲ ಕಂಪ್ಯೂಟರ್ ಬಂದ ಮೇಲೆ ಅವರು VRS ಅಂತ ಹೇಳಿದ್ರು, ಅಂದ್ರೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ ಮನೆಗೆ ಹೋಗಿ ಅಂತ. ಯಾಕಂದ್ರೆ ಕಂಪ್ಯೂಟರ್ ಬಂದ್ಬಿಟ್ರೆ ನೀವು ಒಂದೇ ಕಂಪ್ಯೂಟರ್ ಕಲಿಬೇಕು, ಇಲ್ಲ ಅಂದ್ರೆ ರಿಟೈರ್ಮೆಂಟ್ ತಗೊಂಡು ಹೋಗಿ ಅಂತ. ಸೊ ಕೆಲವರು ಕಂಪ್ಯೂಟರ್ ಕಲ್ತ್ರು, ಅದು ಕೆಲವರು ಕಲೀಲಿಲ್ಲ. ಅವಾಗ ಏನ್ ಮಾಡಿದ್ರು ಗೊತ್ತು, ನಮ್ಗೆ CRS ಅಂತ ತಂದ್ರು. CRS ಅಂದ್ರೆ ಏನು, ಕಂಪಲ್ಸರಿ ರಿಟೈರ್ಮೆಂಟ್ ಮಾಡ್ಬೇಕಂತ. ಆ ರೀತಿ ಅಂದ್ರೆ ನೀವು ಆ ಸಿಸ್ಟಮ್ಗೆ ನೀವು ಪ್ಲಗ್ ಆಗ್ಲೇಬೇಕು, ಕಲೀಲೇಬೇಕು. ಆಗ ಈ DXN ನೀವು ಬಂದ ನಂತರ ಜನ ಈ ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ ಯಾರೆಲ್ಲ ನಾನು ನೋಡ್ತಾ ಇದ್ದೀನಿ ರೆಗ್ಯುಲರ್ ಈ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದಾರೆ, ಅವರ ಬಿಸ್ನೆಸ್, ಅವರ ಬೋನಸ್ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಆ ರೀತಿಯಲ್ಲಿ ಏರ್ತಾ ಇದೆ, ಆ ರೀತಿ ಹೋಗ್ತಾ ಇದೆ. ಆದ್ರೆ ನೀವು ಸಿಸ್ಟಮ್ ಗೆ ಬಂದಿದ್ರಿ, ಸಿಸ್ಟಮ್ ಅನ್ನ ಕಲೀಲೇಬೇಕು. ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ, ಕೆಲವರು ಕಾರ್ ಡ್ರೈವಿಂಗ್ ಗೊತ್ತಿಲ್ಲದೆ ಸುಮ್ಮನೆ ಕಾರ್ ಡ್ರೈವಿಂಗ್ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ, ಯಾರಿಗೆ ಹೋಗಿ ಆಗ್ತಾರೆ ಅಥವಾ ಎಲ್ಲೋ ಹೋಗಿ ರೋಡ್ ಸೈಡ್ ಹೋಗಿ ಗುತ್ತಾರೆ ಅಲ್ವಾ. ಅದೇ ತರ ನೀವು ಈ ಸಿಸ್ಟಮ್ ಗೆ ಬಂದಾಗ ನೀವು ಫಸ್ಟ್ ಮೈಂಡ್ ಓಪನ್ ಮಾಡಿ ನಿಮ್ಗೆ ನಿಮ್ಮ ನಿಮ್ಮ ಏನಿದೆ ವ್ಯಕ್ತಿತ್ವವನ್ನು ನೀವು ಡೆವಲಪ್ಮೆಂಟ್ ಮಾಡ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ಖರ್ಚು ಮಾಡ್ಬೇಕು. ಈಗ ನೀವು ಮೊದಲು ನಾವು ಖರ್ಚು ಮಾಡ್ಬೇಕು, ಮೀಟಿಂಗ್ ಅಟೆಂಡ್ ಆಗ್ಬೇಕು, ಅಲ್ಲಿ ಟಿಕೆಟ್ ತಗೋಬೇಕು, ಹೋಗ್ಬೇಕು, ಏನೋ ಇತ್ತು. ಆದ್ರೆ ಈಗ ನಿಮ್ಗೆ ಏನಿಲ್ಲ, ಬೆಳಿಗ್ಗೆ ನೀವು ಜನರನ್ನ ನಾನು ಹೇಳ್ತೀನಿ ಕೇಳಿ, ಈ ಮೀಟಿಂಗ್ ಗೆ ಕೂರಿಸಿ. ಈ ಮೀಟಿಂಗ್ ಗೆ ಕೂರಿಸಿದಾಗ ಒಂದು ವಾರ, 15 ದಿವಸ, 1 ತಿಂಗಳಲ್ಲಿ ಅವ್ರು ಪಕ್ಕ ರೆಡಿ ಆಗಿ ನೋಡಿ ಯಾವ ರೀತಿ ಬಿಸ್ನೆಸ್ ಮಾಡ್ತಾರಂತ. ವೆರಿ ವೆರಿ ಸಿಂಪಲ್. ಅವರಿಗೆ ಮಾತ್ರ ನಿಮ್ಗೆ ಈ ಆಪ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ಈ ಕಂಪ್ಯೂಟರ್ ನಾಲೆಡ್ಜ್, ಈ ನಾಲೆಡ್ಜ್ ಕಮ್ಮಿ ಇರ್ತದೆ. ಆಪ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಆಪ್ ಹೇಗೆ ಆಪರೇಟ್ ಮಾಡ್ಬೇಕು ಗೊತ್ತಿರೋದು. ಈಗ ಝೂಮ್ ಆಪ್ ಇದೆ ಅಂತ ತಿಳ್ಕೊಳ್ಳಿ, ಅದು ಹೇಗೆ ಮಾಡೋದಂತ ಗೊತ್ತಿಲ್ಲ. ಸೊ ಆ ರೀತಿ ಇರೋದ್ರಿಂದ ಅವರಿಗೆ ನೀವು ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡೋದು ಇಂಪಾರ್ಟೆಂಟ್ ಇರ್ತದೆ. ಅದರಿಂದ ಅದನ್ನ ನೀವು ಕರೆಕ್ಟ್ ಕೊಟ್ರೆ ಅವ್ರು ಡೆಫಿನೆಟ್ಲಿ ಈ ಮೀಟಿಂಗ್ ರೆಗ್ಯುಲರ್ ಅಟೆಂಡ್. ನಮ್ಮ ಇಂಟೆನ್ಷನ್ ನಮ್ಗೀಗ ಗೊತ್ತಾಗಿದೆ, ಈಗ ಮೀಟಿಂಗ್ ಮಾಡೋದ್ರಿಂದ ಜನ ಆಟೋಮೆಟಿಕ್ ಎಲ್ಲ ಮೋಟಿವೇಶನ್ ಆಗ್ತಾರೆ, ಜನರಿಗೆ ಅರ್ಥ ಆಗ್ತದೆ, ಬಿಸ್ನೆಸ್ ಜಾಸ್ತಿ ಆಗ್ತದೆ. ವೆರಿ ಸಿಂಪಲ್ ಥಿಂಗ್. ಯಾರಿಗೆಲ್ಲ ಸೀರಿಯಸ್ ತಿಂಗಳಿಗೆ 10,000, 20,000, 50,000 ಮಾಡ್ಬೇಕಂತಿದ್ದಾರೆ, ಡೆಫಿನೆಟ್ಲಿ ನೀವು ಈ ಮೀಟಿಂಗ್ ಅನ್ನ ಕೂರಿಸಿ, ಬೆಳಿಗ್ಗೆ ಮೀಟಿಂಗ್ ಅಥವಾ ಸಂಜೆ 6 ಗಂಟೆ ಮೀಟಿಂಗ್, 2 ಮೀಟಿಂಗ್ ಇರ್ತದೆ. ಈ ಮೀಟಿಂಗ್ ಈಗ ನೀವು ಕೂರಿಸಿದ್ರೆ ಪಕ್ಕ ಅವರು ರೆಡಿ ಆಗ್ತದೆ. ದೇ ಡೋಂಟ್ ಇನ್ವೆಸ್ಟ್ ಅಡಿಷನಲ್ ಮನಿ ಇನ್ ಇಂಪ್ರೂವಿಂಗ್ ದೆಮ್ ಸೆಲ್ ಟು ಸ್ಟ್ರೀಮ್ ಲೈನ್ ದೇರ್ ಪ್ರಾಸ್ಪೆಕ್ಟಿಂಗ್ ಸಿಸ್ಟಮ್ ಅಂಡ್ ಬಿಲ್ಡ್ ದರ್ ಟೀಮ್. ಇನ್ ಶಾರ್ಟ್, ದೇ ಲ್ಯಾಕ್ ಕಮಿಟ್ಮೆಂಟ್ ಟು ದ ಬಿಸ್ನೆಸ್ ಅಂತ ಹೇಳ್ತಾರೆ. ಅವಾಗ ಏನಾಗ್ತದೆ ಅಂದ್ರೆ, ಅವ್ರು ಕಲೀಲಿಕ್ಕೆ ರೆಡಿ ಇಲ್ಲ, ಅವರಿಗೆ ಕಮಿಟ್ಮೆಂಟ್ ಇಲ್ಲ, ಆಟೋಮೆಟಿಕ್ ಅವರ ಬಿಸ್ನೆಸ್ ಬೆಳೆಯುವುದಿಲ್ಲ. ವೆರಿ ಸಿಂಪಲ್. ಯಾವುದೇ ನೀವು ಕಲಿಬೇಕು, ನೀವು ಅದನ್ನ ಮಾಡ್ಬೇಕಂದ್ರೆ ಅದನ್ನ ಕಲೀಲೇಬೇಕು. ದಿಸ್ ಇಸ್ ಅ ಸಿಂಪಲ್ ಥಿಂಗ್ ನಾನು ಹೇಳೋದು. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಬೈಕ್ ರೈಡ್ ಮಾಡ್ತೀರಿ, ತುಂಬಾ ಎಕ್ಸ್ಪರ್ಟ್ ಇದೆ,
ಮೂವತ್ತು ವರ್ಷ ನಲವತ್ತು ವರ್ಷ ಸರ್ವಿಸ್ ಇದೆ ನಿಮಗೆ, ನಾ ಫೋರ್ ವೀಲರ್ ತಗೊಂಡಿದ್ರೆ ಅಂತ ಹೇಳಿದ್ರೆ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಫಸ್ಟ್ ಕಲಿತು ಮತ್ತೆ ಮಾಡಿ. ಅದೇ ರೀತಿಯಲ್ಲಿ ಇಲ್ಲಿ ನೀವು ಇದನ್ನ ಕಲಿಬೇಕಂತ ಹೇಳಿದ್ರೆ ನೀವು ಈ ಮೀಟಿಂಗ್ ಅನ್ನ ಅಟೆಂಡ್ ಮಾಡಲೇಬೇಕು. ಅದರ ನಾವು ಸಿಸ್ಟಮ್ ಅನ್ನ ಹೇಳ್ಕೊಳ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಎರಡನೇದಾಗಿ ಹೈ ಎಕ್ಸ್ಪೆಕ್ಟೇಷನ್. ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಬಿಸ್ನೆಸ್ ಬಂದಾಗ ಪ್ಲಾನ್ ತೋರಿಸ್ಬಿಡ್ತಾರೆ, ಪ್ಲಾನ್ ಅಲ್ಲಿ ಬರೀ ಸೊನ್ನೆ ಎಷ್ಟು ಅಂತ ಗೊತ್ತಿಲ್ಲ, ಅಷ್ಟು ಸೊನ್ನೆಗಳನ್ನ ತೋರಿಸ್ಬಿಡ್ತಾರೆ. ಓಹ್ ಇಮ್ಮಿಡಿಯೇಟ್ ನೆಕ್ಸ್ಟ್ ಮಂತೆ ನನಗೆ ಇಷ್ಟು ಬರ್ತದೆ, ನೆಕ್ಸ್ಟ್ 6 ತಿಂಗಳಲ್ಲಿ ಇಷ್ಟು ಬರ್ತದೆ, ಇದೆಲ್ಲ ಇಷ್ಟು ಬರ್ತದೆ ಅಂತ ಹೇಳಿ ಅವರು ಥಿಂಕ್ ಮಾಡ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಒಂದೇ ಸಲ ಅವ್ರದ್ದಿರ್ತದಲ್ಲ, ಆ 1 ತಿಂಗಳಲ್ಲಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಅಷ್ಟು ಬರದೇ ಇರೋದ್ರಿಂದ ಬರೋದಿಲ್ಲ ಅವರಿಗೆ. ಆವಾಗ ಅವರು ನಾನು ಕೆಲಸ ಮಾಡಿದೆ ಅಂತ ಅವ್ರು ಎಣಿಸೋದಿಲ್ಲ, ನಾನು ಇಷ್ಟು ಕೆಲಸ ಮಾಡಿದೀನಿ ಆದ್ರೂ ಕೂಡ ನನ್ನ ಎಣಿಸಿದ ಇದಕ್ಕೆ ಬರಲಿಲ್ಲ, ಆದ್ರೆ ಇದು ಕಷ್ಟ ಇದೆ. ಎಕ್ಸ್ಪೆಕ್ಟೇಷನ್, ಹೈ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ರೆ ನೀವು ನಿಮ್ಮ ಏನು ವರ್ಕ್ ಇದೆ, ಡಾಕ್ಟರ್ ಲಿಮ್ ಹೇಳ್ತಾರೆ ಒಂದು ತಕ್ಕಡಿ ತೋರಿಸ್ತಾರೆ, ಒಂದು ತಕ್ಕಡಿ ಎಲ್ಲಿದೆ, ಎರಡು ಇರ್ತದಲ್ಲ, ಆ ಕಡೆ ಒಂದು ಪ್ಲೇಟ್, ಈ ಕಡೆ ಒಂದು ಪ್ಲೇಟ್. ಸೊ ಈ ಪ್ಲೇಟ್ ಅಲ್ಲಿ ನೀವು ಬೋನಸ್ ಜಾಸ್ತಿ ಬರಬೇಕಂದ್ರೆ ಈ ಪ್ಲೇಟ್ ಅಲ್ಲಿ ನೀವು ಎಷ್ಟು ಜನರಿಗೆ ಪ್ಲಾನ್ ಕೊಟ್ಟಿದ್ರಿ, ಎಷ್ಟು ಪ್ರಾಡಕ್ಟ್ ಹೋಗಿದೆ, ಎಷ್ಟು ಡೆಮೋ ಮಾಡಿದೆ, ಅದು ಬ್ಯಾಲೆನ್ಸ್ ಹಾಕ್ಬೇಕು ಅಂತಾರು. ಸೊ ಈ ಪ್ಲೇಟ್ ಅಲ್ಲಿ ನೀವು ಏನಿಲ್ಲ, ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಮಾಡುದು, ಪಿ ವಿ ರಿಪೋರ್ಟ್ ಮಾಡುದು, ನೀವು ಕೆಲಸ ಮಾಡದಿದ್ರೆ ಸೊ ಎಲ್ಲಿ ಬರ್ತದೆ, ನಿಮ್ಗೆ ಬರುದಿಲ್ಲ. ಆದ್ರಿಂದ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅದೇ ತರ ಅಷ್ಟೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಗ್ಯಾರಂಟಿ ಬರ್ತದೆ. ಓಕೆ, ಅದರಿಂದ ತುಂಬಾ ಜನ ಏನ್ ಮಾಡ್ತಾರೆ, ಹೈ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಅವರಿಗೆ ಬರುವುದಿಲ್ಲ, ಆವಾಗ ಅವರು ಅವರನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುದಿಲ್ಲ. ದ ಟಾಪ್ ರೀಸನ್ಸ್ ವೈ ಪೀಪಲ್ ಫೇಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಬೇಕಾದಷ್ಟು ಅವರಿಗೆ ಪೇಷನ್ಸ್ ಇರುವುದಿಲ್ಲ ಅಂತ. ಪೇಷಂಟ್ ಅಲ್ಲ, ಪೇಷನ್ಸ್, ತಾಳ್ಮೆ. ತುಂಬಾ ಜನರಿಗೆ ತಾಳ್ಮೆ ಇಲ್ಲ, ಈಗ ಮಾಡಿದ ಕೂಡಲೇ ಬರಬೇಕು. ನೋಡಿ ಇದರಲ್ಲಿ ನಾನು ಒಂದೇ ಒಂದು ಹೇಳ್ತೀನಿ, ಆವರೇಜ್ ಗೊತ್ತುಂಟ ನಿಮ್ಗೆ, ಇವಾಗ ಆವರೇಜ್ ಹೇಳ್ತೀನಿ ಕೊಳ್ಳಿ. ಸಾಧಾರಣ ನೀವು 100 ಜನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ 10 ಜನ ಸಿಗುತ್ತೆ. ಬಟ್ ನೀವು 100 ಜನ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ನೀವು ಮಾಡೋದೇ 10 ಜನ. ನೀವು 10 ಜನ ಮಾಡಿದ್ರೆ ನಿಮ್ಗೆ ಸಿಗ್ತಾರೆ, ಒಬ್ಬ ಸಿಗ್ಬೋದು. ಆದ್ರಿಂದ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ಈಗ 3 ಜನ ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು 30 ಜನ ಆದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ನಾನು ಹೇಳುದು ನೀವು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಆವರೇಜ್, ಈಗ ಯಾವ್ದ್ರಲ್ಲೇ ತಗೊಳ್ಳಿ, ಎಲ್ರೂ ಬಟ್ಟೆ ಅಂಗಡಿ ಇಡುವುದಿಲ್ಲ ಅಲ್ವಾ, ಎಲ್ರೂ ಬಸ್ ಡ್ರೈವರ್ ಆಗುದಿಲ್ಲ, ಎಲ್ರೂ ಇಂಜಿನಿಯರ್ ಆಗುದಿಲ್ಲ, ಎಲ್ರೂ ಡಾಕ್ಟರ್ ಆಗುದಿಲ್ಲ. ಹಾಗೆ ಕೂಡ ಎಲ್ರೂ ನೆಟ್ವರ್ಕ್ ಮಾರ್ಕೆಟಿಂಗು ಬರುವುದಿಲ್ಲ, ಅದು ಅವರವರ ಇಂಟೆನ್ಷನ್. ಅಂದ್ರೆ ನಾವ್ ಹೇಳ್ತೀವಿ ಒಂದೇ ರೀತಿಯ ಹಕ್ಕಿಗಳು ಒಂದೇ ಕಡೆ ಇರ್ತದೆ, ಒಂದೇ ಕಡೆ ಹಾರ್ತದೆ. ಅದೇ ರೀತಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಆ ಮೆಂಟಾಲಿಟಿ ಬೇಕು ಅವರಿಗೆ. ಸೊ ಅವರಿಗೆ ಆ ತರ ಫ್ರೀಡಮ್ ಬೇಕು, ಅವಾಗ ಮಾತ್ರ ಅವರು ಅದನ್ನ ಎಣಿಸ್ಕೊಂಡು ಇದಕ್ಕೆ ಬರ್ತಾರೆ. ಎಷ್ಟೋ ಜನ ಮಾತಾಡ್ಲಿಕ್ಕೆ ಗೊತ್ತಿರೋದು, ಎಷ್ಟೋ ಜನರಿಗೆ ಹೆಸಿಟೇಷನ್ ಇರ್ತದೆ, ಈ ತರ ಪ್ರಾಬ್ಲಮ್ಸ್ ಇರ್ತದೆ ಅವ್ರದ್ದು. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇದು ನನಗೆ ಸೆಟ್ ಆಗ್ತಾ ಇಲ್ವೋ, ಇದು ಜನರ ಜೊತೆಗೆ ಮಾತಾಡ್ಬೇಕು ನನಗೆ ಆಗ್ತದೋ ಇಲ್ವೋ, ಜನ ನನ್ನ ಮೇಲೆ ಕ್ವಶನ್ ಕೇಳಿದ್ರೆ ನನಗೆ ಈಗೋ ಹರ್ಟ್ ಆಗ್ಬೋದು, ಅಥವಾ ನನ್ನ ಜಾಯ್ನ್ ಆದ್ರೆ ನನ್ನ ಫ್ರೆಂಡ್ ಜಾಯ್ನ್ ಆಗದೇ ಇದ್ರೆ ನನ್ನ ಫ್ರೆಂಡ್ಶಿಪ್ ಕಟ್ ಆಗ್ಬೋದು, ಅಥವಾ ನಮ್ಮ ರಿಲೇಷನ್ಸ್ಗೆಲ್ಲ ತಿಳಿದ್ರೆ ಏನ್ ತಿಳ್ಕೊಳ್ತಾರೋ. ಇನ್ನು ಕೆಲವರಿಗೆ ಇದಿರ್ತದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಯಾವ ಏನು ಕೆಲಸ ಇಲ್ದವ್ರು ಮಾಡೋರು ಅಂತ, ಗೊತ್ತಾಯ್ತಾ ನಿಮ್ಗೆ? ದೊಡ್ಡ ಒಂದು ಇದು ನ್ಯೂಸೆನ್ಸ್. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದು ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಅವರು ನಮ್ಮ ಭಾರತದಲ್ಲಿ ಮೊದಲು ಏನಾಗಿದೆ, ಬರೀ ಸ್ಕೀಮ್ ಮೆಂಟಾಲಿಟಿ, 2 ಹಾಕಿದ್ರೆ 4, 4 ಹಾಕಿದ್ರೆ 8 ಅಂತ. ಸೊ ಆ ರೀತಿಯಲ್ಲಿ, ಬಟ್ ಇದು ದೊಡ್ಡ ಇಂಡಸ್ಟ್ರಿ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಇಟ್ ಇಸ್ ಎ ಡಿಫರೆಂಟ್ ಇಂಡಸ್ಟ್ರಿ. ಇದರಲ್ಲಿ ನೀವು ಎಷ್ಟು ದೊಡ್ಡದಾಗಿ ಈಗ ನೋಡಿ, 50 ವರ್ಷ, 75 ವರ್ಷ, 100 ವರ್ಷದ ಕಂಪನಿಗಳಿದ್ದಾರೆ. ತಿಂಗಳಿಗೆ ನಿಮ್ಗೆ 1 ಲಕ್ಷ, 2 ಲಕ್ಷ, 10 ಲಕ್ಷ, 1 ಕೋಟಿ, 5 ಕೋಟಿ, 8 ಕೋಟಿ ಮಾಡೋರು ಇದ್ರೆ ಪ್ರತಿ ತಿಂಗಳು. ಅಷ್ಟು ದೊಡ್ಡ ಅಂದ್ರೆ ನಿಮ್ಗೆ ಪೇಷನ್ಸ್ ಬೇಕಿಲ್ಲ. ಪೇಷನ್ಸ್ ಅನ್ನ ನೀವು ಇಟ್ಕೊಂಡು ಹೋದ್ರೆ ನೀವು 100% ಸಕ್ಸಸ್ ಆಗ್ತದೆ. ಇನ್ನು ಕೆಲವರು ಏನಾರೆ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲೇ ಇರ್ಬೇಕು, ಮನೆಯ ಅಡಿಗೆನೇ ಆಗ್ಬೇಕು, ಆಮೇಲೆ ನಮ್ದು ಪ್ರತಿದಿನ ನಾವು ಟಿವಿ ನೋಡ್ಲೇಬೇಕು, ಆಮೇಲೆ ವಾಕಿಂಗ್ ಹೋಗುದು ಹೋಗ್ಲೇಬೇಕು, ಆಮೇಲೆ ನಮ್ಮ ಸಿಸ್ಟಮ್ ಅನ್ನ ಬಿಟ್ಟು ಚೇಂಜ್ ಆಗ್ಲಿಕ್ಕೆ ರೆಡಿ ಇಲ್ಲ ಅವ್ರು. ನಿಮ್ಗೆ ಚೇಂಜ್ ಆಗ್ಲಿಕ್ಕೆ ರೆಡಿ ಇಲ್ಲ, ಕಂಫರ್ಟ್ ಝೋನ್ ಅಲ್ಲೇ ಇರ್ತಾರೆ. ಆ ಕಂಫರ್ಟ್ ಝೋನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇವರಿಗೆ ಆ ಹೊರಗೆ ಹೋಗ್ಲಿಕ್ಕೆ ಆಗುದು. ಒಂದ್ ದಿವಸ ಏನಾದ್ರೂ ಹೊರಗಡೆ ಹೋಗಿ ಎಲ್ಲಾದ್ರೂ ಹೋದ್ರೆ ಅವ್ರಿಗೆ ಏನಾಗ್ತದೆ, ಮನೆ ಅಡಿಗೆ ತಪ್ಪಿ ಹೋಗ್ತದೆ, ಹೋಟೆಲ್ ಅಡಿಗೆ ಬಂದ್ಬಿಡ್ತದೆ. ಸೊ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರಿಗೆ ಆ ಟೇಸ್ಟ್ ಅದಕ್ಕೆ ಈ ಟೇಸ್ಟ್ ಸೆಟ್ ಆಗುದಿಲ್ಲ. ಆವಾಗ ಏನ ಮಾಡ್ತಾರೆ, ಅವರು ಅದಕ್ಕೆ ಬರ್ಲಿಕ್ಕೆ ರೆಡಿ ಇರುವುದಿಲ್ಲ. ಕಂಫರ್ಟ್ ಝೋನ್ ಇಂದ ನೀವು ಹೊರಗೆ ಬರ್ದಿದ್ರೆ, ಇಲ್ಲಿ ನೋಡಿ ಒಂದು ಇಲ್ಲಿ ಒಂದು ವಾಚ್ ಕೊಟ್ಟಿದ್ದಾರೆ, ಇದರಲ್ಲಿ ಅಕ್ವೇರಿಯಂ ಅಲ್ಲಿ ಒಂದು 3, 1, 2, 5, 6 ಮೀನುಗಳಿದೆ, 7 ಇದೆ, ಒಂದು ನೋಡಿ ಆ ಕಡೆ ಹೋಗಿದೆ ಅಲ್ವಾ. ಯಾಕೆ ಹೋಯ್ತು ಅಂತ ಹೇಳಿದ್ರೆ, ನೀವು ಒಂದೇ ಕಡೆ ಇದ್ರೆ, ಒಂದೇ ಊರಿನಲ್ಲಿ ಇದ್ರೆ, ನೀವು ಎಷ್ಟು ಆ ಊರನ್ನ ಎಷ್ಟು ದೊಡ್ಡದು ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಿ ಆಕ್ಸಿಜನ್ ಕಮ್ಮಿ ಆಗ್ತದಲ್ಲ ಈಗ ಅಲ್ಲೇ ಇದ್ರೆ. ಅದಕ್ಕೋಸ್ಕರ ಅದು ನೋಡಿ
ಇನ್ನೊಂದು ಅಕ್ವೇರಿಯಂಗೆ ಹಾರಿಬಿಟ್ಟಿದೆ. ಸೊ ಹಾಗೇನೆ ಕೂಡ ನೀವು ಒಂದೇ ಊರಿನಲ್ಲಿ ಎಲ್ಲರೂ ಇದ್ರೆ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೋದು. ಅಟ್ ಲೀಸ್ಟ್ ಈಗ ನಾನು ಹೇಳೋದು ಏಕಂತ ಹೇಳಿದ್ರೆ, ಈಗ ಒಂದು ಶಿವಮೊಗ್ಗ ಡಿಸ್ಟಿಕ್ ಇದೆ, ನೀವು ಸ್ವಲ್ಪ ಆಚೆ ಪಕ್ಕದ ಡಿಸ್ಟಿಕ್ ನೋಡ್ಬೇಕು, ದಾವಣಗೆರೆ ಈ ಕಡೆ ಇದೆ ಅಂತ. ಈ ಕಡೆ ಬಂದ್ರೆ ಚಿತ್ರದುರ್ಗ ಇದೆ, ಈ ಕಡೆ ಬಂದ್ರೆ ಚಿಕ್ಕಮಗಳೂರು ಇದೆ, ಅಲ್ಲಿ ಸ್ವಲ್ಪ ಮೇಲೆ ಹೋದ್ರೆ ಹುಬ್ಳಿ ಸಿಗ್ತದೆ. ಸ್ವಲ್ಪ ಆಚೆ ಈಚೆ ಹೋದ್ರೆ ನೀವು ಈ ಬಿಸ್ನೆಸ್ ಅನ್ನ ಈಸಿ ಮಾಡ್ಬೋದು. ಆ ಊರು ಖಾಲಿ ಇರ್ತದೆ, ಯಾರು ಇಲ್ಲ, ನೀವು ಹೋದವ್ರು ನೀವೇ ಅದರ ಡಿಎಕ್ಸನ್ಗೆ ರಾಜರಾಗ್ಬಿಡ್ತೀರಿ. ಸೊ ಆ ರೀತಿಯಲ್ಲಿ ನೀವು ಥಿಂಕ್ ಯಾಕೆ ಮಾಡಬಾರ್ದು, ಸ್ವಲ್ಪ ನೀವು ಕಂಫರ್ಟ್ ಝೋನ್ ಬಿಟ್ಟು ಸ್ವಲ್ಪ ಹೊರಗೆ ಹೋದ್ರೆ ಸಾಧ್ಯ ಆಗ್ತದೆ. ಸೊ ಅಫ್ಕೋರ್ಸ್ ಮತ್ತೆ ನೀವೆಲ್ಲ ಮನೆಯಲ್ಲೇ ಇರ್ಬೋದು, ನಿಮ್ಮ ಏನು ನಿಮ್ಗೆ ಕಂಫರ್ಟ್ ಝೋನ್ ಬೇಕು ಅದನ್ನ ನೀವು ಇಟ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಸೊ ಬಟ್ ನೀವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಇದನ್ನ ಯೂಸ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಆ ರೀತಿಯಲ್ಲಿ ಈಗೋ ಇಲ್ಲಿ ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಸ್ವಲ್ಪ ನೀವು ಆಚೆಗೆ ಹೋದ್ರೆ ಡೆಫಿನೆಟ್ಲಿ ನೀವು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಗೆ ಇನ್ಕಮ್ ಬರ್ತದೆ, ನೆಟ್ವರ್ಕ್ ಸಕ್ಸಸ್ಫುಲ್ ಆಗ್ತದೆ. ಸೊ ಅಲ್ಲೇ ಎಲ್ರೂ ಒಂದೇ ಊರಲ್ಲಿ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ನಿಮ್ ಫ್ರೆಂಡ್ಸು ಅವರು ಅವ್ರ ಫ್ರೆಂಡ್ಸು ನೀವೇನೆ ಯಾರಿಗಂತ ಮಾಡ್ತೀರಿ. ಸೊ ಹಾಗಾಗಿ ಅದು ದೊಡ್ಡದು ಮೆಳಿಕ್ ಆಗುತ್ತೆ. ದಿಸ್ ಇಸ್ ದ ಥಿಂಗ್, ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರಾಡ್ ಕಂಪನಿಗಳು ಏನಾಗಿದೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಲೈಸೆನ್ಸ್ ಕಂಪನಿ ಸಾಧಾರಣ 239 ಕಂಪನಿಗೆ ಆಲ್ರೆಡಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಆದ್ರೆ ಸಾವಿರಾರು ಕಂಪನಿಗಳು ಹುಟ್ಟುತ್ತಾ ಇದೆ. ಯಾಕಂದ್ರೆ MLM ಅಲ್ಲಿ ದುಡ್ಡು ಮಾಡ್ತೀವಿ, ನಾವು ಒಂದು ವರ್ಷದಲ್ಲಿ ದುಡ್ಡು ಮಾಡಿ ಹೋಗ್ಬಿಡೋಣ, ಫಸ್ಟ್ ಥಿಂಕಿಂಗೇ ಅಂತೆ. ನಾನು ಎಷ್ಟೋ ಕಡೆ ನೋಡಿದೀನಿ, ಸರಿ ನೀವು ಇನ್ನು ಡಿಎಕ್ಷನ್ ಅಲ್ಲಿ ಇದ್ದೀರಾ ಕೇಳ್ತಾರೆ ನಮ್ಗೆ, ನೀವು ಇನ್ನು ಡಿಎಕ್ಷನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಂದ್ರೆ ಅವರ ತಲೆಯಲ್ಲಿ ಒಂದು MLM ಕಂಪನಿ ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಅಥವಾ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂದ್ರೆ ಅದು ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಅಂತಾನೆ ಅವ್ರ ತಲೆಯಲ್ಲಿ ಇರ್ತದೆ. ಅಷ್ಟೊತ್ತೊಳಗೆ ನಾವು ದುಡ್ಡು ಮಾಡ್ಬೇಕು ಅಂತ ಆ ತಲೆಯಲ್ಲಿ ಇರ್ತಾರೆ. ದಿಸ್ ಇಸ್ ಕಾಲ್ಡ್ ಫ್ರಾಡ್ ಕಂಪನಿಗಳು. ಎಷ್ಟು ಕಂಪನಿಗಳು ಇಂಥ ಕಂಪನಿಗಳು ಇರುವುದರಿಂದನೇ ಜನರಿಗೆ ನೆಟ್ವರ್ಕ್ ಅಲ್ಲಿ ಅವರು ನೆಗೆಟಿವ್ ಬರ್ತದೆ. ಸೊ ಅಂತ ಕಂಪನಿಗಳಿಂದ ನೀವು ಆದಷ್ಟು ಜನರಿಗೆ ಅವೇರ್ನೆಸ್ ಮಾಡ್ಬೇಕು, ಈ ಕಂಪನಿಗಳು ಯಾರು ಅಂತ. ನೀವು ಫಸ್ಟ್ ನೋಡಿ ಆ ಕಂಪನಿಗಳು IDSA ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ, ಅಥವಾ ನಿಮ್ಗೆ ಈಗ ಮೊದ್ಲೇನ್ ಮಾಡ್ತಾರೆ ಒಂದು ಟ್ರೇಡ್ ಲೈಸೆನ್ಸ್ ತಗೊಂಡು ಬಂದ್ಬಿಡ್ತಾರೆ. ಈಗ ನಿಮ್ಗೆ ಆಗುದಿಲ್ಲ, ಈಗ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಲೈಸೆನ್ಸ್ ಅಂತ ಸಪರೇಟ್ ಇದೆ, ಅದರಲ್ಲಿ ಅವರು ಲೈಸೆನ್ಸ್ ತಗೊಂಡಿದಾರ ನೋಡ್ಬೇಕು, ಅವರ ಪ್ರಾಡಕ್ಟ್ ಜೆನ್ವಿನ್ ಇದೆಯಾ ನೋಡ್ಬೇಕು, ಅವರೇ ಈ ಪ್ರಾಡಕ್ಟ್ ಅನ್ನ ತಯಾರ್ ಮಾಡ್ತಾರ ನೋಡ್ಬೇಕು, ಅಟ್ ಲೀಸ್ಟ್ ಈ ಕಂಪನಿಗೆ ಒಂದು 5 ವರ್ಷ 10 ವರ್ಷ ಆಗಿದೆಯಾ ನೋಡ್ಬೇಕು. ಅಂತ ಕಂಪನಿ ಜೊತೆಗೆ ಇರ್ಬೇಕು ನೀವು. ಇವತ್ ಮತ್ತೆ ನಾಳೆ ಮಾಡಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ನೀವು ದುಡ್ಡು ಮಾಡುದಿಲ್ಲ, ನೀವು ದುಡ್ಡನ್ನ ಕಳ್ಕೊಳ್ತೀರಿ, ನಿಮ್ಮ ದುಡ್ಡು ಇದ್ದ ದುಡ್ಡನ್ನು ನೀವು ಕಳ್ಕೊಳ್ತೀರಿ. ದಿಸ್ ಇಸ್ ಕಾಲ್ಡ್ ಈ ಮೋಸದ ಕಂಪನಿಗಳು. ಗೊತ್ತಾಯ್ತಾ ನಿಮ್ಗೆ, ಇವ್ರು ನಿಮ್ಗೆ ಮೋಸ ಮಾಡ್ತಾ ಇರ್ತಾರೆ. ಸೊ ಈ ಕಂಪನಿ ಇನ್ನೊಂದು ಕಂಪನಿ ನಿಮ್ಗೆ ತಂದು ಹೇಳ್ತಾ ಇರ್ತಾರೆ, ಇನ್ನೊಂದು ಹೊಸದು ಬಂದಿದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಇಂಥ ಕಂಪನಿಗಳಿಂದ ನೀವು ತುಂಬಾ ಜಾಗ್ರತೆ ವಹಿಸ್ಬೇಕು. ಆದ್ರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಂದ್ರೆ ಆ ಇಂಡಸ್ಟ್ರಿಗೆ ಇದು ಬ್ಯಾಡ್ ನೇಮ್ ಬಂದ್ಬಿಡ್ತದೆ. ಈಗ ಒಂದು ಬ್ಯಾಂಕ್ ಮುಳುಗಿ ಹೋಯ್ತು, ಆದ್ರೆ ಒಂದು ಬ್ಯಾಂಕ್ ಮುಳುಗಿ ಹೋಯ್ತು ಅಂತ ಹೇಳಿದ್ರೆ ನಾವು ಬ್ಯಾಂಕಿಂಗ್ ಹೋಗುದನ್ನೇ ಬಿಟ್ಬಿಡ್ತೀವ? ಅದರಲ್ಲಿ ಒಳ್ಳೆ ಬ್ಯಾಂಕ್ ಇದೆ, ಕೆಟ್ಟ ಬ್ಯಾಂಕು ಇದೆಯಲ್ಲ. ಸೊ ನೀವು ಇದನ್ನ ಯೋಚನೆ ಮಾಡ್ಬೇಕು. ಹಾಗೆ ಪ್ರತಿಯೊಂದು ಉದ್ಯಮದಲ್ಲಿ ಒಳ್ಳೆ ಉದ್ಯಮ ಕೆಟ್ಟ ಉದ್ಯಮಗಳು ಇರ್ತದೆ. ಸೊ ಹಾಗಾಗಿರೋದ್ರಿಂದ ಇದರಲ್ಲಿ ಹಣ ಆಗ್ತದೆ, ಇದರಲ್ಲಿ ಬೇಗ ದುಡ್ಡು ಮಾಡಬಹುದು ಅಂತ ಜನ ಬೇಕಾದಷ್ಟು ಕಂಪನಿಗಳು ಇದಕ್ಕೆ ಬರ್ತಾರೆ. ಆವಾಗ ಅವ್ರು ಕೈ ಸುತ್ಕೊಂಡು ಹೋಗ್ತಾರೆ. ಈಗ ನಿಮ್ಗೆ ರಿಯಲ್ ಎಸ್ಟೇಟ್ ಆದಾಗೆ, ಒಂದು ಕಾಲದಲ್ಲಿ ನಾನು ನೋಡ್ತೀನಿ ಎಲ್ಲಿ ನೋಡಿದ್ರು ರಿಯಲ್ ಎಸ್ಟೇಟ್ ಬೋರ್ಡ್ಗಳು. ಓ ನಾನೇನೋ, ನಾನು ರಿಯಲ್ ಎಸ್ಟೇಟ್, ನಾನು ಮಾಡಿದ್ರು ರಿಯಲ್ ಎಸ್ಟೇಟ್. ಅವರಿಗೆ ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡಿ ಇವತ್ತು ಎಲ್ಲೂ ಬೋರ್ಡೇ ಕಾಣೋದಿಲ್ಲ. ಸೊ ಆ ರೀತಿ ಆಗ್ತದೆ. ಸೊ ಹಾಗಾಗಿ ಅನ್ನೋದ್ರಿಂದ ಎಷ್ಟು ಅದರಲ್ಲಿ ಮೋಸ ಆಗ್ತದೆ. ಸೊ ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಎಚ್ಚರ ವಹಿಸಿದ್ರೆ ನೀವು ಈಸಿಯಾಗಿ ಮುಂದಕ್ಕೆ. ಡೋಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಕೀಮ್ ಅಂಡ್ ದ ನೆಟ್ವರ್ಕ್ ಮಾರ್ಕೆಟಿಂಗ್. ತುಂಬಾ ಜನರಿಗೆ ಏನಾಗ್ತದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಡಿಫ್ರೆಂಟ್, ಸ್ಕೀಮ್ ಇಸ್ ಡಿಫ್ರೆಂಟ್. ಸ್ಕೀಮ್ ಅಂದ್ರೆ 2x2=4. ನೀವು 2 ಜನ ಜಾಯಿನ್ ಮಾಡ್ತಾರೆ, 10,000 ಹಾಕಿ 2 ಜಾಯಿನ್ ಮಾಡಿ ಹೇಳ್ತಾರೆ, 20,000 ನಿಮ್ದು, 10,000 30,000 ಆಯ್ತು. ಅವಾಗಲೂ ನಿಮ್ಗೆ ಹಣ ಬರುವುದಿಲ್ಲ, ಪುನಃ ಒಬ್ಬರನ್ನ ಅವ್ರ ಕೆಳಗಡೆ ಜಾಯಿನ್ ಮಾಡಿ ಅಂತ ಹೇಳ್ತಾರೆ, ಅವಾಗ 40,000 ಆಯ್ತು. 4 ಜನ ಆದಾಗ ನಿಮ್ಗೆ 1,000 ಏನೋ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಸ್ಕೀಮ್. ಅಲ್ಲಿ ನಿಮ್ಗೆ ಸರಿಯಾದ ಪ್ರಾಡಕ್ಟ್ ಇರುವುದಿಲ್ಲ, ಏನೋ ಒಂದು ಯಾವುದೋ ಒಂದು ಸಿಸ್ಟಮ್ ಇಟ್ಕೊಂಡ್ಬರ್ತಾರೆ, ನಮ್ಗೆ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ಸಿಸ್ಟಮ್ ಅಥವಾ ಎಷ್ಟೋ ಬುಕ್ಸ್ ಏನೋ ಒಂದು. ಅವ್ರು ಅಂದ್ರೆ ಅವ್ರಿಗೆ ಹಣ ಮಾಡೋದೇ ಒಂದಿರ್ತದೆ ಅವರಿಗೆ, ಗೊತ್ತಾಯ್ತಾ. 40,000ಕ್ಕೆ ನಿಮ್ಗೆ ನಿಮ್ದು 40,000 ಹೋದಾಗ ನಿಮ್ಗೆ 1,000 ಸಿಗ್ತದಲ್ಲ. ಸೊ ಅವರಿಗೆ ಉಳಿದದ ಅಮೌಂಟ್ ಎಷ್ಟು ನೋಡಿ. ಇನ್ನೊಂದು ಜನ ಜಾಯಿನ್ ಆದ್ರೆ ಅಷ್ಟೇ ಹಣ ಕಂಪ್ನಿಗೆ ಹೋಗ್ತಾ ಇರ್ತದೆ. ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಕೀಮ್ ಅಂಡ್ ದ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಡಿಫರೆಂಟ್, ಸ್ಕೀಮ್ ಇಸ್ ದ. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ 100% ನಿಮ್ಗೆ ಜೆನ್ವಿನ್ ಪ್ರಾಡಕ್ಟ್ ಇದ್ದೇ ಇರ್ಬೇಕು, ಇಲ್ಲಾಂದ್ರೆ ಆ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ದಿವಸ ಮುಂದಕ್ಕೆ ಹೋಗೋದಿಲ್ಲ. ಆದ್ರಿಂದ ನೀವು ಇದನ್ನ ಸ್ಕೀಮ್ ಯಾವುದು ಅಂತ, ಮನಿ ಸರ್ಕ್ಯುಲೇಷನ್ ಯಾವುದು ಅಂತ ನೀವು ತಿಳ್ಕೊಂಡ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಪಾಸ್ ಆಗ್ಬಿಡ್ತೀರಿ. ಅದನ್ನ ಪ್ರತಿಯೊಬ್ಬರು ಸರಿಯಾಗಿ ಯೋಚನೆ ಮಾಡಿ ಅದು ಸ್ಕೀಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೆಕ್ಟ್ ಆಗಿ ನೀವು ತಿಳ್ಕೊಬೇಕು. ಸೊ ದಟ್ ಇಸ್ ಇಟ್. ಇನ್ನು ಕೆಲವರಿಗೆ ರೂಮರ್ಸ್, ಇದ್ಗೇನಪ್ಪ ರೂಮರ್ಸ್ ಅಂದ್ರೆ, ಇಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಹೋಗುದು ಇಲ್ಲಿ ಅದು ಹುಲಿ ಹೋಯ್ತು ಹೇಳ್ತಾರೆ.
ಅಲ್ಲಿ ಏನೋ ಒಂದು ಸ್ವಲ್ಪ ಟಚ್ ಆಗಿರುತ್ತದೆ ಕಾರಿಗೋ ಬೈಕ್ಗೋ, ಎರಡು ಜನ ಹೋಗಿಬಿಟ್ರಂತೆ. ಹೇಳುದೆಷ್ಟು ನಿಮ್ಗೆ ಗಾಸಿಪ್ ಅಂತ ಹೇಳ್ತಾರೆ, ಇದಕ್ಕೆ ರೂಮರ್ ಅಂತ ಹೇಳ್ತಾರೆ. ಅಯ್ಯೋ ನೆಟ್ವರ್ಕ್ ಮಾಡ್ಕೊಂಡು ಮಾತಾಡಂತೆ, ಎಷ್ಟು ರೂಮರ್ಸ್. ಅವ್ರಿಗೆ ಏನ್ ಗೊತ್ತುಂಟು, ಅದ್ರ ಬಗ್ಗೆ ಗೊತ್ತಿರುವುದಿಲ್ಲ, ಏನಂತ ಹೇಳುದಿಲ್ಲ. ಇದು ಮನುಷ್ಯನ ಒಂದು ವೀಕ್ ಪಾಯಿಂಟ್ ಅಂತ ಹೇಳ್ತಾರೆ. ಗೊತ್ತಾಗ ನಿಮ್ಗೆ, ಇದು ಗಾಸಿಪ್ ಮಾಡುದು, ರೂಮರ್ಸ್ ಅನ್ನ ಹರಡುದು. ಸುಮ್ನೆ ಅವ್ರಿಗೇನು ಹಣ ಬರುದಿಲ್ಲರಿ, ಸುಮ್ನೆ ಹೇಳ್ತಾ ಇದಾರೆ. ಏನ್ ಆ ಪ್ರಾಡಕ್ಟ್ ಅಲ್ಲಿ ಏನ್ ದಮ್ ಇಲ್ಲ, ಸುಮ್ನೆ ಹೇಳ್ತಾರೆ. ಈ ತರ ರೂಮರ್ಸ್ ಅನ್ನ ನಿಮ್ಗೆ ಹೇಳುವವರು ತುಂಬಾ ಜನ ಇರ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆಯವರಿಗೂ ತೊಂದರೆ ಆಗುತ್ತೆ. ಅವ್ರ ಕೆಲಸ ಮಾಡುದಿಲ್ಲ, ಬಟ್ ಅವ್ರ ಕೆಲಸ ಏನು, ರೂಮರ್ಸ್ ಅನ್ನ ಹಚ್ಚುದು, ಜನರಿಗೆ ಬೇಡದಿದ್ದನ್ನ ಹೇಳಿಕೊಡುವಂತ. ಕಾಲ್ ಎಳೆಯು, ಇದು ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಕಾಲ್ ಎಳೆಯುವರು ಇವ್ರು. ಇವರಿಂದ ಬಾರಿ ದೂರ ಇರ್ಬೇಕು ನೀವು. ಇವ್ರನ್ನೇನಾದ್ರು ಇಟ್ಕೊಂಡಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಲ್ಯೂರ್ ಆಗುದು ಗ್ಯಾರಂಟಿ. ಅಂತವ್ರನ್ನ ಯಾರು ನೀವು ಐಡೆಂಟಿಫೈ ಮಾಡ್ಬೇಕು, ನೀವು ಐಡೆಂಟಿಫೈ ಮಾಡಿ ಅವರಿಂದ ನೀವು ದೂರ ಇರಬೇಕು ಅಂತ ಹೇಳ್ತಾರೆ. ಓಕೆ, ರೂಮರ್ಸ್ಗೆ ನೀವು ತಲೆ ಕೊಡ್ಬೋದು. ಈ ರೂಮರ್ಸ್ ನೀವು ತಗೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ವರ್ಕ್ ಪ್ಲೇಸ್. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಲ್ಗಡೆ ಕಾಣ್ತದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಬ್ರಿಗೆ ಒಬ್ರು ಕೈ ತಗೊಂಡು ಅವ್ರು ಮೇಲಕ್ಕೆ ಎತ್ತುವವರು, ಗೊತ್ತಾಯ್ತಾ ನಿಮ್ಗೆ. ಆದ್ರೆ ಈಗ ಈ ನಿಮ್ಗೆ ಗೊತ್ತಿದೆ, ಈಗ ಕೆಲಸ ಮಾಡುವವರಿಗೆಲ್ಲ ಗೊತ್ತಿದೆ ಹೇಗೆ ನಿಮ್ಮನ್ನು ಕಾಲ್ ಎಳಿತಾರೆ, ಹೇಗೆ ದೂಡ್ತಾರೆ. ಇನ್ನು ಜಾಸ್ತಿ ನಿಮ್ಗಾದ್ರೆ ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ, ನಿಮ್ಗೆ ಪ್ರಮೋಷನ್ ನ ಕಟ್ ಮಾಡುದು, ನಿಮ್ಗೆ ಪ್ರಮೋಷನ್ ಕೊಡದೇ ಇರುವುದು, ಆಮೇಲೆ ನಿಮ್ಮನ್ನ ಯಾವುದೋ ಒಂದು ಊರಿಲ್ಲ ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುದು, ಈ ತರದೆಲ್ಲ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ವರ್ಕ್ ಪ್ಲೇಸ್. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ರಿಯಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈ ತರ ಇರ್ತದೆ. ಬಟ್ ಈ ಕೆಲವು ನೆಟ್ವರ್ಕ್ ಮಾರ್ಕೆಟಿಂಗ್ ಹುಟ್ಕೊಳ್ತದಲ್ಲ, ಅವರು ಈಗ ಅವರ ಒಂದು ಬ್ಯಾಗ್ ಇರ್ತದೆ ಅವ್ರದ್ದು ನೋಡಿಬೇಕಾದ್ರೆ, ಅವ್ರ ಬ್ಯಾಗ್ ತೆಗೆದ್ರೆ ನಾಲ್ಕೈದು ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಅಪ್ಲಿಕೇಶನ್ ಅವ್ರ ಹತ್ರ ಇರ್ತದೆ. ಅವ್ರು ಹೇಳಿ ನಿಮ್ಗೆ ಯಾವ್ದು ಸೆಟ್ ಆಗ್ತದೆ ಕೇಳ್ತಾರೆ. ಆ ಸೆಟ್ ಅವ್ರಿಗೆ ಸೆಟ್ಟಿಂಗ್ ಮಾಡೋ ನೆಟ್ವರ್ಕ್ ಅನ್ನ ಜಾಯಿನ್ ಮಾಡುವವರು, ಗೊತ್ತಾಯ್ತು ನಿಮ್ಗೆ. ನಿಮ್ಗೆ ಪ್ರಾಡಕ್ಟ್ ನಿಮ್ಗೆ ಪ್ರಾಡಕ್ಟ್ ನೆಟ್ವರ್ಕ್ ಜಾಯಿನ್ ಮಾಡುವ, ನಿಮ್ಗೆ ಬರೀ ಸ್ಕೀಮ್ ಸ್ಕೀಮ್ ನೆಟ್ವರ್ಕ್ ಜಾಯಿನ್ ಮಾಡಿ. ಇಂಥ ಇದರಿಂದಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರು ಹಾಳಾಗ್ಬಿಡಿ, ಗೊತ್ತಾಯ್ತು ನಿಮ್ಗೆ. ಇಂಥವ್ರಿಂದ ಹಾಳಾಗಿದೆ. ಸೊ ಆದ್ರಿಂದ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಏನಾದ್ರೂ ಸೀರಿಯಸ್ ಮಾಡ್ತೀರಿ, ಫಸ್ಟ್ ಜಾಯಿನ್ ಆಗೋ ಮೊದಲೇ ನೀವು ಯೋಚನೆ ಮಾಡ್ಬೋದು ಯಾವ ಕಂಪನಿ ಜೊತೆಗೆ ಇವನ್ ಜಿನ್ವ. ಇವನ್ ನಾವು ಎಷ್ಟೋ ಕಡೆ ಅಷ್ಟಲ್ಲ ನಾವು ಮಿಸ್ಟೇಕ್ ಮಾಡಿ, ನಮ್ಗೆ ಗೊತ್ತಿರುವುದಿಲ್ಲ. ಅವ್ರು ಬಂದು ನಮ್ಗೆ ಹೇಳಿರ್ತಾರೆ, ಬಟ್ ಅವ್ರು ಜೆನ್ವಿನ್ ಸ್ಪಾನ್ಸರ್ ಆಗಿರುವುದಿಲ್ಲ. ನೀವು ಏನ್ ಮಾಡ್ಬೇಕಂತ ಅಂತ ಕಂಪನಿ ಇದ್ರೆ, ನೀವು ಅವ್ರ ಅಪ್ಲೈನ್ ಯಾರಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ನೀವು ಆ ಬಿಸ್ನೆಸ್ ಅನ್ನ ಮಾಡ್ಬೇಕು. ಸೊ ನಿಮ್ಮ ಸ್ಪಾನ್ಸರ್ ಮೇಲೆ ನೀವು ಡಿಪೆಂಡ್ ಆಗ್ಬೇಕಂತಿಲ್ಲ. ಬಟ್ ಅವ್ರು ಬಂದು ಹೇಳಿದ್ದಾರೆ, ಓಕೆ ಅದಕ್ಕೆ ನೀವು ಅಕ್ಸೆಪ್ಟ್ ಮಾಡಿ. ಬಟ್ ಅದು ಅವ್ರು ಕರೆಕ್ಟ್ ಇಲ್ಲ, ಅವ್ರು ನಾಲ್ಕೈದು ನೆಟ್ವರ್ಕ್ ಮಾಡ್ತಾರೆ, ನಿಮ್ ನೆಟ್ವರ್ಕ್ ಅನ್ನೇ ಕಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಆದಷ್ಟು ಅವರಿಂದ ದೂರ ಇಟ್ಟು ನಿಮ್ಗೆ ಅವರ ಅಪ್ಲೈನ್ ಯಾರಿದ್ದಾರೆ ಅವ್ರ ಜೊತೆಗೆ ನೀವು ಸಂಬಂಧ ಒಂದ್ ಸರಿ ಇಟ್ಕೊಂಡ್ರೆ ನಿಮ್ಮ ನೆಟ್ವರ್ಕ್ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗ್ಬಿಡ್ತದೆ. ಅವರನ್ನೇ ಇಟ್ಕೊಂಡ್ರೆ, ಯಾಕಂದ್ರೆ ಅವರ ಆಟಿಟ್ಯೂಡ್ ಚೇಂಜ್ ಆಗುದಿಲ್ಲ. ಅವರು 3 ತಿಂಗಳಿಗೆ ಒಂದು ನೆಟ್ವರ್ಕ್ ಮಾಡುವವರೇ, ಈ 3 ತಿಂಗಳಾದ್ರೆ ಇನ್ನೊಂದ್ ಮಾಡ್ತಾರ. ಆ ರೀತಿಯಲ್ಲಿ ಇದ್ದಾಗ ನೀವು ಅವ್ರ ಜೊತೆಗೆ ನೀವು ಏನಾದ್ರೂ ನಿಮ್ ಕೆಳಗಡೆ ಜನ ಜಾಯಿನ್ ಮಾಡಿದ್ರೆ ಅವರಿಗೂ ಕೂಡ ಅವರ ಇನ್ನೊಂದ್ ನೆಟ್ವರ್ಕ್ ಅಲ್ಲಿ ಬಂದು ಹೇಳ್ಬಿಡ್ತಾರೆ. ಇಂತ ಒಂದು ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ದೊಡ್ಡ ಒಂದು ಆಘಾತ ಆಗ್ತದೆ. ಆದ್ರಿಂದ ನೀವು ಕೇರ್ಫುಲ್ ಆಗಿರಿ. ನೀವು ಆಲ್ರೆಡಿ ಈಗ ಸ್ಟಾರ್ ಆಗಿದ್ರೆ, ರೂಪಿ ಆಗಿ ಡೈಮಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜನಕ್ಕೆ ಅಂದ್ರೆ ನಿಮ್ಮ ತೋಟಕ್ಕೆ ನೀವು ಹೇಗೆ ಬೇಲಿ ಹಾಕ್ತಿರೋ ಅದೇ ತರ ನೀವು ನಿಮ್ಮ ಲೀಡರ್ಸ್ ಗಳಿಗೆ, ನಿಮ್ಮ ಮೆಂಬರ್ಸ್ ಗಳಿಗೆ, ನಿಮ್ಮ ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀವು ನೆಗೆಟಿವ್ ಇನಾಕ್ಯುಲೇಟ್ ಮಾಡ್ಬೇಕು. ಇಂತ ಜನ ಬರ್ತಾರೆ ನಿಮ್ಗೆ ಕೂಡ್ಲೆ ಶ್ರೀಮಂತರ್ ಮಾಡ್ತೀರಿ, ನಿಮ್ ಕೂಡ್ಲೆ ನಿಮ್ಗೆ 4 ಲೈನ್ ಹಾಕಿ ಕೊಡ್ತೀನಿ, ನಿಮ್ ಪ್ರಾಡಕ್ಟ್ ಅನ್ನ ನಾನೇ ಲಿಕ್ವಿಡೇಟ್ ಮಾಡ್ತೀನಿ. ಸುಮ್ಮನೆ ಸುಳ್ಳು ಹೇಳ್ತಾರೆ. ಈ ಸುಳ್ಳು ಹೇಳಿ ಅವರನ್ನ ದಾರಿಯನ್ನ ತಪ್ಪಿಸುವ ಕೆಲಸ ಮಾಡ್ತಾರೆ. ಆದ್ರಿಂದ ಬಿ ಕೇರ್ಫುಲ್. ಇಂತ ಜನರ ಜೊತೆಗೆ ನೀವು ಇದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಷ್ಟ. ಓಕೆ, ಒನ್ ಹೂ ಇಸ್ ಡೂಯಿಂಗ್ ಮೆನಿ ನೆಟ್ವರ್ಕ್. ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲ ನೋಡಿ ಒಂದೆರಡಲ್ಲ ಎಲ್ಲವದನ್ನು ಮಾಡಿ. ಈಗ ಒಬ್ರು ಹಲೋ ಹೇಳಿ, ಈ ಒಂದು ಸೆಷನ್ ಒಂದ್ ಮಿನಿಟ್ ಅಲ್ಲಿ ಎಂಡ್ ಆಗುತ್ತೆ. ಈಗ ಅದೇ ಸೇಮ್ ಐಡಿ ಸೇಮ್ ಪಾಸ್ವರ್ಡ್ ಅಲ್ಲಿ ಮತ್ತೆ ರೀಜಾಯ್ನ್ ಆಗ್ಲಿ ಪ್ಲೀಸ್. ಓಕೆ, ಈಗ ನಮ್ದು ಇವತ್ತಿಂದ ನಮ್ಮ ಹೋಸ್ಟ್ ಚೇಂಜ್ ಆಗಿರೋದ್ರಿಂದ ನಮ್ಮ ಐಡಿ ನಂಬರ್ ಮತ್ತೆ ಪಾಸ್ವರ್ಡ್ ಚೇಂಜ್ ಆಗಿದೆ. ಸೊ ಅದರಿಂದ ನೀವು ಗಮನವಿಟ್ಟು ಇನ್ನೊಂದ್ಸಲ ನೀವು ನೋಟ್ ಮಾಡ್ಕೊಳ್ಬೇಕಾದ್ರೆ, ನಿಮ್ಗೆ ಕಷ್ಟ ಆದ್ರೆ ನಮ್ಮ ಐಡಿ ನಂಬರ್ 5894531219 ಇದು ನಮ್ಮ ಐಡಿ, ಮೀಟಿಂಗ್ ಐಡಿ. ಪಾಸ್ವರ್ಡ್ 1993 1993. ಈಗ ಒಂದ್ ನಿಮಿಷ ಅಲ್ಲಿ ಕ್ಲೋಸ್ ಆಗ್ತದೆ, ಪುನಃ ನೀವು ರಿಜಾಯ್ನ್ ಆಗಿ. ಸೊ ಹಾಗಾಗಿ ಸೊ ಈಗ ನಾನು ನಿಮ್ಗೆ ನೆಟ್ವರ್ಕ್, ಇಲ್ಲಿ ನೆಟ್ವರ್ಕ್ ಅಲ್ಲಿ ಎಷ್ಟೋ ಇಲ್ಲಿ ತೋರಿಸಿದ್ದಾರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಇಷ್ಟು ಇದೆ. ಸೊ ಇದನ್ನೆಲ್ಲ ನೀವು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಬೋದು, ಒಂದೇ ಇಂಜಿನಿಯರ್ ಮಾಡ್ಬೋದು, ಒಂದೇ ಡಾಕ್ಟರ್ ಮಾಡ್ಬೋದು, ಇಲ್ಲ ಅಥವಾ ನೀವು ಡ್ರೈವಿಂಗ್ ಮಾಡ್ಬೋದು,
ಅಲ್ವಾ ವಾಚ್ ಮೆಕ್ಯಾನಿಕ್ ಆಗ್ಬೋದು, ಅಥವಾ ಇನ್ನು ಮೊಬೈಲ್ ಸೇಲ್ಸ್ ಮಾಡ್ಬೋದು ಅಲ್ವಾ, ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮಾಡುದು? ಸೊ ನಿಮ್ಗೆ ಕಷ್ಟ. ಅದಕ್ಕೋಸ್ಕರ ನಾನು ಹೇಳುದು, ನೀವು ಏನ್ ಮಾಡ್ಬೇಕು, ಒಂದಕ್ಕೆ ಸ್ಟಿಕ್ ಆನ್ ಆಗಿ ಒಂದನ್ನ ಇಟ್ಕೊಂಡು ಹೋಗಿ, ಆವಾಗ ನೋಡಿ ಸಕ್ಸಸ್ ನಿಮ್ಗೆ ಗ್ಯಾರಂಟಿ. ಆವಾಗ ನಿಮ್ಗೆ ಒಂದೇ ಕಡೆ ನಾವು ಹೇಳ್ತೀವಿ, ಒಂದೇ ಕಡೆ ಬಾವಿ ತೆಗೀರಿ ಅಂತ, 50 feet ಇಲ್ಲ ಬರ್ಲಿಲ್ಲ, 60 feet ಬರ್ಲಿಲ್ಲ, 70 feet ಇಲ್ಲ, 80 feet 100 feet ಬಂದೇ ಬರ್ತದೆ. ಅದೇ ರೀತಿ ನೀವು ನೆಟ್ವರ್ಕ್ ಅಲ್ಲಿ ನೀವು ಆಚೆ ಈಚೆ ರೈಟ್ ಲೆಫ್ಟ್ ನೋಡಬಾರ್ದು, ಸ್ಟ್ರೈಟ್ ನೋಡ್ಬೇಕಂತ. ಸೊ DXN ನಿಮ್ಗೆ ಇಂತ ಒಂದು ದೊಡ್ಡ ಕಂಪನಿ, ಇಂತ ಒಂದು ಪ್ರಾಡಕ್ಟ್, ಇಂತ ಒಂದು ಸಿಸ್ಟಮ್ ಇದೆ. ಸೊ ಇದನ್ನ ಇಟ್ಕೊಂಡ್ರೆ ನೀವು ಎಲ್ಲಿಗೆ ಹೋಗ್ಬೋದು? ಸೊ ಯಾವಾಗ ಫೇಲ್ಯೂರ್ ಆಗ್ತಾರೆ, ಅವ್ರು 2, 3, 4 ಮಾಡಿದಾಗ ಜನ ಅವರನ್ನ ನಂಬುವುದಿಲ್ಲ, ಆವಾಗ ಅವರು ಫೇಲ್ಯೂರ್ ಆಗ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಪಿರಮಿಡ್ ಸ್ಕೀಮ್. ಇದು ಪಿರಮಿಡ್ ಸ್ಕೀಮ್ ಅಂತ ಅಂದ್ರೆ ಏನಂತ, ಇದು ಪಿರಮಿಡ್ ಸ್ಕೀಮ್ ಅಂತ ಹೇಳಿದ್ರೆ, ನೀವು ಇವ್ರ ಜೊತೆಗೆ ಹೋದ್ರೆ ಇವರು ಮೇಲಿನವ್ರು ಮಾತ್ರ ಹಣ ಮಾಡ್ತಾರೆ ನೋಡಿ, ಕೆಳಗಿನವ್ರು ಯಾರು ಹಣ ಮಾಡೋದಿಲ್ಲ. ಇದು ಇದೇ ಪಿರಮಿಡ್ ಸ್ಕೀಮ್, ಜನನ ತಂದು ಹಾಕ್ತಾ ಇರೋದು. ಸೊ ನಿಮ್ಗೆ ಎಷ್ಟೋ ಕಂಪನಿಗಳು ಬಂದಿದೆ, ನಾನು ಹೆಸರು ಹೇಳುದಿಲ್ಲ, ಕೆಲವು ಕಂಪನಿಗಳು ಕೋಟಿ ಕೋಟಿ ಗಟ್ಟಲೆ ಹಣ ಮಾಡ್ಬಿಟ್ರಿ ಇದರಲ್ಲಿ, ಪಿರಮಿಡ್ ಸ್ಕೀಮ್ ಅಲ್ಲಿ. ನೀವು ಜಸ್ಟ್ 2 ಜನ ತಂದು ಇಟ್ಬಿಟ್ರೆ ಆಗೋಯ್ತು, ನೀವು ಕೋಟಿ ಬರ್ತದಂತ, ಮತ್ತೇನು ಇಲ್ಲ ಆ ರೀತಿಯಲ್ಲಿ. ಅಂಡ್ ಎಂಫಸಿಸ್ ಆನ್ ರಿಕ್ರೂಟ್ಮೆಂಟ್ ರಾದರ್ ದಾನ್ ಸೇಲ್ಸ್, ಓನ್ಲಿ ರಿಕ್ರೂಟ್ಮೆಂಟ್. ಇವತ್ತು 2 ಆದ್ರೆ ಇವತ್ತು ಸಂಜೆ ಒಳಗೆ ಮತ್ತೆರಡು, ಮತ್ತೆ ರಾತ್ರಿ ಬೆಳಗಾಗೋದು ಇನ್ನೆರಡು ಅಂತ ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗುದು. ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಇರುವುದಿಲ್ಲ, ನಿಮ್ಗೆ ಪ್ರಾಡಕ್ಟ್ ಇಲ್ಲ, ನೋ ಇನ್ವೆಂಟ್ರಿ, ನಥಿಂಗ್. ಅವರೇ ಹೇಳ್ತಾರೆ ನೀವು ಇನ್ವೆಂಟ್ರಿ ಇಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಏನಿಲ್ಲ, 2 ಜನ ಜಾಯ್ನ್ ಆದ್ರೆ ನಿಮ್ಗೆ ದುಡ್ಡು ಬರ್ತದೆ ಅಂತ ಹೇಳಿ ನಿಮ್ಮ ದುಡ್ಡನ್ನು ಹಾಕ್ಸ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಇದು ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ 2ಕ್ಕೆ ಆಯ್ತು ಬ್ಯಾಲೆನ್ಸ್, ಪುನಃ ಇದು 4ಕ್ಕೆ ಯಾರು ಬ್ಯಾಲೆನ್ಸ್ ಮಾಡೋದು? ನಿಮ್ದು ಬ್ಯಾಲೆನ್ಸ್ ಆಗದೆ ನಿಮ್ಗೆ ಹಣ ಬರುವುದಿಲ್ಲ. ಒಂದು ನಿಮ್ಗೆ ಪವರ್ ಲೈನ್ ಕೊಟ್ಬಿಟ್ಟಿದೀವಿ ಅಂತ, ಇವ್ರದ್ದು ಯಾರ್ದು ಪವರ್ ಲೈನ್ ಕೊಡುದು? ನಿಮ್ಗೊಂದು ದೊಡ್ಡ ಪವರ್ ಲೈನ್ ಇದೆ, ಅದ್ರಲ್ಲಿ 10,000 ಜನ ಇದ್ದಾರೆ, ನೀವ್ ಈ ಕಡೆ 10,000 ಹಾಕಿದ್ರೆ ನಿಮ್ಗೆ ಹಣ ಬರ್ತದೆ. ಇದೆ ಇದರಲ್ಲಿ ಓನ್ಲಿ ಕಂಪನಿಯವರು ಹಣ ಮಾಡ್ತಾ ಹೋಗ್ತಾ ಇರ್ತಾರೆ, ನಿಮ್ಗೆ ಹಣ ಬರುದೇ ಇಲ್ಲ. ಸೊ ಆದ್ರಿಂದ ನೀವು ಯಾರಾದ್ರೂ ಟಾಪ್ ಲೀಡರ್ ಸ್ವಲ್ಪ ತಲೆ ಇದ್ದವನು ಇದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ, ನೀವು ದುಡ್ಡು ಹಾಕ್ತೀರಿ, ಅವನು ಎಲ್ಲಿ ಬೇಕೋ ಅಲ್ಲಿ ಹಾಕಿ ಅವನು ಅದನ್ನ ಎನ್ಕ್ಯಾಶ್ ಮಾಡ್ತಾನೆ. ದಿಸ್ ಇಸ್ ದ ಥಿಂಗ್, ದಿಸ್ ಇಸ್ ಕಾಲ್ಡ್ ಪಿರಮಿಡ್ ಸ್ಕೀಮ್. ತುಂಬಾ ಜಾಗ್ರತೆ ಆಗಿರಿ. ಒಂದ್ಸಲ ನೀವು ನೆಟ್ವರ್ಕ್ ಬಂದ್ರೆ ಇಂಥವ್ರು ನಿಮ್ ಜೊತೆಗೆ ಬಂದು ಮಾತಾಡ್ಲಿಕ್ಕಿದ್ದಾರೆ, ನಿಮ್ಗೆ ಇಷ್ಟ ಹಣ ಬರ್ತದೆ, ಏನಿಲ್ಲ ಒಂದ್ಸಲ ಹಾಕಿದ್ರೆ ಆಯ್ತು, ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಮಲ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದುಡ್ಡನ್ನು ಕಳ್ಕೊಳ್ತೇವೆ. ಓಕೆ, ನೋ ಸಪೋರ್ಟ್ ಅಂಡ್ ಕ್ವಿಟ್. ಇದು ದೊಡ್ಡ ಒಂದು ನ್ಯೂಸೆನ್ಸ್ ಹೇಳ್ತೇವೆ ನಾವು ಅದಕ್ಕೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು, ಇದು ಫ್ಯಾಮಿಲಿ ಬಿಸ್ನೆಸ್, ಫ್ಯಾಮಿಲಿ ಬಿಟ್ಟು ಬಿಸ್ನೆಸ್ ಇಲ್ಲ. ಸೊ ಈಗ ನೋಡಿ, ಇಲ್ಲಿ ಹಸ್ಬೆಂಡ್ ವೈಫ್ ಇದ್ದಾರೆ, ವೈಫ್ ಹಸ್ಬೆಂಡ್ ಏನ್ ಮಾಡ್ತಾರೆ, ಹೆರಾಸ್ಮೆಂಟ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಹೇಳಿದ್ರೆ, ಅವಳು ಈಗ ಯಾವುದೋ ಒಂದು ನೆಟ್ವರ್ಕ್, ಎಕ್ಸಾಂಪಲ್ DXN ತಗೊಳ್ಳಿ, ಅವಳು DXN ಬಾರಿ ಇಂಟ್ರೆಸ್ಟ್ ಇದೆ ಮಾಡ್ಲಿಕ್ಕೆ, ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಒಂದ್ ಮಾಡ್ಬೇಕಾದ್ರೆ ಒಂದು ಮೀಟಿಂಗ್ ಹೋಗ್ಬೇಕಾಗ್ತದೆ, ಅಥವಾ ಯಾರಾದ್ರೂ ಮಾತಾಡಿಸ್ಬೇಕಾಗ್ತದೆ. ಆದ್ರೆ ಈ ಕೆಲವು ಅವ್ರು ಇದ್ದಾರೆ ಅಂದ್ರೆ, ಅವರಿಗೆ ಡೌಟ್, ಅವರಿಗೆ ಅವ್ರು ಬಿಟ್ಕೊಳ್ಳಿಕ್ ರೆಡಿ ಇಲ್ಲ, ಅವ್ರು ಸ್ವಲ್ಪ ಓಪನ್ ಮೈಂಡ್ ಅಲ್ಲಿ ಇರುವುದಿಲ್ಲ. ಇಂಥವ್ರಿಗೆ ಪಾಪ ಹೆಣ್ಮಕ್ಳಿಗೂ ಕಷ್ಟ, ಗಂಡ್ಮಕ್ಳಿಗೂ ಕಷ್ಟ. ಸೊ ಆದ್ರಿಂದ ನೀವು ಈ DXN ಬಿಸ್ನೆಸ್ ಮಾಡ್ಬೇಕಾದ್ರೆ ಆದಷ್ಟು ಅವರಿಗೆ ಗಂಡ ಹೆಂಡತಿ ಕೂರಿಸ್ಬಿಟ್ಟು ಈ ಪ್ಲಾನ್ ಅನ್ನ ಕೊಡೋದು ಒಳ್ಳೇದು. ಅವಾಗ ಇಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಇಬ್ರು ಅದನ್ನ ಸೇರಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ, ಒಬ್ರೇ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸ್ವಲ್ಪ ಅವರಿಗೆ ಕಷ್ಟ ಕಾಣ್ತದೆ, ಸ್ವಲ್ಪ ಪ್ರಾಬ್ಲಮ್ ಕಾಣ್ತದೆ. ಅದನ್ನ ನೀವು ಇದನ್ನ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡೋದು ಒಳ್ಳೇದು. ಎಷ್ಟೋ ಹೆಣ್ಮಕ್ಳು ಇರ್ಬೋದು ಅಥವಾ ಗಂಡಂದಿರು ಇರ್ಬೋದು, ಸೊ ಅವರು ಹೆದರಿ ಹೆದರಿ ನೆಟ್ವರ್ಕ್ ಮಾಡೋರು ಇದ್ದಾರೆ. ಇನ್ನು ಕೆಲವರು ಇದುವರೆಗೂ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ, ದಿಸ್ ಇಸ್ ದ ಮೈನ್ ರೀಸನ್. ದಿಸ್ ಇಸ್ ಅಂದ್ರೆ 1+1 ಅಂದ್ರೆ 2 ಆಗುದಿಲ್ಲ, ಇದು ಫ್ಯಾಮಿಲಿಯ ಬಿಸ್ನೆಸ್ ಆಗುತ್ತೆ. 1+ ಅಂದ್ರೆ ಇದು 11 ಆಗ್ತದೆ. ಹಸ್ಬೆಂಡ್ ಅಥವಾ ವೈಫ್ ಸಪೋರ್ಟ್ ಇಲ್ಲದೆ ಈ ಬಿಸ್ನೆಸ್ ಅನ್ನ ಮಾಡೋದು ತುಂಬಾ ಕಷ್ಟ ಆಗ್ತದೆ. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಏನ್ ಹೇಳ್ತಾರೆ, ಒಂದು ದೊಡ್ಡ ಕಲ್ಲನ್ನ ಕಟ್ಕೊಂಡು ಈಜ್ದಾಗೆ, ಗೊತ್ತಾಯ್ತಾ? ನೀವು ಕಲ್ಲನ್ನು ಕಟ್ಕೊಂಡು ಎಷ್ಟೋ ತನಕ ಈಜ್ಬಹುದು, ನೀವು ಸ್ವಲ್ಪ ಈಜ್ಬಹುದು. ಮತ್ತೆ ಇನ್ನು ಕಲ್ಲೇ ಇದ್ರೆ ನೀವು ಮುಳುಗಿ ಹೋಗ್ತೀರಿ, ಇಲ್ಲ ಅಂದ್ರೆ ಕಲ್ಲು ತೆಗೆದು ಒಗಿಬೇಕಾಗ್ತದೆ. ಮತ್ತೆ ನೀವು ಒಂದೇ ಬಿಸ್ನೆಸ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಮಾಡ್ಬೇಕು, ಎರಡೇ. ನೋ ಸಪೋರ್ಟ್. ಸೊ ಈಗ ನೋಡಿ, ಇಲ್ಲಿ ಇವನು DXN ಮಾಡ್ತಾನಂತ ಎನ್ಸ್ಕೊಳ್ಳಿ, ಸೊ ಹೆಂಡತಿ ಸಪೋರ್ಟ್ ಮಾಡುದಿಲ್ಲ, ಅವಳೇನೋ ಗಡ್ಬಿಡಿಯಲ್ಲಿ ಅವಳಿಗೆ ಹೋಗ್ಬೇಕಾಗಿದೆಯೋ ಏನೋ ಯಾರಿಗೆ ಗೊತ್ತುಂಟು, ಇವ್ರೇನೋ DXN ಕಾಫಿನೋ ಟೀನೋ ಇಡಬಹುದು ಮಾಡಿ ಅಂತ. ಸೊ ಈ ತರ ಪ್ರಾಬ್ಲಮ್ ಬಂತು. ಸಪೋರ್ಟ್ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನೀವು DXN ಅಲ್ಲಿ ಬೇಗ ನೀವು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ತದೆ. ನೀವು ಇದನ್ನ ಎಷ್ಟು ಬೇಗ ಸರಿ ಮಾಡ್ಕೊಳ್ತೀನಿ, ನಾನು ಬೇಕಾದ್ರೆ ಕೆಲವು ಟಿಪ್ಸ್ ಅನ್ನ ಕೊಡ್ಬಹುದು. ನೀವು ಪರ್ಸನಲ್ ಆಗಿ ನನ್ನ ಹತ್ರ ಹೇಳಿದ್ರೆ ನಿಮ್ಗೆ ಅದಕ್ಕೆ ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸ್ ಅನ್ನ ಯೂಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಸೊ ನಿಮ್ಗೆ ಅದಕ್ಕೆ ನಾನು ಹೇಳುದು, ನಿಮ್ಗೆ ದ ಟ್ರಾನ್ಸ್ಫಾರ್ಮೇಶನ್,
ಟ್ರಾನ್ಸ್ಫಾರ್ಮೇಶನ್ ಕ್ಲಾಸ್ ನೀವು ಅಟೆಂಡ್ ಮಾಡಿದ್ರೆ ನೀವು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ಇವರು ಒಬ್ಬರನ್ನೊಬ್ರು ದುರುಗುಟ್ಟಿ ನೋಡ್ತಾ ಇದ್ದಾರೆ. ಸೊ ಯಾಕೆಂತ ಹೇಳಿದ್ರೆ ಇಬ್ರು ಕೆಲಸ ಮಾಡೋರು ಇರ್ಬೋದು, ಗೊತ್ತಾಯ್ತಾ ನಿಮ್ಗೆ, ಕೆಲಸ ಮಾಡೋರು, ಬಟ್ ಕೆಲವರಿಗೆ ಬೇರೆ ಬೇರೆ ಡ್ರೀಮ್ ಇರ್ತದೆ, ಗೊತ್ತಾಯ್ತಾ ನಿಮ್ಗೆ, ಬೇರೆ ಬೇರೆ ಡ್ರೀಮ್. ಅವ್ರದ್ದೇ ಆದ ಒಂದು ಗಾಡಿ ತಗೋಬೇಕಂತ ಡ್ರೀಮ್ ಇರ್ಬೋದು, ಅಥವಾ ಫಾರಿನ್ ಟ್ರಿಪ್ ಗೆ ಡ್ರೀಮ್ ಇರ್ಬೋದು, ಅಥವಾ ಬಂಗಾರದ ಡ್ರೀಮ್ ಇರ್ಬೋದು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಏನು ಸಂಪಾದನೆ ಮಾಡ್ತಾರೆ ಅದು ಅವರಿಗೆ ಸಾಕಾಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಏನೋ ಒಂದು ಸೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈಗ ಅಂಡರ್ಸ್ಟ್ಯಾಂಡಿಂಗ್ ಪುನಃ ಪ್ರಾಬ್ಲಮ್, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ಅಂತವರು ಕ್ವಿಟ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಲ್ಯಾಕ್ ಆಫ್ ಸಪೋರ್ಟ್ ಫ್ರಮ್ ಫ್ಯಾಮಿಲಿ ಅಂಡ್ ಪೇರೆಂಟ್ಸ್, ಇದು ಕೆಲವು ಹೆಣ್ಮಕ್ಳು ಇರ್ತಾರೆ, ಅವ್ರು ಚಿಕ್ಕವ್ರು ಇರ್ತಾರೆ, ಇನ್ನು ಇನ್ನು ಮದುವೆನೇ ಆಗ್ಲಿಲ್ಲ ಅಂತ ಕೊಡಿ, ಅವರು ನೆಟ್ವರ್ಕ್ ಮಾಡ್ಲಿಕ್ಕೆ ಮನ್ಸು ಮಾಡಿದ್ರೆ, ಅವರ ತಾಯಿ ಅಥವಾ ಅವರ ತಂದೆ ಅಥವಾ ಅವರ ಬ್ರದರ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ದಟ್ ಬೌನ್ಸಿಂಗ್ ಬ್ಯಾಕ್ ಆಗ್ತದೆ, ಬೌನ್ಸಿಂಗ್ ಬ್ಯಾಕ್ ಆಗ್ತದೆ. ಅವ್ರು ಏನೋ ಒಂದು ಡ್ರೀಮ್ ಇಟ್ಕೊಂಡು ಏನೋ ಒಂದು ಥಿಂಕ್ ಮಾಡಿ ಅದನ್ನ ಮಾಡ್ಬೇಕಂತ ಇರ್ತಾರೆ, ಆದ್ರೆ ಅವರ ಮನೆಯಿಂದ ಅದು ಸಪೋರ್ಟ್ ಮಾಡುದಿಲ್ಲ. ಸೊ ನೀವೆಲ್ಲ ಹೊರಗಡೆ ಹೋದ್ರೆ ನಿಮಗೆ ಮದುವೆ ಮಾಡೋದು ಕಷ್ಟ. ಈ ತರ ಅಂದ್ರೆ ಇನ್ನು ಸಣ್ಣ ಬಾವಿ ಒಳಗಡೆ ಕಪ್ಪೆ ಇದ್ದಾಗಿರ್ತಾರೆ, ಅಂದ್ರೆ ಬ್ರಾಡ್ ಮೆಂಟಾಲಿಟಿಲಿ ಅವ್ರು ಬರುವುದಿಲ್ಲ. ಎಲ್ಲರೂ ಎಲ್ಲ ತರ ಇರುವುದಿಲ್ಲ ಅಲ್ಲ, ಕೆಲವರು ಇರ್ಬೋದು ಇಲ್ಲ ಅಂತ ಹೇಳುದಿಲ್ಲ, ಆದ್ರೂ ಎಲ್ಲರೂ ಎಲ್ಲ ತರ ಇರುವುದಿಲ್ಲ. ಸೊ ಕೆಲವರು ಬೇರೆ ಇಂಟೆನ್ಷನ್ನೇ ಬೇರೆ ಇರ್ತಾರೆ. ಇವತ್ತು ನೋಡಿ ನಮ್ಮ ಒಬ್ರು ಫ್ರೆಂಡ್ ಇದ್ದಾಳೆ ಬೆಂಗಳೂರು, ಅವ್ರು ನೋಡಿ ಅವಳು ಎಲ್ಲಿ ಕಲಿತಾರೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ಅಲ್ಲಿ. ನನಗೆ ಆಶ್ಚರ್ಯ ಆಗುದು, ಒಬ್ಳೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದು ಕಲಿತಾರೆ ಅಂದ್ರೆ ಜನ ನೋಡಿ ಇದ್ದಾರೆ ಇವತ್ತು, ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಯು ಹ್ಯಾವ್ ಟು ಥಿಂಕ್ ಇನ್ ಎ ಡಿಫ್ರೆಂಟ್ ವೇ. ಇದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು, ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡಿ, ನೋಡ್ಬಿಟ್ಟು ಅವ್ರು ಹೌದಾ ಅಲ್ವಾ, ಅದು ಜೆನ್ವಿನ್ ಅಥವಾ ರಾಂಗ್, ಇದನ್ನ ನೀವು ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಮಾಡಿದ್ರೆ ಮಾತ್ರ, ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗ್ತದೆ. ನಮ್ಮದು ಇಲ್ಲದೆ ಒಂದು ಹೆಬ್ರಿ ಅಂತ ಒಂದು ಊರಿದೆ, ಅವಳು ಜಾಯ್ನ್ ಆದ್ರು ಡಿ ಎಕ್ಸನ್ ಗೆ, ಜಾಯ್ನ್ ಆಗಿ ಅವರು ಎರಡು, ಆವಾಗ ಇದು ಸುಮಾರು ಒಂದು ವರ್ಷ ಆಗ್ತಾ ಬಂತು ಈಗ. ಸೊ ಅವ್ರು ಎರಡು ಮೂರು ಮೀಟಿಂಗ್ ಎಲ್ಲ ಅಟೆಂಡ್ ಆದ್ರು, ಮತ್ತೆ ನಮ್ಮ ಕಾರ್ಕಳ ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ಲಿ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವರ ಫ್ಯಾಮಿಲಿಯಿಂದ ಅವರಿಗೆ ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ಅವರಿಗೆ ಅವಳ ಮೊಬೈಲ್ ಅನ್ನ ಅವರು ತಗೊಂಡ್ಬಿಟ್ರು ಕೈ, ನೀವು ಹೋಗ್ಲೇಬಾರ್ದು ಅಷ್ಟು ಸ್ಟ್ರಿಕ್ಟ್ ಮಾಡಿದ್ರು. ಮತ್ತೆ ಯಾವ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಅವಳಿಗೆ ಎಷ್ಟು ಒಂದು ಡಿಪ್ರೆಷನ್ ಅಂದ್ರೆ, ಈಗ ಅವಳು ಡಿಪ್ರೆಷನ್ ಅಲ್ಲಿ ಇದ್ದಾಳೆ. ಸೊ ಹಾಗಾಗಿ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಇದನ್ನೆಲ್ಲ ನೀವು ಯಾಕೆ ಸಕ್ಸಸ್ ಆಗುದಿಲ್ಲ, ದಿಸ್ ಆರ್ ದ ರೀಸನ್ಸ್. ಬೇಕಾದಷ್ಟು ಪೇರೆಂಟ್ಸ್ ಸಪೋರ್ಟ್ ಮಾಡದೇ ಇರ್ಬೋದು, ಅಥವಾ ಅವರ ತಂದೆ ತಾಯಿ ಅಣ್ಣ ತಮ್ಮ ಸಪೋರ್ಟ್ ಮಾಡದೇ ಇರ್ಬೋದು, ಅವರ ಮನೆಯವರ ಸಪೋರ್ಟ್ ಇಲ್ಲದೆ ಇರ್ಬೋದು, ಆ ರೀತಿಯಲ್ಲಿ ನಿಮ್ಗೆ ಜನ ಬಿಟ್ಟೋಗೋ ಚಾನ್ಸಸ್ ಇರ್ತದೆ. ಇನ್ನು ಕೆಲವರಿಗೆ ಈಗೋ ಹರ್ಟ್ ಅಂತ, ಈಗೋ ಹರ್ಟ್ ಅಂದ್ರೆ ಏನಂತ, ಈಗ ಕೆಲವರು ದೊಡ್ಡ ಸೊಸೈಟಿಯಲ್ಲಿ ಇರ್ತಾರೆ, ದೊಡ್ಡ ಒಂದು ಅವರ ಒಂದು ಲೆವೆಲ್ ಅಲ್ಲಿ ಇರ್ತಾರೆ, ಈ ತರ ಕ್ಲಬ್ ಇರ್ಬೋದು ಅಥವಾ ನಿಮ್ಗೆ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಬೇರೆ ಬೇರೆ ಕ್ಲಬ್ ಅಲ್ಲಿ ಇರ್ತಾರೆ. ಈಗ ಆ ಲೆವೆಲ್ ಅಲ್ಲಿ, ಈಗ ಇದರಲ್ಲಿ ಒಬ್ರು ಯಾರಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳ್ಕೊಳ್ಳಿ. ಸೊ ಇವರಿಗೆ ಬೇರೆಯವರಿಗೆ ಅದರ ವಿಷಯ ಗೊತ್ತಿರೋದಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಏನಂತ ಗೊತ್ತಿರೋದಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಒಂದು ಏನ್ ಹೇಳ್ತಾರೆ, ಇವ್ರು ಏನ್ ಅವರು ಸೋಪ್ ಸೇಲ್ ಮಾಡ್ತಾರ್ರಿ, ಅವರು ಪೇಸ್ಟ್ ಸೇಲ್ ಮಾಡ್ತಾ ಇದಾರೆ, ಅವರು ಕಾಫಿ ಸೇಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಸುಮ್ಮನೆ ಒಂದು ಕೆಳಗೆ ಇದರಲ್ಲಿ ನೋಡ್ತಾರೆ ಅವರನ್ನು, ಗೊತ್ತಾಯ್ತು ನಿಮ್ಗೆ, ಒಂದು ಕೆಳಗೆ ಲೋ ಲೆವೆಲ್. ಯಾಕೆಂದ್ರೆ ಅವರಿಗೆ ಫ್ರೀಡಮ್ ಬಗ್ಗೆ ಗೊತ್ತಿರೋದಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋದಿಲ್ಲ. ಅವರೊಂದು ಏನೋ ಸ್ಕೀಮ್ ಅಂತ ತಿಳ್ಕೊಂಡಿದ್ದಾರೆ, ಏನು ಕೆಲಸ ಇಲ್ದವ್ರು ಮಾಡೋರು ಅಂತ ಎಣಿಸ್ಕೊಂಡಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರಿಗೆ ಆವಾಗ ಏನಾಗ್ತದೆ, ಅವರ ಈಗೋಕ್ಕೆ ಹರ್ಟ್ ಆಗುತ್ತೆ. ಓ, ಇವರು ನನ್ನನ್ನು ಕೆಳಗೆ ನೋಡ್ತಾರೆ, ಡೌನ್ ನೋಡ್ತಾರೆ, ಆವಾಗ ಅವರಿಗೆ ಈಗೋ ಹರ್ಟ್ ಅಂತ ಹೇಳ್ತೀವಿ. ಅವರ ಒಂದು ಅಹಂಗೆ ಕೆಲವರಿಗೆ ಹರ್ಟ್ ಆಗ್ತದೆ. ನಾನು ಯಾವಾಗ್ಲೂ ನಮ್ಮ ಟ್ರೈನಿಂಗ್ ಅಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಈಗೋ ಇಲ್ಲ ಅಂತ ಹೇಳಿದ್ರೆ ಈಗೋ ಇರ್ತದೆ. ಆದ್ರೆ ನೀವು ಒಂದು 5 ವರ್ಷದ ಮಟ್ಟಿಗೆ ನಿಮ್ಮ ಈಗೋವನ್ನ ನೀವು ಕಂಟ್ರೋಲ್ ಮಾಡ್ಬೇಕು. ನಿಮ್ಮ ಏನು ಜಾಸ್ತಿ ಈಗೋ ಇದ್ರೆ ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ, 5 ವರ್ಷದ ನಂತರ ನೀವು ಒಳ್ಳೆ ಕಾರಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ತೋರಿಸಿ ನೀವು ಅಂತ ಹೇಳಿದ್ದೀನಿ. ಹಾಗಾಗಿ ಈಗೋ ಡೋಂಟ್ ವರಿ, ನಾನು ಯಾರಿಗೆ ನೀವು ಮಾಡೋ ಈಗೋವನ್ನ ನೀವು, ಬಟ್ ಈಗೋವನ್ನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಅದನ್ನ ಇಟ್ಕೊಳ್ಬೇಕು. ನೀವು ಇದರಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಬೆಳೆದಾಗ, ನಾವು ನೋಡಿ ಅವರು ನಮ್ಮ ಮೇಡಮ್ ಇದಾರೆ, ಅದು ಬಿಹಾರದವರು, ಅವ್ರು ಏನು ಅವರಿಗೆ ಅವ್ರು ಹೇಳ್ತಾ ಇದ್ರು, ಅವರ ಸಕ್ಸಸ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ರು, ಅವರಿಗೂ ತರ ಅದೇ ತರ ಪ್ರಾಬ್ಲಮ್ ಆಯ್ತಂತ ಅವ್ರಿಗೆ. ಸೊ ಆದಾಗ ಅವ್ರು ಫೈನಲಿ ಅವ್ರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈ ಮೀಟಿಂಗ್ಸ್ ಎಲ್ಲ ಅವರು ನೋಡಿ, ರಾತ್ರಿ 12 ಗಂಟೆಗೆ, ರಾತ್ರಿ 1 ಗಂಟೆಗೆ ಅದಕ್ಕೆಲ್ಲ ಮಾಡ್ತಾ ಇದ್ರಂತೆ ಮೀಟಿಂಗ್ಸ್. ಸೊ ಮೀಟಿಂಗ್ಸ್ ಮಾಡಿ ಜನರನ್ನ, ಈಗ ಅವ್ರು ನೋಡಿ ಅಂತ ದೊಡ್ಡ ಗಾಡಿಯಲ್ಲಿ ಹೋಗ್ಬೇಕಾದ್ರೆ, ಅವರ ಇಂಟರ್ನ್ಯಾಷನಲ್ ಹೋಗಿ ಅವರು ದುಬೈಯಲ್ಲಿ ಸ್ಪೀಚ್ ಮಾಡಿದ್ರು, ಹಿಂದಿ ಸ್ಪೀಚ್. ಆವಾಗ ಅವ್ರಿಗೆ ರಿವಾರ್ಡ್ಸ್ ಯಾವ ರೀತಿ ಇರ್ತದೆ ನೋಡಿ. ಇವ ಅವ್ರ ಊರಿನವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಾವು ಜಾಯ್ನ್ ಆಗ್ತೀವಿ, ನಿಮ್ ಜೊತೆಗೆ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಯಾಕೆ ನೀವು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಈ ರೀತಿಯಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಇದನ್ನ ನೀವು
ಕರೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಅದಕ್ಕೆ ನೀವು ಹೇಳಿದ್ರು ಟ್ರೈನಿಂಗ್ ಟ್ಯೂನ್ ಅಪ್ ಎಲ್ಲ ಆದ್ರೆ ನೀವು ಸಕ್ಸಸ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಕೆಲವರು ನನ್ನ ಮಸ್ತಕದಲ್ಲಿ ಎಲ್ಲ ಉಂಟು, ಇದು ಯಾಕೆ ಪುನಃ ಪುಸ್ತಕದಲ್ಲಿ ಬರಿಬೇಕು ಅಂತ, ಇದು ಒಂದು ದೊಡ್ಡ ಕೆಲವರ ಒಂದು ವೀಕ್ ಪಾಯಿಂಟ್ ಇದೆ. ನಾನು ಹೇಳ್ತೀನಿ ಕೇಳಿ, ನೀವು ಲಿಸ್ಟ್ ಮಾಡುವಂಥದ್ದು ನಿಮ್ಗೋಸ್ಕರ ಅಲ್ಲ, ಇದು ಡುಪ್ಲಿಕೇಶನ್ ಆಗ್ಬೇಕು. ಈಗ ನೀವೊಂದು 100 ಲಿಸ್ಟ್ ಮಾಡಿದ್ರಂತೆ, ತುಂಬಾ ಜನ ಲಿಸ್ಟೇ ಮಾಡುವುದಿಲ್ಲ, ಇಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಪುನಃ ಜನ ಡೈರಿ ದಿನ ಬರಿಬೇಕು, ನೀವು ಡೈರಿಯಲ್ಲಿ ಏನೇನ್ ಮಾಡಿದ್ರಿ, ಯಾರಿಗೆ ಫೋನ್ ಮಾಡಿದ್ರಿ, ಇದನ್ನೆಲ್ಲ ಬರೀರಿ. ಯಾಕೆಂದ್ರೆ ಇವು ದೊಡ್ಡ ಬಿಸ್ನೆಸ್ ಅಲ್ಲಿ ಇದ್ರಿ, ನಾಳೆ ನಿಮ್ಗೆ ಅವ್ರು ಫೋನ್ ಮಾಡಿದಾಗ ಯಾರಂತ ನಿಮ್ಗೆ ಗೊತ್ತಾಗುದಿಲ್ಲ. ಆದ್ರೆ ಡೈರಿಯಲ್ಲಿ ಬರ್ತಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ಡೇಟ್ ಅಲ್ಲಿ ಯಾರಿಗೆ ಫೋನ್ ಮಾಡಿದ್ರಿ, ಏನ್ ಕಾಂಟ್ಯಾಕ್ಟ್ ಮಾಡಿದ್ರಿ. ಒಂದು ಡೈರಿ ತಗೊಳ್ಳಿ, ಅದ್ರಲ್ಲಿ ಏನ್ ದಿನ ಅದನ್ನ ಬರೀರಿ. ನಾಟ್ ಮೇಕಿಂಗ್ ಲಿಸ್ಟ್. ನಾವು ಬಿಗಿನಿಂಗ್ ಅಲ್ಲಿ ನಮ್ದು ಡ್ರೀಮ್ ಆದ್ರ ಕೂಡಲೇ ಎರಡನೇದೇ ನಮ್ದು ಲಿಸ್ಟ್ ಮಾಡುವಂತ. ಲಿಸ್ಟ್ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಸೋತೋಗ್ಬಿಡ್ತೀರಿ. ಇದು ಯಾಕೆ ಮಾಡ್ಬೇಕಂದ್ರೆ ವೆರಿ ಸಿಂಪಲ್, ಒಂದು ಉದಾಹರಣೆ ಕೊಡ್ತೀನಿ. ನಿಮ್ದು ಬರೇ ಒಂದು 100 ಜನ ಲಿಸ್ಟ್ ಇದಾರೆ ಅಂತ ತಿಳ್ಕೊಳ್ಳಿ, ಅಲ್ಲ ಬರೇ 50 ಜನ ನಿಮ್ದು ಲಿಸ್ಟ್ ಇದ್ದಾರೆ. ನೀವು ಲಿಸ್ಟ್ ಕರೆಕ್ಟ್ ಆಗಿ ಮಾಡಿದ್ರಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೈಬರ್ಸ್ ಎಲ್ಲ ಮಾಡಿದ್ರಿ, ನಿಮ್ದು ಲಿಸ್ಟ್ ಬುಕ್ ರೆಡಿ ಆಯ್ತು. ಇಲ್ಲಿ ನನ್ನ ಬುಕ್ ಇದೆಯಲ್ಲ, ಇದೇ ತರ ರೆಡಿ ಆಯ್ತು, ನಿಮ್ದು ಲಿಸ್ಟ್ ಬುಕ್ ರೆಡಿ ಆಯ್ತು. ನೀವು ನಿಮ್ಮ ಒಂದು 10 ಜನರಿಗೆ ಹೇಳ್ತೀರಿ, 10 ಜನರಿಗೆ ಹೇಳ್ತೀರಿ, ನೀವು ಸಹ ಇದನ್ನ ಮಾಡಿ, ಇದು ನಿಮ್ಮ ಬಂಡವಾಳ, ಅದಕ್ಕೋಸ್ಕರ ಇದನ್ನ ಕರೆಕ್ಟ್ ಬರೆದು ಮಾಡಿ. ಈಗ 10 ಜನ ಮಾಡಿದ್ರಂದ್ರೆ ನಿಮ್ದು 50 ಜನ, 10 × 50 500 ಜನ ಆಯ್ತಲ್ಲ. 500 ಜನ ನಿಮ್ಗೆ ಇಂಡೈರೆಕ್ಟ್ಲಿ ನಿಮ್ಗೆ ಗೊತ್ತಾಯ್ತು, ಯಾಕೆಂದ್ರೆ ನಿಮ್ಮ ಲಿಸ್ಟ್ ಅಲ್ಲಿ ಇರೋರು ಅವರು ಅಲ್ಲೂ ಇದ್ದಾರೆ. ಈಗ ನಾನು ಹೇಳುದು, ಆ 10 ಜನ 500, 500 × 50 ಎಷ್ಟಾಯ್ತು, 25, 2.5 ಲಕ್ಷ ಹೋಗ್ಬಿಡ್ತಲ್ವಾ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಲಿಸ್ಟ್ ಆಯ್ತು. ಅದಕ್ಕೋಸ್ಕರ ನೀವು ಅದನ್ನೇ ತಲೆಯಲ್ಲಿ ಉಂಟಾರೆ, ಎಲ್ಲರೂ ತಲೆಯಲ್ಲಿ ಇದೆ ಅಂತ ಹೇಳ್ತಾರೆ, ಅದಾಗುದಿಲ್ಲ. ನೀವು ಮಸ್ತಕದಲ್ಲಿ ನೀವು ವರ್ಕ್ ಆಗುದಿಲ್ಲ, ಇದು ಪುಸ್ತಕದಲ್ಲಿ ಬರಲೇಬೇಕು. ನೀವು ಲಿಸ್ಟ್ ಅನ್ನ ಪಕ್ಕಾ ಮಾಡಿ, ಯಾರು ಎಷ್ಟು ಬೇಗ ಲಿಸ್ಟ್ ಅನ್ನ ಮಾಡ್ತೀರಿ, ಎಷ್ಟು ಲಿಸ್ಟ್ ಬುಕ್ ಇಡ್ತೀರಿ, ಇದು ಡುಪ್ಲಿಕೇಟ್ ಆಗ್ತಾ ಹೋಗ್ತಾ ಇರ್ತದೆ. ಜನ ಇದನ್ನ ನೋಡ್ತಾರೆ, ನೀವು ಅವರಿಗೆ ಎಷ್ಟು ಮಟ್ಟಿಗೆ ನೀವು ಲಿಸ್ಟ್ ಅಂತ ಹೇಳಿದ್ರೆ, ನೀವು ಅವ್ರ ಹತ್ರ ಹೋಗಿ ಒಂದು ಬುಕ್ ಗಿಫ್ಟ್ ಕೊಟ್ರು ತೊಂದರೆ ಇಲ್ಲ ಅಂತೆ. ಗೊತ್ತಾಯ್ತು, ಸ್ಪಾನ್ಸರ್ ಅವ್ರು ಜಾಯ್ನ್ ಆದ್ರ ಕೂಡ ಒಂದು ನೀವು ಒಳ್ಳೆ ಒಂದು ನೋಟ್ ಬುಕ್ ಅನ್ನ ಗಿಫ್ಟ್ ಕೊಡುದು. ಸೊ ಇದು ನಿಮ್ಮ ಅಸೆಟ್, ನಾವು ಇವತ್ತೇ ಸ್ಟಾರ್ಟ್ ಗಂಡ ಹೆಂಡತಿ ಕೂರ್ಸ್ ಬಿಡ್ಬೇಕು, ನೀವು ಕೂರ್ಸ್ಕೊಂಡು ಈ ಲಿಸ್ಟ್ ಅನ್ನ ನೀವು ಬರೆಸ್ಲಿಕ್ಕೆ ಕಲ್ಸ್ಬಿಡ್ಬೇಕು. ಈಗ ಫಸ್ಟ್ ಹೇಳ್ಬೇಕಂತೆ, ಓಕೆ ಕರಿಬೇಕು, ಓಕೆ ನಿಮ್ಮ ಅವರು ಓನ್ಲಿ ಗಂಡ ಹೆಂಡತಿ ಕೂದ್ರೆ ಅವ್ರು ಹೇಳ್ಬೇಕು ನಿಮ್ಮ ತಂದೆಯವ್ರ ಹೆಸರು ಏನು ಅಂತ, ನಿಮ್ಮ ತಂದೆಯವ್ರ ತಾಯಿಯವ್ರ ಹೆಸರು. ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೇಕು, ಬ್ರದರ್ ಸಿಸ್ಟರ್ ನೀವೇ ಸ್ಟಾರ್ಟ್ ಮಾಡುದು. ಕಡೆಗೆ ನೀವು ಹೇಳ್ತಾ ಹೋಗುದು, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಲಿಸ್ಟ್ ಯಾವ ರೀತಿ ಮಾಡ್ಬೋದಂತ, ಎಷ್ಟು ಜನ ಲಿಸ್ಟ್ ಮಾಡ್ಬೋದಂತ, ನಿಮ್ಗೆ ಒಂದು ಹಿಂಟ್ ಗೊತ್ತಾಯ್ತಾ ನಿಮ್ಗೆ. ಇದನ್ನ ಇಟ್ಕೊಂಡ್ರೆ ನೀವು ಎಷ್ಟು ದೊಡ್ಡ ಲಿಸ್ಟ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಜನ ಲಿಸ್ಟ್ ಮಾಡುದಿಲ್ಲ, ಅವ್ರು 5 ಸಲ 10 ಸಲ ಜನರಿಗೆ ಹೇಳ್ತಾರೆ, ಆಮೇಲೆ ಅವ್ರಿಗೆ ಏನಾಗ್ತದೆ, ಖಾಲಿ ಆಗ್ಬಿಡ್ತದೆ, ಆಮೇಲೆ ಅವ್ರು ಫಿಟ್ ಆಗ್ತದೆ. ಗೊತ್ತಾಯ್ತು ನಿಮ್ಗೆ, ಲಿಸ್ಟ್ ಯಾರೆಲ್ಲ ಮಾಡೋದಿಲ್ವೋ ಅವರು ಫಿಟ್ ಆಗುವ ಚಾನ್ಸಸ್ 90% ಅಂತ ಹೇಳ್ತಾರೆ. ಆದ್ರಿಂದ ಯಾರೆಲ್ಲ ಇದುವರೆಗೂ ಲಿಸ್ಟ್ ಮಾಡ್ಲಿಲ್ಲ, ನೀವು ಈ ತರ ಬುಕ್ ಮಾಡ್ಬಿಟ್ಟು ನಾನು ಸಕ್ಸಸ್ ಆಗ್ಲಿಕ್ಕೆ ಈ ಬುಕ್ಕೇ ಕಾರಣ ಅಂತ ಜನರಿಗೆ ಹೇಳಿ ಅಲ್ಲ. ಏನಿದು, ಇದು ಲಿಸ್ಟ್ ಜನರ, ಇದು ಬೇಕು ನಿಮ್ಗೆ. ಫೋನ್ ನಂಬರ್, ಜನರ ಹೆಸರು, ಫೋನ್ ನಂಬರ್, ಜನರ ಹೆಸರು, ಅದೆಲ್ಲ ಕರೆಕ್ಟ್ ಬರ್ತಿತ್ತು, ನೀವು ಮಾಡಿಬಿಡಿ, ಸಕ್ಸಸ್ ನಿಮ್ಗೆ ಇದೆ. ಅದ ಲಿಸ್ಟ್ ಮಾಡದೇ ಇರೋದ್ರಿಂದ ಅವರು ಸೋತೋಗ್ತಾರೆ. ನೋ ಪ್ರಾಸ್ಪೆಕ್ಟಿಂಗ್, ಕೀಪ್ ಮಮ್. ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಬೋನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಂದ್ರೆ ಪ್ರಾಸ್ಪೆಕ್ಟಿಂಗ್ ಅಂತ ಹೇಳಿದ್ದಾರೆ. ನಾನು ಪ್ರಾಸ್ಪೆಕ್ಟಿಂಗ್ ಬಗ್ಗೆ ತುಂಬಾ ನಿಮ್ಗೆ ಹೇಳಿದ್ದೀನಿ, ಎಲ್ಲಾ ಕಡೆನೂ ಹೇಳಿದ್ದೀನಿ, ಬೇಕಾದಷ್ಟು ಸಲ ಹೇಳಿದ್ದೀನಿ ಯಾವ ರೀತಿ ಎಲ್ಲೆಲ್ಲ ಪ್ರಾಸ್ಪೆಕ್ಟ್ ಮಾಡಬಹುದು ಅಂತ. ಇದು ಏನು ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಏನಂತ ಹೇಳಿದ್ರೆ, ನೀವು ಜನರನ್ನ, ಹೊಸ ಹೊಸ ಜನರನ್ನ ಪರಿಚಯ ಮಾಡ್ಕೊಳ್ಳೋದೇ ಪ್ರಾಸ್ಪೆಕ್ಟಿಂಗ್. ಈಗ ನಿಮ್ಗೆ ನಿಮ್ದು 50 ಜನ ಲಿಸ್ಟ್ ಮುಗೀತು, ಹೊಸಬ್ರನ್ನ ಹೇಗೆ ಮಾಡುದು, ಹೊಸಬ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡುದು, ಕೋಲ್ಡ್ ಕಾಂಟ್ಯಾಕ್ಟ್ ಅಂತ ಇರ್ತಾರೆ. ನಿಮ್ಗೆ ಸೋಷಿಯಲ್ ಮೀಡಿಯಾ ಅಂತ ಇದೆ, ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ವಾಟ್ಸಪ್, ಫೇಸ್ಬುಕ್ ಇಂಥದ್ದೆಲ್ಲ, ರೆಫರೆನ್ಸ್, ನೀವು ರೆಫರೆನ್ಸ್ ಅನ್ನ ಹೇಳ್ಬೋದು, ಸ್ಪೀಕಿಂಗ್, ನೀವು ಎಂಗೇಜ್ಮೆಂಟ್ಸ್, ನಾನು ಬೇರೆ ಬೇರೆ ನಿಮ್ಗೆ ಐಡಿಯಾ, ಒಂದು ರೆಫರೆನ್ಸ್ ಅಂತ ಹೇಳ್ಕೊಳ್ಳಿ, ಒಂದು ರೆಫರಲ್ ಹೇಗೆ ಮಾಡ್ಬೋದು ಅಂತ. ಈಗ ನಿಮ್ಗೆ ಇದು ಒಂದು ನಿಮ್ಗೆ ಒಬ್ರು ಬ್ಯೂಟಿ ಪಾರ್ಲರ್ ಅವ್ರಿಗೆ ಗೊತ್ತು, ಕಟಿಂಗ್ ಶಾಪ್ ಅವ್ರಿಗೆ ಗೊತ್ತು, ನೀವು ರೆಗ್ಯುಲರ್ ಅಲ್ಲಿಗೆ ಹೋಗ್ತೀರಿ. ಸೊ ಅವರಿಗೆ ನೀವು ಅವ್ರ ಹತ್ರ ನೀವು ಮಾತಾಡ್ತಾ, ಅವ್ರಿಗೆ ಅವ್ರಿಗೆ ಏನಂತ ಹೇಳಿದ್ರೆ, ಮೋಸ್ಟ್ ಆಫ್ ದಾಗಿ ಕಟಿಂಗ್ ಮೇಕರ್ಸ್ ಇದಾರೆ, ಅವ್ರು ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ, ಅವ್ರು ಊರಿದೆಲ್ಲ ಸುದ್ದಿ ಹೇಳ್ತಾ ಇರ್ತಾರೆ. ನೀವೇನ್ ಗೊತ್ತುಂಟ, ಅಂತವ್ರಿಗೆ ಅವರಿಗೆ ಸಾಧಾರಣ ಒಂದು ಒಂದು 100 ಜನ 200 ಜನ ಕಸ್ಟಮರ್ ಇದ್ದೇ ಇರ್ತಾರೆ. ನೀವು ಅವ್ರಿಗೆ ಹೇಳ್ತಾ ಹೇಳ್ತಾ ಹೇಳಿ, ನೋಡಿ ಇದು ನಮ್ಮ ಹತ್ರ ಒಂದು ಸೋಪ್ ಇದೆ, ದಿಸ್ ಇಸ್ ಅ ಸ್ಪೆಷಲ್ ಸೋಪ್, ಈ ಸೋಪ್ ಹಾಕಿದ್ರೆ ನೋಡಿ ನೊರೆ ಬರುವುದಿಲ್ಲ, ಒಳ್ಳೆ ಕ್ರೀಮ್ ಬರ್ತದೆ, ಇದನ್ನ ಮುಖ ತೊಳೆದ್ರೆ ನಿಮ್ಗೆ ಪಕ್ಕಾ ಇರ್ತದೆ, ನಂಬರ್ 1 ಎಫೆಕ್ಟ್ ಇರ್ತದೆ. ನೀವು ಇದನ್ನ ಜನರಿಗೆ ಹೇಳೋದ್ರಿಂದ ನಾನ್ ನಿಮ್ಗೆ ಒಂದು 20 ರುಪೀಸ್ ಅನ್ನ ಕೊಡ್ತೀನಿ, ನಿಮ್ಗೆ ಲಾಭ. ಅರೆ ಅವನಿಗೆ ತಲೆ ಎಲ್ಲ ಹಾಳಾಗ್ಬಿಡ್ತದೆ, ಒಂದು ಸೋಪಿಗೆ 20 ರುಪೀಸ್,
ಹೌದು, ನಮ್ಮ ಸೋಪ್ ಇಸ್ 120 ರೂಪಾಯಿ. ನಾನು ನಿಮ್ಗೆ ಹೋಲ್ಸೇಲ್ ಅಲ್ಲಿ ನೀವು ಒಂದು 10 ತಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ಅಲ್ಲೇ ಕೊಟ್ಟು ಬಿಡ್ತೀನಿ. ಜಸ್ಟ್ ನೀವು ಇದನ್ನ ಹೇಳಿ. ಸೊ ಅವನಿಗೆ ಮಾರ್ಕೆಟಿಂಗು ಅದು ಇದು ಅವನಿಗೆ ಏನ್ ಬೇಕು. ಈಗ ಕಟಿಂಗ್ ಮಾಡ್ತಾ ಇರ್ತಾರೆ, ಕಟಿಂಗ್ ಮಾಡೋದ್ರೊಳಗೆ ಅವನು ಅದಕ್ಕೆ ಒಂದು 100 ರೂಪಾಯಿ ಚಾರ್ಜ್ ಮಾಡ್ಬೋದು, 20 ರೂಪಾಯಿ ಜಾಸ್ತಿ ಒಂದು ಸೋಪ್ ಅಲ್ಲಿ ಸಿಕ್ತಲ್ಲ. ಅವನು ಕಟಿಂಗ್ ಮಾಡ್ಬೇಕಾದ್ರೆ ಅದನ್ನ ಹೇಳ್ತಾ ಇರ್ತಾರೆ. ಗೊತ್ತಾಯ್ತು ನಿಮ್ಗೆ ಐಡಿಯಾ ಕೊಡೋದು ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ಫೇಸ್ಬುಕ್ ಅಲ್ಲಿ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇದನ್ನ ಅಟ್ರಾಕ್ಟ್ ಮಾಡ್ಬೋದು. ನೀವು ಚೆನ್ನಾಗಿ ಒಂದು ನಮ್ಮ ಏನು ಒಂದು ಸಣ್ಣ ವಿಡಿಯೋ, ನಾನು ಮೊನ್ನೆ ಎಲ್ಲೋ ನೋಡಿದೆ ನೋಡಿ, ಯಾವ್ದು ವಿಡಿಯೋ ಗೊತ್ತುಂಟ, ನಮ್ದು ಸ್ಪೈಸಿ ಟೀದು ವಿಡಿಯೋ ಎಷ್ಟು ಪಬ್ಲಿಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಹಿಟ್ ಗೊತ್ತುಂಟ, ಅದಕ್ಕೆ ಹೈ ಹಿಟ್ ಬರ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ಇವತ್ತು ಕೊರೋನಾ ಇದೆ, ಅವ್ರು ಹಾಕಿದ್ದಾರೆ ಇಮ್ಯುನಿಟಿ ಇಮ್ಯುನಿಟಿ ಅಂಡ್ ಕೊರೋನಾ, ಅವ್ರದ್ದು ಹೆಡಿಂಗ್ ಇಮ್ಯುನಿಟಿ ಅಂಡ್ ಕೊರೋನಾ. ಅದ ಹೇಳ ಅದ್ರ ಬಗ್ಗೆ ಹೇಳಿದ ನಂತರ ಅದಕ್ಕೆ ಏನು ಪರಿಹಾರ ಇಮ್ಯುನಿಟಿ ಅಂತ, ನಮ್ದು ಸ್ಪೈಸಿ ಟೀ ದಿನಕ್ಕೆ 3 ಸಲ ಕುಡೀರಿ ನೋಡಿ. ಹೇಗೆ ಎನ್ಕ್ಯಾಶ್ ಮಾಡ್ಬೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಇದನ್ನ ನೀವು ಹೈಲೈಟ್ಸ್ ಮಾಡಿ, ನಿಮ್ದೇ ಆದ ವಿಡಿಯೋ ತುಂಬಾ ಒಂದು 5 ನಿಮಿಷದ ವಿಡಿಯೋ ಮಾಡಿ, ನಮ್ದು ನೋನ್ ಈಸಿ ಮಾಡಿ, ಅಥವಾ ನಮ್ಮ ಹೊಸ ಹೊಸ ಪ್ರಾಡಕ್ಟ್ ಇದೆ ರೊಸೆಲ್ ಮಾಡಿ, ಜಸ್ಟ್ ನೀವು ವಿಡಿಯೋ ಮಾಡಿ ಪಕ್ಕಾ ಅಪ್ಲೈ ಮಾಡಿ, ವರ್ಕ್ ಆಗ್ತದೆ, ಜನ ನೋಡ್ತಾರೆ, ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ರಾಸ್ಪೆಕ್ಟಿಂಗ್ ನೀವು ಇದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನೆಟ್ವರ್ಕ್ ಮುಂದಕ್ಕೆ ಹೋಗುದಿಲ್ಲ. ನಿಮ್ಮ ರಿಲೇಷನ್, ನಿಮ್ಮ ಫ್ರೆಂಡ್ಸ್ ಎಷ್ಟು ಬೇಕು, ನಾನು ಹೇಳಿದ್ದಲ್ಲ ಮ್ಯಾಕ್ಸಿಮಮ್ 10% ಇರ್ಬೋದು ಅಷ್ಟೇ, ಅದನ್ನ ಮೇಲೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ನಿಮ್ ಜೊತೆಗೆ ಬರೋದಿಲ್ಲ. ಇದನ್ನ ತಿಳ್ಕೊಳ್ಳಿ, ಕೋಲ್ಡ್ ಕಾಲಿಂಗ್ ಮಾಡ್ಲೇಬೇಕು, ಕೋಲ್ಡ್ ಕಾಂಟ್ಯಾಕ್ಟ್ ಮಾಡ್ಲೇಬೇಕು. ಕೋಲ್ಡ್ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲದವ್ರನ್ನ ಹೇಗೆ ಮಾತಾಡ್ಸೋದು ಅಂತ, ಗೊತ್ತಾಯ್ತಾ ನಿಮ್ಗೆ? ಸೊ ನೀವು ಜಸ್ಟ್ ಗೊತ್ತಿಲ್ಲದವರಿಗೆ ನೀವು ಮೇಲಿಂಗ್ ಮಾಡೋದಿರ್ಬೋದು, ಅಥವಾ ನೀವು ಅಡ್ವರ್ಟೈಸ್ಮೆಂಟ್ ಮಾಡೋದಿರ್ಬೋದು, ಅಥವಾ ಒಂದು ಕಾಫಿ ಪಾರ್ಟಿಗೆ ಕರೆಯುವುದು, ಊಟಕ್ಕೆ ಕರೆಯುವುದು, ಈ ತರ ನೀವು ಮಾಡೋದ್ರಿಂದ ನಿಮ್ಮ ಪ್ರಾಸ್ಪೆಕ್ಟಿಂಗ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ. ಇದು ಯಾರು ಮಾಡೋದಿಲ್ವೋ ಅವ್ರಿಗೆ ಪಿಟ್ ಆಗ್ತಾ ಹೋಗ್ತಾ ಇರ್ತಾರೆ. ಬಾಯಿಗೆ ನೀವು ಈ ಡಿಎಕ್ಸ್ಎನ್ ಅಂತ ಹೇಳಿದ್ರೆ ಸಕ್ಸಸ್ ಮೂರೇ ಮಂತ್ರ ಗೊತ್ತುಂಟ ನಿಮ್ಗೆ? ಟಾಕ್ ವಿತ್ ಮೋರ್ ಪೀಪಲ್, ಟಾಕ್ ಮೋರ್ ಪೀಪಲ್, ಟಾಕ್ ಮೋರ್ ಪೀಪಲ್, ದಿಸ್ ಇಸ್ ಮೂರೇ, ಟಾಕ್ ಮೋರ್ ಪೀಪಲ್, ಟಾಕ್ ಮೋರ್ ಪೀಪಲ್, ಇದೇ ಸಕ್ಸಸ್. ನೀವು ಅದನ್ನ ಮಾಡ್ತಾ ಹೋದ್ರೆ ನೀವು ಸಕ್ಸಸ್ ಆಗ್ತೀರಿ. ನೀವು ಇದು ಮಾಡ್ಲಿಲ್ಲ ಅಂದ್ರೆ ನೀವು ಪಿಟ್ ಆಗ್ತೀರಿ. ನಾಟ್ ಮೇಕಿಂಗ್ ಹೋಮ್ ಮೀಟಿಂಗ್, ನಾನು ನಿನ್ನೆ ಶೈಲಾ ಶೆಟ್ಟಿ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಸೊ ನಾವು ಹೋಮ್ ಮೀಟಿಂಗ್ ಜಾಸ್ತಿ ಮಾಡ್ತಾ ಇದೀವಿ ಸರ್. ನಿನ್ನೆ ಅವರು 5 ಜನ ಸ್ಪಾನ್ಸರ್ ಮಾಡಿದ್ರು. ನಾನೊಂದು ಉದಾಹರಣೆ ಹೇಳೋದು ನಿಮ್ಗೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ, ಅದೇ ನೀವು ಬೇರೆ ಮನೆಗೆ ಹೋದ್ರೆ ನಿಮ್ಗೆ ಕಂಟ್ರೋಲ್ ಇರ್ತದೆ. ಬಟ್ ಇವಾಗ ಕೆಲವರಿಗೆ ಕೊರೋನಾ ಭಯನೂ ಇದೆ ಬಿಡಿ. ಸೊ ನಿಮ್ಮ ಮನೆಗೆ ಅವ್ರನ್ನ ಕರೆಯೋದ್ರಿಂದ ನೀವು ಅವರಿಗೆ ಡಿಸ್ಟೆನ್ಸ್ ಅಲ್ಲಿ ಕೂರಿಸ್ಬಿಟ್ಟು ನೀವು ಈ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಚಂದವಾಗಿ ಅವರಿಗೆ ವಿವರಣೆ ಕೊಡ್ಬೋದು, ಅಥವಾ ನಮ್ಮ ಕಾಫಿ ಕೊಟ್ಟು ಹೇಳ್ಬೋದು, ಅಥವಾ ನಿಮ್ಮದು ನಾಯಿ ಬೆಕ್ಕಿದ್ರೆ ಎಲ್ಲ ಒಂದು ಬಂದ್ ಮಾಡಿ ಅದನ್ನ ಕಟ್ಟಿಬಿಟ್ಟು ಹೇಳ್ಬೋದು, ಅಥವಾ ಪೇಪರ್ ಗೀಪರ್ ಎಲ್ಲ ಇಲ್ಲಿ ಇದ್ರೆ, ಕೆಲವರು ಬಂದ ಅಭ್ಯಾಸ ನೋಡಿದ್ರು ಕೂಡ ಪೇಪರ್ ಓದುವಂತದ್ದು, ಅದನ್ನ ಓದ್ತಾ ಇದ್ರೆ ನಿಮ್ಮ ನೀವು ಹೇಳಿದ್ದು ಎಲ್ಲಿ ಅವ್ರಿಗೆ ಅರ್ಥ. ನೀವು ನಿಮ್ ಮನೆ ಅಲ್ಲ, ನಿಮ್ ಪೇಪರ್ ಅನ್ನ ಏನಾದ್ರೂ ನ್ಯೂಸ್ ಪೇಪರ್ ಮ್ಯಾಗಝಿನ್ ಇದ್ರೆ ತೆಗೆದು ಒಳಗಡೆ ಇಟ್ಟಿಡ್ಬೋದು, ಟಿವಿಯನ್ನ ನೀವು ಆಫ್ ಮಾಡ್ಬೋದು. ಇದು ಅರ್ಥ ಮಾಡ್ಬೇಕು ನೀವು. ನಿಮ್ ಮನೆಯಲ್ಲಿ ನೀವು ಮಾಡೋದ್ರಿಂದ, ಹೋಮ್ ಮೀಟಿಂಗ್ ಮಾಡೋದ್ರಿಂದ ಭಾರಿ ಬೆನಿಫಿಟ್ ಇದೆ. ಅದು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಇಮಿಡಿಯೇಟ್ ಡೆಮೋ ಮಾಡಿ ತೋರಿಸ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಹೋಮ್ ಮೀಟಿಂಗ್ ಅನ್ನ ಎಷ್ಟು ಜಾಸ್ತಿ ಮಾಡ್ತಿರೋ, ನಾನು ಹೇಳಿದ್ರೆ ದಿನಕ್ಕೆ ಒಂದೇ ಹೋಮ್ ಮೀಟಿಂಗ್ ಮಾಡಿ, ಜಸ್ಟ್ ಒಂದು ವರ್ಷದಲ್ಲಿ ನಿಮ್ಮ ಇನ್ಕಮ್ ಮಿನಿಮಮ್ ನಾನು ಹೇಳ್ತೇನೆ 50,000 ಹೋಗ್ತದೆ, ಒಂದೇ ವರ್ಷದಲ್ಲಿ 50,000 ಹೋಗ್ತದೆ. ಯಾಕಂದ್ರೆ ಹೋಮ್ ಮೀಟಿಂಗ್ ಅಂತ ಹೇಳಿದ್ರೆ ಆ ಹೋಮ್ಲಿ ವಾತಾವರಣ ಇರ್ತದೆ, ನಿಮ್ಮ ಪ್ರಾಡಕ್ಟ್ ಡೆಮೋ ಆಗ್ತದೆ, ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ, ಅದರಲ್ಲಿ 10ರಲ್ಲಿ ಒಬ್ರು ಡಿಎಕ್ಸ್ಎನ್ ಅಥವಾ ನಮ್ಮ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾರೆ. ನೋಡಿ ಬೇಕಾದ್ರೆ ದಿಸ್ ಇಸ್ ಶತ. ನೀವೇನಾದ್ರೂ ದಿನಕ್ಕೆ 2 ಹೋಮ್ ಮೀಟಿಂಗ್ ಮಾಡಿ ನೋಡಿ ನಿಮ್ಮ ಬಿಸ್ನೆಸ್ ಎಲ್ಲಿ ಹೋಗ್ತದೆ. ಅದಕ್ಕೆ ನೀವು ಡೆಮೋ ಕಿಟ್ ಇಟ್ಕೊಳ್ಬೇಕು, ನಿಮ್ಮ ಹತ್ರ ಒಂದು ಡೆಮೋ ಕಿಟ್ ಯಾವ್ದಾದ್ರು ಫಾಸ್ಟ್ ಮೂವಿಂಗ್ ಐಟಮ್ ಇದೆಯಲ್ಲ ಅದ್ರ ಕಿಟ್ ಇಟ್ಕೊಳ್ಳಿ, ಮಾಡ್ತಾ ಹೋಗಿ, ಜಸ್ಟ್ ಅವ್ರ ಎದುರುಗಡೆ ಟೀ ಕುಡಿದು ತೋರಿಸಿ ಬೆಸ್ಟ್ ಬ್ಲ್ಯಾಕ್ ಟೀ, ಸ್ಪೈಸಿ ಟೀ, ಗ್ರೀನ್ ಟೀ, ಇದ್ರ ಬಗ್ಗೆ ನೀವು ಮಾತಾಡ್ಬೇಕು, ನಮ್ಮ ಕಾಫಿ ಬಗ್ಗೆ ಮಾತಾಡಿ, ಜಸ್ಟ್ ವೆರಿ. ಸೊ ಇದು ನೀವು ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಬಿಸ್ನೆಸ್ ಆಗ್ತದೆ. ನೀವು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ನಮ್ಗೆ ಈಗೋ ಇದೆ, ಅವ್ರ ಮನೆಗೆ ಹೋಗಿ ಹೇಗೆ ಮಾತಾಡೋದು ಅಂತ ಹೇಳಿದ್ರೆ ನಿಮ್ ಬಿಸ್ನೆಸ್ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಸಿಂಪಲ್. ನಾನು ಹೇಳೋದು ಯಾರೆಲ್ಲ ಇದನ್ನ ಜಾಸ್ತಿ ಮಾಡ್ತಾರೆ, ಎಸ್ಪೆಷಲಿ ಲೇಡೀಸ್, 79% ಆಫ್ ದ ನೆಟ್ವರ್ಕರ್ ಬಿಕಮ್ ಕರೋಡ್ಪತಿ ಬಿಕಾಸ್ ಆಫ್ ದ ಹೋಮ್ ಮೀಟಿಂಗ್. ನಮ್ಗೆ ಇದು ಸೀಕ್ರೆಟ್ ಗೊತ್ತಾದ ನಂತರ ನಮ್ಮ ಟೈಮ್ ನಾವು ವೇಸ್ಟ್ ಮಾಡಬಾರ್ದಂತೆ. ಗೊತ್ತಾಯ್ತಾ ನಮ್ಗೆ ಇದು ಸೀಕ್ರೆಟ್ ಗೊತ್ತಾದ ನಂತರ ನನ್ನ ಟೈಮ್ ವೇಸ್ಟ್ ಮಾಡಬಾರ್ದು. ಹೇಗೆ ಅವರಿಗೆ ಒಂದು ಕಾಫಿಗೆ ಕರೀರಿ, ಟೀ ಕರೀರಿ, ಅಥವಾ ಒಂದು ಬೇರೆ ಏನೋ ರೀಸನ್ ಅನ್ನ ಕರೀರಿ, ಕರೆದ್ಬಿಟ್ಟು ನೀವು ಮೀಟಿಂಗ್ ಸ್ಟಾರ್ಟ್ ಮಾಡಿ, ನೋಡಿ ಹೇಗೆ ವರ್ಕ್ ಆಗ್ತದೆ. ಬಟ್ ನಿಮ್ಮ ಹತ್ರ ಪ್ರಾಡಕ್ಟ್ ಮಾತ್ರ ರೆಡಿ ಇರ್ಬೇಕು, ಡೆಮೋ ಪ್ರಾಡಕ್ಟ್ ಇರ್ಬೇಕು. ಆಮೇಲೆ ನೋ ಅಕೌಂಟಬಿಲಿಟಿ, ಇದು ಒಂದು ದೊಡ್ಡ ನ್ಯೂಸೆನ್ಸ್ ನೋಡಿ, ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ನ್ಯೂಸೆನ್ಸೇ ಇದು.
ಏನಂತ ಹೇಳಿದ್ರೆ ಇದು ನಮ್ಮ ಕಂಪನಿ ಹೇಳ್ತದೆ ಮೂರು ಜನ ಒಟ್ಟಾಗಿ ಬಿಸ್ನೆಸ್ ಮಾಡ್ಬೇಕಂತ. ಯಾರು? ಒಬ್ರು ಡಿಸ್ಟ್ರಿಬ್ಯೂಟರ್, ಇನ್ನೊಬ್ರು ಸ್ಟಾಕ್ ಇಸ್ಟು, ಇನ್ನೊಂದು ಕಂಪನಿ. ಡಿಎಕ್ಸ್ಎನ್ ಕಂಪನಿ ಸಿಸ್ಟಮ್ ಇದೆ ಏನಂತ ಹೇಳಿದ್ರೆ, ನೀವು ಸಾಲ ಕೊಡಬಾರ್ದು, ಸಾಲ ತಗೋಬಾರ್ದು ಅಂತ. ಬಟ್ ಏನಾಗ್ತದೆ ಈ ಸ್ಟಾಕ್ ಪಾಯಿಂಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಸಾಲ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಆಗೋದಿಲ್ಲ ಅಂತ ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ಹೆಂಗಾದ್ರೂ ಮಾಡಿ ಒಂದು ಇಷ್ಟ, ಒಂದ್ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಆದ್ರೂ ಸಾಲ ಕೊಟ್ಟು ನೀವು ಸಾಲ ಕೊಡಿ ಬೇಡ ಅಂತ ಹೇಳುದಿಲ್ಲ ನಾನು. ಬಟ್ ಸಾಲ ಕೊಟ್ಟ ನಂತರ ಈಗ ಒಂದು ಪ್ರಾಡಕ್ಟ್ 2 ಪೇಸ್ಟ್ ಕೊಟ್ರಿ, ಆ 2 ಪೇಸ್ಟ್ ಅಲ್ಲಿ ನಂದು ಒಂದು ಮೂಮೆಂಟ್ ಆಗಿದೆ, ಒಂದ್ ನನ್ನ ಹತ್ರನೇ ಇದೆ, ಇನ್ನೆರಡು ಪೇಸ್ಟ್ ಕೊಡಿ ಅಂದ್ರೆ ನಿಮ್ ಅವ್ರ ಹತ್ರ 3 ಪೇಸ್ಟ್ ಆಯ್ತು. ಇದು ಮಾತ್ರ ಮಾಡಬಾರ್ದು, ಇದು ಬಾಲ ಬೆಳಿಲಿಕ್ಕೆ ಬಿಡಬಾರ್ದು. ನೀವು ಇವತ್ತೇ ಹೇಳ್ತೀನಿ ಕೇಳಿ, ಸ್ಟಾಕ್ ಇಷ್ಟ ಎಲ್ಲ ಕೂತಿದ್ರೆ ಈಗ ನೀವು ಬೇಕಾದ್ರೆ 1,000 ಕೊಡಿ, 10,000 ಕೊಡಿ, ನಿಮ್ಗೆ ಅವ್ರಿಗೆ ಧೈರ್ಯ ಇದೆ. ಆದ್ರೆ ನೆಕ್ಸ್ಟ್ ಅವರು 10,000 ಪ್ರಾಡಕ್ಟ್ ಒಂದೇ ಕೊಡ್ಬೇಕು ವಾಪಸ್, ಇಲ್ಲಾದ್ರೆ 10,000 ದುಡ್ಡು ಕೊಡ್ಬೇಕು, ಸೆಟಲ್ಮೆಂಟ್ ಮಾಡ್ಬೇಕು, ದೆನ್ ಓನ್ಲಿ ನೀವು ಅವ್ರಿಗೆ ಕೊಡ್ಬೇಕು. ನೀವು ಹನುಮಂತನ ಬಾಲ ಹಾಗೆ ಬೆಳೀತಾ ಹೋದ್ರೆ ಒಂದ್ ದಿವಸ ಅವ್ರು ನಿಮ್ಗೆ ಪ್ರಾಬ್ಲಮ್. ಅಕೌಂಟಬಿಲಿಟಿ ಕನ್ನಡಿ ಇದ್ದಾಗಿರ್ಬೇಕು, ತಗೊಳ್ಳೋದು ಕೊಡುವುದು, ತಗೊಳ್ಳೋದು ಕ್ಲೀನ್ ಇರ್ಬೇಕು, ಅವಾಗ ಮಾತ್ರ ನಿಮ್ದು ನೆಟ್ವರ್ಕ್. ಎಷ್ಟೋ ಜನ ನೆಟ್ವರ್ಕ್ ಕಂಪನಿ ಅಥವಾ ನೆಟ್ವರ್ಕ್ ಡಿಸ್ಟ್ರಿಬ್ಯೂಟರ್ ಬಿಟ್ಟು ಹೋಗ್ತಾರೆ, ಯಾಕಂದ್ರೆ ಅಕೌಂಟಬಿಲಿಟಿ ಇರುವುದಿಲ್ಲ ಅವ್ರ ಹತ್ರ, ಅವ್ರ ಹತ್ರ ನಂಬಿಕೆ ಇಲ್ಲ, ನಂಬಿಕೆಯನ್ನು ಉಳಿಸ್ಕೊಳ್ಳುವುದಿಲ್ಲ, ಸಿನ್ಸಿಯಾರಿಟಿ ಇಲ್ಲ, ರಿಲಯಬಿಲಿಟಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ದಿಸ್ ಆರ್ ದ ಇಂಟೆಗ್ರಿಟಿ ಇಲ್ಲ, ದಿಸ್ ಕನ್ಸಿಸ್ಟೆನ್ಸಿ ಇಲ್ಲ, ಈ ತರ ಪ್ರಾಬ್ಲಮ್. ನೀವು ಇದನ್ನ ಒಂದು ಫೋಟೋ ತೆಗೆದು ಇಟ್ಕೊಳ್ಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆಗ್ಲಿಕ್ಕೆ ದಿಸ್ ಇಸ್ ದ ಮೇನ್ ಕಾರಣ, ಟ್ರಸ್ಟ್ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಜನ ನೋಡಿ ಸ್ಪಾನ್ಸರ್ ಬಂದು, ಇವರು ಕೋಟ್ಯಾಧಿಪತಿ ಸರ್, ಯಾವ್ದ್ರಲ್ಲಿ? ಇನ್ಸೂರೆನ್ಸ್ ಅಲ್ಲಿ, ಇನ್ಸೂರೆನ್ಸ್ ಅಲ್ಲಿ ಕೋಟಿ ವೀರ ಅಂತ ಇವ್ರಿಗೆ ಒಂದು ಗ್ರೇಡ್ ಕೊಟ್ಟಿದ್ದಾರೆ. ಇವ್ರು ಇವ್ರನ್ನ ಹೊಗಳ ಬಿಡ್ತಾರಲ್ಲ, ಸ್ಟಾಕ್ ಪಾಯಿಂಟ್ ಅವ್ರಿಗೆ ಇರ್ಬೋದು ಅಂತ ಎಣಿಸ್ಕೊಳ್ತಾರೆ. ಅವ್ರು ದೊಡ್ಡ ದೊಡ್ಡದು ಮಾತಾಡ್ತಾರೆ, ದೊಡ್ಡ ದೊಡ್ಡದು ಮಾತಾಡಿ ಅವರಿಗೆ 1 ಸಲ ತಗೊಳ್ತಾರೆ, 2 ಸಲ ತಗೊಳ್ತಾರೆ, 3 ಸಲ ಬರ್ತಾರೆ, ಒಂದು 10,000 ಪ್ರಾಡ್ ಕೊಡಿ ಅಂತ ತಗೊಂಡು ಹೋಗ್ತಾರೆ. ಮತ್ತೆ ಒಂದು ಸ್ವಿಚ್ ಆಫ್ ಮಾಡಿ, ಫೋನ್ ಸ್ವಿಚ್ ಆಫ್ ಮಾಡಿ, ಆಯ್ತು ನಿಮ್ದು 10,000 ಹೋಯ್ತು. ಈ ತರ ಎಷ್ಟೋ ಕೇಸಸ್, ಕೆಲವರು 20,000 50,000 ಲಕ್ಷಗಟ್ಟಲೆ ತಗೊಂಡು ಸ್ಟಾಕ್ ಪಾಯಿಂಟ್ ಕ್ಲೋಸ್. ನೀವು ಇದು ಇಲ್ಲಿ ದೊಡ್ಡ ಪ್ರಾಬ್ಲಮ್. ಇದು ನೀವು ನೀವು ಬದುಕಬೇಕು, ಸ್ಟಾಕ್ ಪಾಯಿಂಟ್ ಬದುಕಬೇಕು, ನಿಮ್ಮ ನೆಟ್ವರ್ಕ್ ಬದುಕಬೇಕಂದ್ರೆ ನೀವು ಅಕೌಂಟಬಿಲಿಟಿ ಕರೆಕ್ಟ್ ಇರ್ಬೇಕು. ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ, ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಯಾರಿಗೆ ನೀವು ಕ್ರೆಡಿಟ್ ಕೊಡ್ತೀರಿ, ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ದೆನ್ ಓನ್ಲಿ ಈ ಬಿಸ್ನೆಸ್ ನಡೀತದೆ. ಅಕೌಂಟಬಿಲಿಟಿ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಅವರು ಕ್ವಿಟ್ ಆಗ್ತಾರೆ. ಸೊ ಅಥವಾ ನಿಮ್ಮ ನೀವು ನೆಟ್ವರ್ಕ್, ನೀವು ಈಗ ನೀವು ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ, ನೀವು ಕಿಟ್ಟುವಾಗ ಚಾನ್ಸಸ್ ಇರ್ತದೆ. ಇದನ್ನ ನೀವು ಹೇಳ್ಬೇಕು, ಯಾಕೆಂದ್ರೆ ನೀವು ಯಾರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ನು ಬೆಸ್ಟ್ ಅಂತೇಳಿ ಅವ್ನು ಮೋಸ ಮಾಡಿರ್ತಾರೆ, ಅದರಿಂದ ಅದು ನಿಮಗೂ ಆ ಪ್ರಾಬ್ಲಮ್ ಬಂದ್ಬಿಡ್ತದೆ. ಅದರಿಂದ ಇದನ್ನ ವೆರಿ ಕೇರ್ಫುಲ್ ಆಗಿರ್ಬೇಕು, ಅಕೌಂಟಬಿಲಿಟಿ ಮತ್ತೆ ಕ್ಯಾರೆಕ್ಟರ್ ಆಲ್ಸೋ. ಈಗ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಕೆಲವರಿಗೆ ಬ್ಯಾಡ್ ಹ್ಯಾಬಿಟ್ಸ್, ಗುಡ್ಕ ತಿನ್ನೋದು ಅಥವಾ ಸಾಯಂಕಾಲ ಒಂದು 60 ಹಾಕೋದು, ಇದೆಲ್ಲ ಇಟ್ಕೊಳ್ಳಿ. ಆದ್ರೆ ಅದನ್ನ ಲಿಮಿಟ್ ಕಪ್ಪಿ ಹೋದ್ರೆ ನೀವು ಇಲ್ಲೇ, ಯಾಕಂದ್ರೆ ನಾವು ಹೆಲ್ತ್ ಹೇಳ್ತಾ ಇರ್ತೀವಿ, ನಿಮ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ಏನಾಗ್ತದೆ? ಎಲ್ಲೋ ಒಂದು ಪಾರ್ಟಿಯಲ್ಲಿ ಹೋಗಿ ತಗೊಳ್ಳಿ ನಾವು ಬೇಡ ಅಂತ ಹೇಳುದಿಲ್ಲ. ರೆಗ್ಯುಲರ್ ನಿಮ್ಮ ಕ್ಲೈಂಟ್ಸ್ ಎದುರುಗಡೆ, ನಿಮ್ಮ ಡಿಸ್ಟ್ರಿಬ್ಯೂಟರ್ ಎದುರುಗಡೆ ನೀವು ಕುಡಿದ್ರೆ, ಇವರೇ ಹೀಗಿದ್ದಾರೆ ಮಾರೆ ನಾವೇನ್ ಮಾಡೋದು, ಆ ತರ ಆಗೋದು. ಆದಷ್ಟು ನೀವು ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು, ಗೊತ್ತಾಯ್ತು ನಿಮ್ಗೆ ಅದು. ಆಮೇಲೆ ಕ್ಯಾರೆಕ್ಟರ್, ಕೆಲವರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರ್ತದೆ, ಆ ಕ್ಯಾರೆಕ್ಟರ್ ಅದನ್ನ ನೀವು ಆದಷ್ಟು 1 by 1 ಚೇಂಜ್ ಮಾಡ್ಕೊಂಡ್ರೆ ನೀವು ದೊಡ್ಡ ನೆಟ್ವರ್ಕ್ ಕಟ್ಲಿಕ್ಕೆ ಆಗ್ತದೆ. ಹಾಗಾಗಿ ನೀವು ದಿನ ಇದರಲ್ಲಿ ಫಿಲ್ಟರ್ ಆಗ್ಬೇಕಂತ ಹೇಳ್ತೀನಿ, ಫಿಲ್ಟರ್ ಆಗ್ತಾ ಬರ್ಬೇಕು. ಸೊ ಫಿಲ್ಟರ್ ಆದಾಗ ದೊಡ್ಡ ನೆಟ್ವರ್ಕ್ ಕಟ್ಲಿಕ್ಕೆ ಆಗ್ತದೆ. ಸೊ ನೀವು ಅದೇ ಮೆಂಟಾಲಿಟಿಲಿ ಇಟ್ಕೊಂಡ್ರೆ ನೀವು ಫಿಟ್ ಆಗಿ ಹೋಗ್ತಾರೆ. ನಾನು ಯಾಕೆ ರೀಸನ್ ಹೇಳ್ತೀನಿ, ನೆಟ್ವರ್ಕ್ ಅಲ್ಲಿ ಜನ ಯಾಕೆ ಫಿಟ್ ಆಗ್ತಾರೆ, ದಿಸ್ ಆರ್ ದ ಮೇನ್ ರೀಸನ್. ಅವರಿಗೆ ಟ್ರಸ್ಟ್ ಇರುವುದಿಲ್ಲ, ಕಮಿಟ್ಮೆಂಟ್. ಇನ್ನು ಕೆಲವರು ಹೇಳ್ತಾರೆ ಟೈಮಿಂಗ್ ಬರುವುದೇ ಇಲ್ಲ. ನೀವು ಒಂದು ಟೈಮ್ ಹೇಳಿದ ನಂತರ, ಈಗ ನಾವು ಬೆಳಿಗ್ಗೆ 7 ಗಂಟೆ ಮೀಟಿಂಗ್ ಇದೆ, ನಾವು 122 ದಿನ, ಒಂದು ದಿನನೂ ನಾವು ಒಂದು 10 ನಿಮಿಷ ಜಾಸ್ತಿ ಲೇಟ್ ಆಗಿದ್ದಿಲ್ಲ, ಎಲ್ಲೋ 1 ನಿಮಿಷ 2 ನಿಮಿಷ ಆಗಿರ್ಬೋದು. ಬಟ್ ಆ ಟೈಮ್ ಒಳಗಡೆ ಬಂದು ಕಂಟಿನ್ಯೂಸ್ ಮಾಡ್ತೀವಿ. ನಿಮ್ಗೆ ತಲೆ ಏನ್ ಕೊಟ್ಟಿದ್ದ, ದೇವ್ರ ತಲೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ವಿಸ್ಡಮ್ ಅಂತ ಹೇಳ್ತಾರೆ. ವಿಸ್ಡಮ್ ಅಂಡ್ ಪ್ರಾಮಿಸ್. ಪ್ರಾಮಿಸ್ ಮಾಡುವ ಬದಲು ಇದನ್ನ ಯೋಚನೆ ಮಾಡಿ, ಅಲ್ಲ ಇದರಲ್ಲಿ ಮೆದುಳುಂಟು, ಯೋಚನೆ ಮಾಡ್ಬೇಕು. ಅದಕ್ಕೂ ಹೇಳಿದ್ ನಮ್ಗೆ, ನೀವು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರೆ, ಹೋಮ್ ಮೀಟಿಂಗ್ ಫಿಕ್ಸ್ ಮಾಡಿದ್ರೆ, ಒಂದು ಮೀಟಿಂಗ್ ಮಾಡಿದ್ರೆ, ಆನ್ಲೈನ್ ಮಿಕ್ಸ್ ಮಾಡಿದ್ರೆ, ನೀವು ಕಮಿಟ್ಮೆಂಟ್ ಮಾಡುವ ಮೊದಲು ಸರಿಯಾಗಿ ಥಿಂಕ್ ಮಾಡಿ, ಮಾಡ್ತಾ ಇಲ್ವಾ. ನನಗೆ ಕಂಪನಿಯವ್ರು ಕೇಳಿದ್ರು, ನೋಡಿ ಸರ್ 4 ಮೀಟಿಂಗ್ ಮಾಡಲೇಬೇಕು ಅಂತೇಳಿ, ನೀವು 4 ಮೀಟಿಂಗ್ ಮಾಡಿ. ನಾನು ಹೇಳಿದೆ ನನಗೆ ಕಂಪನಿಯವರು ಇರ್ತಾರೆ, ಸಾರಿ ನನ್ನ ಹತ್ರ ದಿನಕ್ಕೆ 2 ಮೀಟಿಂಗ್ ಈಗ ಮಾಡ್ಲಿಕ್ಕೆ ಆಗು, ತುಂಬಾ ಕಷ್ಟದಲ್ಲಿದ್ದೀವಿ. ಸೊ ನನಗೆ ಅದು ಪ್ರಾಬ್ಲಮ್ ಆಗ್ತದೆ, ನನಗೆ ಕಂಪನಿ ಮೀಟಿಂಗ್ ಈಗ ಕೊಡಬೇಡಿ, ನನಗೆ ನಾವು ಈ ಮೀಟಿಂಗ್ ಅನ್ನ ಕರೆಕ್ಟ್ ಮಾಡಿ ನಂತರ ನಾನು ಫ್ರೀ ಆಗ್ತೀನಿ, ಆವಾಗ ಬರ್ತೀನಿ ಅಂತ.
ಕಂಪ್ನಿಗೆ. ಆದ್ರೂ ಅವರು ಬಿಡ್ಲಿಲ್ಲ ವಿಜಯ್ ಅವರು, 30th ಒಂದು ಮೀಟಿಂಗ್ ಹಾಕಿದ್ದಾರೆ. ಸೊ ಅದರಿಂದ ಐ ಡೋಂಟ್ ಹ್ಯಾವ್ ಟೈಮ್. ಹಾಗಾಗಿ ನಾನು ಹೇಳೋದು ಮತ್ತೆ ಈಗ ಮೆಗಾ ಬಿಓಮ್ 8th ಮಿಸ್ ಮಾಡ್ಬೇಡಿ. ಮೆಗಾ ಬಿಓಮ್ ಇದೆ, ನಮ್ಮ ಮಾಲತಿ ರಮಣಿ ಅವರು ಅವರು ಹಸ್ಬೆಂಡ್ ತಗೊಳ್ತಾ ಇದ್ದಾರೆ. ಆ ಪ್ರೋಗ್ರಾಮ್ ವೆರಿ ಗುಡ್ ಪ್ರೋಗ್ರಾಮ್, ಇಸ್ ಎ ವೆರಿ ಗುಡ್ ಮೋಟಿವೇಟರ್. ಅವರು ಅವರು 8th ಕಾಣ್ತಾರೆ. ಸೊ ಆ ದಿನ ಮೆಗಾ ಬಿಓಮ್ ನೀವು ಅಟೆಂಡ್ ಮಾಡಿ. ಓಕೆ, ನಾನು ಏನ್ ಹೇಳ್ತೀನಿ ಅಂದ್ರೆ ಅಕೌಂಟಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಒಂದು 10,000 ಜನ ಇದ್ರೆ ಅದರಲ್ಲಿ ಒಂದು 2 ಲೇಡೀಸ್ ಇದ್ರೆ ಅವರು ಸೇಫ್ ಅಂತ ಹೇಳ್ತಾರೆ, ಗೊತ್ತಾಯ್ತು ನಿಮ್ಗೆ. ಆ ರೀತಿಯಲ್ಲಿ ಅದನ್ನು ನೀವು ತಗೋಬೇಕು. ನೀವು ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್, ನಿಮ್ಮ ಏನು ಮದರ್ ಆ ತರದಲ್ಲಿ ನೀವು ಥಿಂಕ್ ಮಾಡ್ಬೇಕೇ ಹೊರತು ಯು ಹ್ಯಾವ್ ಡಿಫ್ರೆನ್ಸ್ ಆಗಿ ಥಿಂಕ್ ಮಾಡಬಾರ್ದು. ಸಪೋರ್ಟ್ ಮಾಡಿ ಅವರಿಗೆ, ಅವರಿಗೆ ಹೆಲ್ಪ್ ಮಾಡಿ, ಬಿಸ್ನೆಸ್ ಅನ್ನ ದೊಡ್ಡದಾಗಿ ಕಟ್ಲಿಕ್ಕೆ ಆಗ್ತದೆ. ಅಂತ ಏನೋ ಪ್ರಾಬ್ಲಮ್ ಇದ್ರೆ ಏನಾಗ್ತದೆ, ನಿಮ್ಮ ಕ್ಯಾರೆಕ್ಟರ್ ನೋಡ್ಬಿಟ್ಟು ಅವ್ರು ಫಿಟ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಇದು ಎಷ್ಟೋ ಕಡೆ ಆಗಿದೆ, ಅದಕ್ಕೋಸ್ಕರ ನಾನು ಹೇಳುದು ನೀವು ಅದನ್ನ. ಅದರಿಂದ ಒಂದ್ಸಲ ನೀವು ಇದಕ್ಕೆ ಯಾವುದೇ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ, ನೀವು ಅಕೌಂಟಬಿಲಿಟಿ ಕ್ಲಿಯರ್ ಇಟ್ಕೊಳ್ಳಿ, 100% ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸೊ ಫಾಲ್ಸ್ ಎಕ್ಸ್ಪೆಕ್ಟೇಷನ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಫಾಲ್ಸ್ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಅಂತ. ಸೊ ನೀವು ಬರೇ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು. ಪೆನ್ನು ನಿಮ್ದು, ನಿಮ್ದು ತಲೆ ನಿಮ್ದೇ ಪೇಪರ್. ಯಾಕಂದ್ರೆ ನಾನು 3 ಜನ ಮಾಡಿದ್ರೆ, 3 9 ಮಾಡಿದ್ರೆ, 9 ಮಾಡಿದ್ರೆ 27 ಎಲ್ಲ ಕ್ಯಾಲ್ಕುಲೇಷನ್, 100% ರೈಟ್. ತುಂಬಾ ಜನ ನೆಟ್ವರ್ಕರ್ ಫೇಲ್ ಆಗ್ತಾರೆ ನೋಡಿ ಇಲ್ಲಿ. ಯಾಕೆಂದ್ರೆ ಅವರು ಕೆಲಸ ಮಾಡೋದಿಲ್ಲ, ಓನ್ಲಿ ಮೈಂಡ್ ಓಪನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು, ಪಿವಿ ರಿಪೋರ್ಟ್ ಮಾಡೋದ್ರಲ್ಲಿ ಇರ್ತಾರೆ. ಇದು ವರ್ಕ್ ಆಗುತ್ತೆ. ವೈ 90% ಪೀಪಲ್ ಫೇಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್? ಬಿಕಾಸ್ ಆಫ್ ದ ಫಾಲ್ಸ್ ಎಕ್ಸ್ಪೆಕ್ಟೇಷನ್. ಅವರು ಎಡಿಸಿದಾಗೆ ಅವ್ರಿಗೆ ಬರುದಿಲ್ಲ. ಅವ್ರು ಈ ತರ ಎಳ್ಸೋದು ಅಷ್ಟೇ, ತಲೆಯಲ್ಲಿ ಎಳ್ಸೋದು, ಕೆಲಸ ಮಾಡಿದ್ರೆ ಏನು ಅದು ಉದುತ್ತದೆ ಮೇಲಿಂದ, ಅದೇನು ದುಡ್ಡಿನ ಮರನ. ನಿಮ್ಗೆ ಕೆಲಸ ಮಾಡಿದ್ರೆ ಮಾತ್ರ, ನೀವು 90% ಕೆಲಸ ಮಾಡಿ 90% ಜನ ಬರ್ತದೆ. ಸೊ ಇಲ್ಲಿ ಕೆಲಸ ಮಾಡಿದ್ರು 10%, ಸೊ ಆವಾಗ ಯು ಮೇ ಲೂಸ್, ನೀವು ಕ್ವಿಟ್ ಆಗ್ಲಿಕ್ಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಇದೊಂದು ದೊಡ್ಡ ಒಂದು ಪ್ರಾಬ್ಲಮ್, ಅಪ್ಲೈನ್ ಡೌನ್ ಲೈನ್ ರಿಲೇಶನ್ಶಿಪ್ ಕರೆಕ್ಟ್ ಇರುವುದಿಲ್ಲ. ಅಪ್ಲೈನ್ ನೋಡಿ, ಇವ ಡೌನ್ ಲೈನ್, ಅವನ ಅಪ್ಲೈನ್, ಇವ್ರು ನೋಡಿ ಇವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇವರ ಸ್ಪಾನ್ಸರ್ ಇವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇವ್ರ ಅಪ್ಲೈನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ನೀವ್ ಏನ್ ಮಾಡ್ಬೇಕು? ಓಕೆ, ನಿಮ್ಗೆ ಅಪ್ಲೈನ್ ಸಂಬಂಧ ಸರಿ ಇಲ್ಲ, ಬಿಟ್ ಬಿಡ್ಬೇಕು. ಗೊತ್ತಾಯ್ತು ನಿಮ್ಗೆ? ಓಕೆ, ತೊಂದರೆ ಇಲ್ಲ, ನಾನು ಇಂಡಿವಿಜುವಲ್ ಆಗಿ ಬೆಳೆಸ್ತೀವಿ, ನಮ್ಗೇನು ಅಪ್ಲೈನ್ ಸವಾಸ ನಮ್ಗೆ ಬೇಡ, ಅಪ್ಲೈನ್ ನಮ್ಗೆ ಬೇಡ ಒಂದ್ ಬಿಡ್ಬೇಕು. ಬಟ್ ನೀವು ಅಪ್ಲೈನ್ ಬಗ್ಗೆ ಏನಾದ್ರು ಹೇಳ್ತಾ ಇರೋದು ಅಥವಾ ಅವರು ಡೌನ್ ಲೈನ್ ಬಗ್ಗೆ ಹೇಳ್ತಾ ಇದ್ರೆ, ಇದೇನಾಗ್ತದೆ, ರಾಂಗ್ ಡುಪ್ಲಿಕೇಶನ್ ಆಗ್ಬಿಡ್ತದೆ ನಿಮ್ಮ ಟೀಮ್ ಅಲ್ಲಿ. ಇದು ನಿಮ್ಮ ಟೀಮ್ ಅನ್ನ ಬೆಳೆಯುವುದಿಲ್ಲ, ಆಗ ನಿಮ್ಮ ಟೀಮ್ ಬೆಳೆಯುವುದಿಲ್ಲ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ, ಎಷ್ಟೋ ಜನ ನಮ್ಮ ಟೀಮ್ ಅಲ್ಲಿ ಇದ್ದಾರೆ, ನಮ್ಗೆ ಗೊತ್ತಾಗ್ತದೆ ಅವ್ರ ಟೀಮ್ ಯಾಕೆ ಬೆಳೆಯುವುದಿಲ್ಲ ಅಂತ ಹೇಳಿದ್ರೆ, ಅಪ್ಲೈನ್ ಡೌನ್ ಲೈನ್ ರಿಲೇಷನ್ಶಿಪ್ ಪ್ರಾಬ್ಲಮ್. ಗೊತ್ತಾಯ್ತು ನಿಮ್ಗೆ? ಡುಪ್ಲಿಕೇಶನ್ ಆಗ್ತದೆ, ನಿಮ್ಮ ಅಪ್ಲೈನ್ ನಿಮ್ಗೆ ಸರಿ ಇಲ್ಲ ಅಂತ ಹೇಳಿದ್ರೆ, ನೀವು ಸಹ ನಿಮ್ಮ ಡೌನ್ ಲೈನ್ ನೀವು ಅಪ್ಲೈನ್ ಆಗಿರ್ತೀರಿ. ಸೊ ಅದೇ ಇಂಪ್ಯಾಕ್ಟ್, ಅದೇ ಇಂಪಲ್ಸ್ ಆಗ್ತದೆ. ಗೊತ್ತಾಯ್ತು ನಿಮ್ಗೆ? ಪ್ರಕೃತಿಯಲ್ಲಿ ಈಗ ನಾನು ಇಲ್ಲಿ ಕುತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಲ್ಲ. ನೀವೀಗ ಅಪ್ಲೈನ್ ಸರಿ ಇಲ್ಲ, ನಿಮ್ಮ ಅಪ್ಲೈನ್ ಸರಿ ಇಲ್ಲ ಅಂತ ನೀವು ಥಿಂಕ್ ಮಾಡಿದ್ರೆ, ಅವ್ರೇನ್ ಥಿಂಕ್ ಮಾಡ್ತಾರೆ, ನೀವು ಸರಿ ಇಲ್ಲ ಅಂತ. ನಾನು ಹೇಳಿದಲ್ಲ, ಒಂದು ತೋರಿಸಿದ್ರೆ 3 ವಾಪಸ್ ಹೊಡಿತಾ ಇದೆ ನಿಮ್ಗೆ, 3 ಬೇರೆ ನಿಮ್ಗೆ ಹೊಡ್ತಾರೆ. ಅದಕ್ಕೆ ಸಾಕ್ಷಿ ಇದಾರೆ ಅಂತ, ದೇವ್ರು ಇದಕ್ಕೆ ಸಾಕ್ಷಿ. ಗೊತ್ತಾಯ್ತಾ ನಿಮ್ಗೆ? ಸೊ ಇಲ್ಲಿ ನೀವು ಹೇಳ್ತಾರೆ, ಸೊ ನಿಮ್ಮ ಅಪ್ಲೈನ್ ಸರಿ ಇಲ್ಲ, ನೀವು ಹೇಳ್ತಾರೆ, ನಿಮ್ಮ ನೋಡಿ ನಿಮ್ಮ ಡೌನ್ ಲೈನ್ ಹೇಳ್ತಾರೆ, ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಯಾರು ಸರಿ ಇಲ್ಲ ಈ ಪ್ರಪಂಚದಲ್ಲಿ? ನೀವು ಫಸ್ಟ್ ಸರಿಯಾಗಿ ಅಷ್ಟೇ, ಬೇರೆ ಯಾರು ಅವ್ರನ್ನ ಸರಿ, ನಿಮ್ ಮನೆಯವರೇ. ಒಂದ್ಸಲ ಒಬ್ಬ ಇಡೀ ನಾನು ಎಲ್ಲಾ ಕಡೆ ಕೋವಿಡ್ ಈ ಆಲ್ ವರ್ಲ್ಡ್ ಲೆವೆಲ್ ಅಲ್ಲಿ ನಾನೇ ನಂಬರ್ 1 ಆಗ್ತೇನೆ ಅಂತ ಹೇಳಿದಂತೆ, ನನ್ನ ಹತ್ರ ಎಲ್ಲಾ ಕೆಪಾಸಿಟಿ ಉಂಟು ಅಂತ. ಕೆಪಾಸಿಟಿ ಅಂತ ಹೇಳಿ ಆ ದೇಶ ಈ ದೇಶ ಎಲ್ಲ ಸುತ್ತು ಮಾಡಿ ಹೋಗಿ ಬಂದ, ಏನಾಗ್ಲಿಲ್ಲ. ಛೇ, ಇದೆಲ್ಲ ಲ್ಯಾಂಗ್ವೇಜ್ ಎಲ್ಲ ಭಾರಿ ಪ್ರಾಬ್ಲಮ್, ಜನರೇಷನ್ ಅದೆಲ್ಲ ಪ್ರಾಬ್ಲಮ್ ಇದೆ, ಬೇಡ ಬೇಡ ನಮ್ ದೇಶ. ನನಗೆ ಹಿಂದಿ ಬರ್ತಾ ಇದೆ, ಬರೇ ಇಂಡಿಯಾವನ್ನು ಸರಿ ಮಾಡ್ತೀನಿ ಅಂತ ಹೋದ್ನಂತೆ. ಇಂಡಿಯಾ ಸರಿ ಮಾಡ್ಲಿಕ್ಕೆ ಹೋದ, ಅಲ್ಲಿಯೂ ಆಗ್ಲಿಲ್ಲ ಅವನಿಗೆ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏ, ಇದು ಇಂಡಿಯಾ ದೇಶ ಭಾರಿ ಕಷ್ಟ ಮಾರ, ಇಷ್ಟು ದೊಡ್ಡ ದೇಶ ಇದೆ, ಇಷ್ಟು ಜನಸಂಖ್ಯೆ, ನಾನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಓನ್ಲಿ ಕರ್ನಾಟಕ ಸರಿ ಮಾಡ್ತೀನಿ, ಕಸ್ತೂರಿ ಕನ್ನಡ, ನಾನು ಹೇಳಿದ್ದೆಲ್ಲ ಅವ್ರಿಗೆ ಅರ್ಥ ಆಗ್ತದೆ, ಅವ್ರನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಹೋದಂತೆ. ಇಡೀ ರೌಂಡ್ ಹಾಕಿದ, 1 2 ತಿಂಗಳು 3 ರೌಂಡ್ ಹಾಕಿದ, ಏನಾಗ್ಲಿಲ್ಲ. ಅಯ್ಯೋ, ಇದು ಭಾರಿ ಪ್ರಾಬ್ಲಮ್ ಅಂದ್ರೆ ಎಂತ ಅಂತ ಗೊತ್ತಾಗೋದಿಲ್ಲ, ಜನರೇ ಸರಿ ಇಲ್ಲ. ಸೊ ಏನೋ ಹೇಳಲಿಕ್ಕೆ ಶುರು ಮಾಡಿ, ಡಿಸ್ಟ್ರಿಕ್ಟ್ ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಒಂದು ಜಿಲ್ಲೆಯನ್ನಾದ್ರೂ ಸರಿ ಮಾಡ್ತೇನೆ, ಕಡೆಗೆ ಅದು ಆಗ್ಲಿಲ್ಲ. ಒಂದು ತಾಲೂಕು ಸರಿ ಮಾಡ್ತೀನಿ ಅಂತ ಬಂದಂತೆ, ಅದು ಕಡೆಗೆ ಆಗದೆ, ಅವನ ಒಂದು ಗ್ರಾಮ ಆದ್ರೂ ಸರಿ ಮಾಡ್ತೇನೆ ಅಂತ ಹೋಗಿ, ಅಲ್ಲಿಯೂ ಅವನಾಗದೆ, ಕಡೆಗೆ ನೋಡಿದ್ರೆ ಓಕೆ ಅವರೆಲ್ಲ ಹೋಗ್ಲೇತ್ಲ, ನನ್ನ ಮನೆ ಸರಿ ಮಾಡ್ತೀನಿ, ನನ್ನ ಹೆಂಡತಿ ಮಕ್ಕಳೆಲ್ಲ ಕರೆಕ್ಟ್ ಆಗಿ ನೋಡಿ ಡಿಎಕ್ಸ್ ಮಾಡ್ತೀನಿ ಅಂತ, ಕೊನೆಗೆ ಅಲ್ಲಿಯೂ ಫೇಲ್ಯೂರ್ ಆದ್ನಂತೆ. ಯಾಕಂದ್ರೆ
ಜನ ಎಲ್ಲ ಕರೆಕ್ಟ್ ಇದ್ದಾರೆ, ಯುವ ಸರಿ ಇಲ್ಲ ಅಷ್ಟೇ. ನಾವು ಸರಿ ಆಗ್ಬೇಕೇ ಹೊರತು ನಾವು ಜನರನ್ನ ಸರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಜನರನ್ನ ಸರಿ ಮಾಡ್ಲಿಕ್ಕೆ ಹೋದ್ರೆ ಅಷ್ಟು ದೊಡ್ಡ ನ್ಯೂಸೆನ್ಸ್ ಯಾರಿಲ್ಲ. ನೀವು ಜನರನ್ನ ಸರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಜನರನ್ನ ನೀವು ಕರೆಕ್ಟ್ ಆಗಿ ನೋಡ್ಬೇಕಾ? ನೀವು ಈ ಕನ್ನಡಕ ತೆಗೀರಿ ನೋಡಿ, ಒಂದು ಕೆಂಪು ಕನ್ನಡಕ ಹಾಕ್ಬಿಡಿ ಅಥವಾ ಒಂದು ಹಸಿರು ಕನ್ನಡಕ ಹಾಕಿ, ಎಲ್ಲರೂ ಹಸಿರಾಗೇ ಕಾಣ್ತಾರೆ. ನೀವು ಚೇಂಜ್ ಆಗ್ಬೇಕು. ನೀವು ಚೇಂಜ್ ಆದ್ರೆ ಈಗ ಇದು ಎಲ್ಲ ನಮ್ಮ ನೆಟ್ವರ್ಕ್ ಅಂತ ಬೇರೆ ಬೇರೆ ನೆಟ್ವರ್ಕ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಆದ್ರಿಂದ ನಾನು ಹೇಳುದು, ಆದಷ್ಟು ಮಟ್ಟಿಗೆ ನೀವು ಚೇಂಜ್ ಆದ್ರೆ ನಿಮ್ಮ ಜನ ನಿಮ್ಮ ಡೌನ್ ಲೈನ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತಾರೆ. ಇದು ತುಂಬಾ ನೆಟ್ವರ್ಕ್ ಬೆಳೆದೇ ಇರದಕ್ಕೆ, ದೊಡ್ಡ ರೀತಿಯಲ್ಲಿ ಬೆಳೆದೇ ಇರದಕ್ಕೆ ಕಾರಣ ದಿಸ್ ಇಸ್ ಇದು ರಿಲೇಶನ್ಶಿಪ್ ಕರೆಕ್ಟ್ ಇರ್ಬೇಕು. ಜನರಿಗೆ ಈಗೋಯಿಸಮ್ ಇರ್ತದೆ, ಅವ್ರು ನಮ್ಮ ಡೌನ್ ಲೈನ್. ಡಾಕ್ಟರ್ ಲಿಮ್ ನೋಡಿದ್ರ ನಿಮ್ಗೆ ಟಿ ಎಸ್ ಐ ಪಿ ಅಲ್ಲಿ ನೋಡಿ, ಕ್ರೌನ್ ಅಂಬಾಸಿಡರ್ ಇರ್ಬೋದು, ಒಬ್ರು ಸ್ಟಾರ್ ಏಜೆಂಟ್ ಬಂದಿರಬಹುದು, ಒಂದೇ ರೀತಿ ಅವರಿಗೆ ಟ್ರೀಟ್ಮೆಂಟ್. ಕ್ರೌನ್ ಅಂಬಾಸಿಡರ್ 15 ವರ್ಷದಿಂದ ಇದ್ದಾನೆ, ಇವತ್ತು ಒಬ್ಬರು ಸ್ಟಾರ್ ಏಜೆಂಟ್ ಕ್ವಾಲಿಫೈ ಆಗಿ ಟಿ ಎಸ್ ಐ ಪಿಗೆ ಬಂದಿದ್ದಾರೆ. ಇಬ್ರು ಸೇಮ್ ಅಂತಾರೆ, ಯಾಕಂದ್ರೆ ಅವನು ವರ್ಕ್ ಮಾಡಿದ್ದಾರೆ, ಇವರು ವರ್ಕ್ ಮಾಡಿದ್ದಾರೆ, ಇಬ್ರು ಸೇಮ್. ಗ್ರೇಡ್ ಕೌಂಟ್ ಆಗ್ಲಿಲ್ಲ, ಇಬ್ರು ಸೇಮ್ ಇದ್ದಾರೆ, ಒಂದೇ ರೀತಿಯ ಹೋಟೆಲ್ ಅವರಿಬ್ಬರಿಗೂ. ಅವನ ಇನ್ಕಮ್ ಬೇಕಾದ್ರೆ 10 ಲಕ್ಷ ಇರ್ಬೋದು, ಇವನ ಇನ್ಕಮ್ ಬರೀಬೇಕಾದ್ರೆ 50,000 ಇರ್ಬೋದು. ಡಾಕ್ಟರ್ ಲಿಮ್ ಸೇಮ್ ಟ್ರೀಟ್ಮೆಂಟ್ ಮಾಡ್ತಾರೆ. ಆದ್ರಿಂದ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಸೊ ನೀವು ಒಂದು ದೊಡ್ಡ ರೀತಿಯ ನೀವು ಡಬಲ್ ಡೈಮಂಡ್ ಹೋಗಿ, ಟ್ರಿಪಲ್ ಡೈಮಂಡ್ ಹೋಗಿ, ಕ್ರೌನ್ ಡೈಮಂಡ್ ಹೋಗಿ, ಕ್ರೌನ್ ಅಂಬಾಸಿಡರ್, ನಿಮ್ಗೆ ಎರಡು ಕೊಂಬು ಬಂದಿರುವುದಿಲ್ಲ. ನೀವು ಅವ್ರ ನಿಮ್ಮ ಡೌನ್ ಲೈನ್ ಇಂದನೇ ನೀವು ಬಂದಿರ್ತೀರಿ ಅಂತ ನಿಮ್ಗೆ ಯಾವಾಗ್ಲೂ ನಿಮ್ ಮನಸ್ಸಲ್ಲಿ ಇರಬೇಕಾಗ್ತದೆ. ಅವರನ್ನ ನೀವು ರಿಲೇಶನ್ಶಿಪ್ ಎಷ್ಟು ಚೆನ್ನಾಗಿರ್ತೀರಿ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬೋದು. ಆದ್ರಿಂದ ಇದನ್ನ ಇವತ್ತೇ ನಾನು ಹೇಳ್ತೀನಿ, ಎಷ್ಟೋ ಜನರಿಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ, ನಿಮ್ಗೆ ಅದು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಇವತ್ತೇ ಡಿಸೈಡ್ ಮಾಡಿ, ನಾನು ಅವರ ಸವಾಸಕ್ಕೆ ನಾನು ಹೋಗುದಿಲ್ಲ, ನಮ್ಮ ಸವಾಸಕ್ಕೆ ಅವ್ರು ಬರುದಿಲ್ಲ, ನನ್ನಷ್ಟಕ್ಕೆ ನಾನು ಬೆಳಿತೀನಿ ಅಂತ ನೀವು ಥಿಂಕ್ ಮಾಡಿ. ಇಲ್ಲ ಸೊ ಅವ್ರ ಜೊತೆಗೆ ಹೋಗ್ಬಿಟ್ಟು ಇವತ್ತೇ, ಸೊ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಿ, ನೀವು ದೇವರ ಹಾಗೆ ಬಂದು ನನಗೆ ಹೇಳಿದಿರಿ, ನಾನೇನೋ ಒಂದು ಮಾತಾಡಿದಿನಿ ಅದು ತಪ್ಪಾಯ್ತು ಅಂತ ಹೇಳಿ ಸಾರಿ ಕೇಳಿ ಇವತ್ತಿಂದ ಚೇಂಜ್ ಮಾಡ್ತದೆ. ಆವಾಗ ನೋಡಿ ನಿಮ್ ಬಿಸ್ನೆಸ್ ಹೇಗೆ ದೊಡ್ಡದಾಗ್ತದೆ ನೋಡಿ. ದಿಸ್ ಇಸ್ ಓನ್ಲಿ 2 ಥಿಂಗ್ಸ್. ಓಕೆ, ರೆಡಿ ಇದೀರಲ್ಲ? ತುಂಬಾ ಜನ ಪ್ರಾಬ್ಲಮ್ ಇದಿರ್ತಾರೆ, ನನಗೊಂದು ಸರಿ ಮಾಡೋದೇ ಕೆಲಸ ಇದೊಂದು. ಹಾಗಾಗಿ ಓಕೆ, ಲ್ಯಾಕ್ ಆಫ್ ಆಂಬಿಷನ್ ಅಂಡ್ ಡೆಡಿಕೇಶನ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದಾಗ ನಿಮ್ಗೆ ದೊಡ್ಡ ರೀತಿಯ ಆಂಬಿಷನ್ ಇಲ್ಲ, ಏನೋ ಒಂದು ಸಾಧನೆ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ ಹತ್ರ ಆಗ್ತದೆ. ಇಲ್ಲಿ ಆಂಬಿಷನ್, ಯಾಕೆಂದ್ರೆ ನಿಮ್ಗೆ ಆಂಬಿಷನ್ ಇರ್ಲೇಬೇಕು. ಇಲ್ಲಿ ಈಗ ಏನ್ ಆಂಬಿಷನ್ ಇದೆ? ಈಗ ನಿಮ್ಗೆ ಒಂದು ಓಕೆ, ಒಂದು ಜಾಬ್ ಅಲ್ಲಿ ಇದ್ದೀರಿ ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಇದ್ದೀರಿ, ನೀವು ಏನೋ ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಫ್ಯಾಮಿಲಿಗೆ ಏನೋ ಒಂದು ಅಸೆಟ್ ಮಾಡ್ಬೇಕು ಅಥವಾ ಮಕ್ಕಳಿಗೆ ಒಂದು ಎಜುಕೇಶನ್ ಮಾಡ್ಬೇಕು ಅಥವಾ ಒಂದು ಫ್ರೀಡಮ್ ತಗೋಬೇಕು, ಏನಾದ್ರೂ ಒಂದು ಆಂಬಿಷನ್ ಇರ್ಬೇಕು. ಆಂಬಿಷನ್ ಇದ್ದಾಗ ನೀವು ಅದಕ್ಕೆ ಡೆಡಿಕೇಟ್ ಮಾಡ್ತೀರಿ. ನಿಮ್ಗೆ ಏನು ಆಂಬಿಷನ್ನೇ ಇಲ್ಲ, ಹೇಗೆ ಹೋಗ್ತೀರಿ? ಯಾವಾಗ ದೊಡ್ಡ ಆಂಬಿಷನ್ ಇಲ್ವೋ ಅವರನ್ನ ನೀವು ಜಾಸ್ತಿ ಫೋರ್ಸ್ ಮಾಡುವ ಅಗತ್ಯ ಇಲ್ಲ, ಅವ್ರು ಇದಕ್ಕೆ ಬರುವ ಚಾನ್ಸ್ ಇರುವುದಿಲ್ಲ. ಈಗ ಕೆಲವರು ಹೇಳಿ ಈ ಸನ್ಯಾಸಿಗಳಿದ್ದಾರೆ ಅಂತ ಕೊಡಿ, ಸನ್ಯಾಸಿಗಳಿಗೆ ಹೋಗಿ ನೀವು ಡಿಎಕ್ಸ್ಎನ್ ಮಾರ್ಕೆಟಿಂಗ್ ಅಂದ್ರೆ, ಏ ನಾನು ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ, ನೀವು ಅವ್ರಿಗೆ ಹೋಗಿ ಹೇಳಿದ್ರೆ ಏ ಏನ್ ಮಾಡುದು, ದುಡ್ಡು ಮಾಡಿ ಏನ್ ಮಾಡುದು ಅಂತ ಕೇಳ್ತಾರೆ. ಗೊತ್ತಾಯ್ತಾ ನಿಮ್ಗೆ? ಅಂತವ್ರಿಗೆ ನೀವು ಇಂಥ ಬಿಸ್ನೆಸ್ ಅನ್ನ ಅಂತವ್ರು ಬಂದ್ರು ಸಹ ಅವ್ರು ಕ್ವಿಟ್ ಆಗಿ ಹೋಗೋ ಚಾನ್ಸಸ್ ಇರ್ತದೆ. ಆದ್ರೆ ಬಿಡ್ಬೇಡಿ ನೀವು. ಇನ್ನೊಂದು, ರಾಂಗ್ ಚಾಯ್ಸ್ ಆಫ್ ಪ್ರಾಡಕ್ಟ್. ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ, ಸರಿ ಕೇಳಿ, ಇದು ನಾನು ಹೇಳೋ ಪಾಯಿಂಟ್ ಅನ್ನ ಸರಿ ಅರ್ಥ ಮಾಡಿ. ಫಸ್ಟ್ ಗೆ ನಾನು ಹೇಳೋದು, ನೀವೀಗ ಡಿಎಕ್ಸ್ಎನ್ ಜಾಯ್ನ್ ಆದ್ರೆ ಅಂತ ಕೊಡಿ, ಫಸ್ಟ್ ಗೆ ಜನರಿಗೆ ನಿಮ್ ಫ್ರೆಂಡ್ಸ್ಗೆ ಕಂಪನಿ ಗೊತ್ತಿಲ್ಲ, ಕಂಪನಿ ಏನ್ ತಯಾರು ಮಾಡ್ತಾ, ಕಂಪನಿ ಎಷ್ಟು ವರ್ಷದಿಂದ ಗೊತ್ತಿಲ್ಲ, ಯಾವ ಲೆವೆಲ್ ಅಲ್ಲಿ ಇದೆ ಗೊತ್ತಿಲ್ಲ, ಡಾಕ್ಟರ್ ಲಿಮ್ ಯಾರಂತ ಗೊತ್ತಿಲ್ಲ. ಬಟ್ ನೀವು ಅವರಿಗೆ ಪ್ರಾಡಕ್ಟ್ ಕೊಡ್ತೀರಿ, ಅವರು ಕಂಪನಿ ನೋಡಿ ತಗೊಳ್ಳೋದಿಲ್ಲ, ನಿಮ್ಮನ್ ನೋಡಿ ತಗೊಂಡಿರ್ತಾರೆ. ಇದನ್ನ ಸರಿ ಅರ್ಥ ಮಾಡ್ಬೇಕು. ಆದ್ರಿಂದ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಗೊಂಡಿರ್ತಾರೆ, ಏ ಅವ್ರು ಎಸ್ ಎನ್ ಶೆಟ್ರು ಒಳ್ಳೇದಿದೆ, ಅದ್ರ ತೊಂದರೆ ಇಲ್ಲ, ನಮ್ಗೆ ಒಳ್ಳೆ ಪ್ರಾಡಕ್ಟ್ನೇ ಕೊಟ್ಟಿರ್ತಾರೆ. ಬಟ್ ನೀವು ಕಂಪನಿ ತಯಾರು ಮಾಡೋ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಹೇಳಿದಾಗ, ನೀವು ಅವರಿಗೆ ಕೊಟ್ಟರೆ ಏನಾಯ್ತು ಅಂತ ಹೇಳಿದ್ರೆ, ಅವರು ಕಂಪನಿ ನೋಡುದಿಲ್ಲ, ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಪ್ರಾಡಕ್ಟ್ ತಗೊಳ್ತೀವಿ. ರಾಂಗ್ ಚಾಯ್ಸ್. ಎಷ್ಟೋ ಕಂಪನಿಗಳು ನೋಡಿ, ಇವತ್ತು ಮೊನ್ನೆ ಹುಟ್ಟಿದ ಕಂಪನಿಗಳು ಎಲ್ಲೋ ತಯಾರು ಮಾಡ್ತಾರೆ, ಯಾರೋ ತಯಾರು ಮಾಡ್ತಾರೆ, ಯಾರೋ ಒಂದು ಸೀಲ್ ಹಾಕ್ತಾರೆ, ಯಾರೋ ಮಾರ್ಕೆಟ್ ಮಾಡ್ತಾರೆ. ಆ ಅದಕ್ಕೆ ಯಾರೋ ತಂದೆ ತಾಯೇ ಇಲ್ಲ. ಅದಕ್ಕೆ ನೀವು ಬೇಕಾದ್ರೆ ಅದರಲ್ಲಿ ನೋಡಿ, ಇದರಲ್ಲಿ ಹಾಕಿರ್ತಾರೆ, ಇದರಲ್ಲಿ ಈ ಬಾಟ್ಲ್ ಅಲ್ಲಿ ಹಾಕಿರ್ತಾರೆ, ಮ್ಯಾನುಫ್ಯಾಕ್ಚರ್ ಬೈ ಸಂಬಡಿ, ಮಾರ್ಕೆಟಿಂಗ್ ಬೈ ಸಂಬಡಿ, ನೆಟ್ವರ್ಕ್ ಬೈ ಸಂಬಡಿ, ಮೂರು ಇರ್ತದೆ ಇದರಲ್ಲಿ ನೋಡಿ ಸೀಲ್. ಆದ್ರೆ ಡಿಎಕ್ಸ್ಎನ್ ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ರಾಂಗ್ ಚಾಯ್ಸ್ ಇರುವುದಿಲ್ಲ, ರೈಟ್ ಚಾಯ್ಸ್ ಅಲ್ಲಿ ಇದ್ದೀರಿ ನೀವು. ಎಷ್ಟೋ ಈ ಪ್ರಾಡಕ್ಟ್ ಇಂದ ಏನಾಗಿ, ಇವತ್ತು ನಿಮ್ಗೆ ಬೇಕಾದ್ರೆ ಎಷ್ಟೋ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ, ಉದಾಹರಣೆ ನಿಮ್ಗೆ ಕೊಟ್ಟಿರ್ತೇನೆ. ಬೇಕಾದ್ರೆ ಲಾಸ್ಟ್ ಟೈಮ್ ಒಂದು ಉತ್ತರ ಕರ್ನಾಟಕದ ಒಂದು ಸ್ಪಿರುಲಾ ಕಂಪನಿ ಓಪನ್ ಆಯ್ತು. ಆ ಸ್ಪಿರುಲಾ ಕಂಪನಿ ತಯಾರು ಮಾಡಿದವ್ರು ಯಾರು, ಮಾರ್ಕೆಟ್ ಮಾಡಿದವ್ರು ಯಾರು? ತಯಾರು ಮಾಡಿದವ್ರು ಬೇರೆ, ಮಾರ್ಕೆಟ್ ಮಾಡಿದವ್ರು ಬೇರೆ.
ಪಾಠ ಅವರು ತಯಾರು ಮಾಡಿದವರು ಕ್ವಾಲಿಟಿ ಮೇಂಟೈನ್ ಮಾಡಲಿಲ್ಲ, ಬಟ್ ಮಾರ್ಕೆಟ್ ಮಾಡಿದವರು ದೊಡ್ಡ ಜನ ಇದ್ರು, ಒಳ್ಳೆಯ ಅವರು ಮನುಷ್ಯರು ಇದ್ರು, ಆದ್ರೆ ಅವರ ಇಮೇಜ್ ಹಾಳಾಗ್ಬಿಟ್ಟು. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಮಿಡಿಯೇಟ್ ಅದನ್ನ ಬಿಟ್ಬಿಟ್ಟು ಆ ಕಂಪನಿಯನ್ನ ಕ್ಲೋಸ್ ಮಾಡಿದ್ರು. ಸೊ ಹಾಗಾಗ್ತದೆ, ಗೊತ್ತಾಯ್ತಾ ನಿಮ್ಗೆ? ಆದ್ರಿಂದ ರಾಂಗ್ ಚಾಯ್ಸ್ ಮಾಡ್ಕೋಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಚೇರ್ ನೀವು ರೈಟ್ ಚಾಯ್ಸ್ ಅಲ್ಲಿ ಇದ್ದೀರಿ, ನೀವು ಡೋಂಟ್ ವರಿ, ರಾಂಗ್ ಚಾಯ್ಸ್ ಹೋಗ್ಬೇಡಿ. ರಾಂಗ್ ಚಾಯ್ಸ್ ಮಾಡಿದ್ರೆ ನೀವು ಫಿಟ್ ಆಗುವ ಚಾನ್ಸಸ್ ಇರ್ತದೆ. ಟಾರ್ಗೆಟ್ ದ ರಾಂಗ್ ಮಾರ್ಕೆಟ್. ಕೆಲವು ಟೈಮ್ ಜನರಿಗೆ ಯಾರಿಗೆ ಏನು ಏನು ಬೇಕು, ಅದಕ್ಕೆ ನಾವು ಹೇಳಿದಲ್ಲಿ ಕಾಮನ್ ಸೆನ್ಸ್ ಬೇಕಂತ. ನಿಮ್ಗೆ ಒಂದು ಕಾಮನ್ ಸೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಏನ್ ಕಾಮನ್ ಸೆನ್ಸ್? ಎಲ್ಲಾ ಸೆನ್ಸ್ ಇದೆ, ಬಟ್ ಕಾಮನ್ ಸೆನ್ಸ್ ಅಂತ. ಕಾಮನ್ ಸೆನ್ಸ್ ಅಂದ್ರೆ ನೀವೀಗ ಒಬ್ರು ನಿಮ್ಮ ನೆಟ್ ನಿಮ್ಮ ನಿಮ್ಮ ಬಿಸ್ನೆಸ್ ನೋಡಿ ಒಬ್ರು ಬರ್ತಾರೆ, ಅವ್ರಿಗೆ ಒಂದು 50 ವರ್ಷ ಆಗಿದೆ, ನಡಿಲಿಕ್ಕೆ ಸರಿ ಆಗುದಿಲ್ಲ, ಆಮೇಲೆ ಬಂದು ಕುತ್ಕೊಳ್ತಾರೆ, ಹೀಗೆ ಬರ್ತಾರೆ, ಎಲ್ಲೋ ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಕುರ್ಚಿ ಇರುವುದಿಲ್ಲ, ಕುತ್ಕೊಳ್ಬೇಕನ್ಸ ಅವ್ರಿಗೆ. ಅಂತವ್ರಿಗೆ ಏನ್ರಿ ಇದು ಎಂತ ಬಿಸ್ನೆಸ್ ಗೊತ್ತುಂಟ, ಇದು ಏ ಕೋಟಿಗಟ್ಲೆ ಮಾಡ್ಬೋದು ನೀವು ಇದ್ರಲ್ಲಿ, ನೀವು ಜಸ್ಟ್ ನೀವು ಒಂದು ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಿದ್ರೆ ಹೇಗ್ ಮಾಡ್ಬೋದು ನೀವು ಹೋಮ್ ಮೀಟಿಂಗ್. ಇದೆಲ್ಲ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಏನ್ ಬೇಕು? ಅವ್ರಿಗೆ ವೀಕ್ನೆಸ್ ಆಗಿದೆ, ಸುಸ್ತಾಗಿದೆ, ಅವ್ರಿಗೆ ನಮ್ ಪ್ರಾಡಕ್ಟ್ ಅಷ್ಟೇ ಬೇಕು, ನಿಮ್ಮ ಈ ಪುರಾಣ ಅವ್ರಿಗೆ ಅಗತ್ಯನೇ ಇಲ್ಲ. ಗೊತ್ತಾ, ನೀವು ಇದನ್ನ ಅಂದ್ರೆ ನೀವು ರಾಂಗ್ ಮಾರ್ಕೆಟ್, ರಾಂಗ್ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಟಾರ್ಗೆಟಿಂಗ್ ದ ರಾಂಗ್ ಮಾರ್ಕೆಟ್. ಯಾರಿಗೆ ಹೆಲ್ತ್ ಬೇಕೋ ಹೆಲ್ತ್ ಬಗ್ಗೆನೆ ಮಾತಾಡಿ, ಯಾರಿಗೆಲ್ಲ ವೆಲ್ತ್ ಬೇಕೋ ವೆಲ್ತ್ ಬಗ್ಗೆ ಮಾತಾಡಿ. ಗೊತ್ತಾ ನಿಮ್ಗೆ? ಯಾರಿಗೆ ಯಂಗ್ಸ್ಟರ್, ಯಂಗ್ಸ್ಟರ್ ಹೋಗಿ ನೀವು ಗ್ಯಾನೋಡರ್ಮ, ನಿಮ್ಗೆ ಟ್ರೈಥರ್ಪಿನಾಯ್ಡ್ಸ್, ಪಾಲಿಸಕರೈಡ್ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಂಗ್ಸ್ಟರ್ ಬರ್ತಾರೆ, ಅವ್ರಿಗೆ ಹೇಳ್ಬೇಕು. ಈಗ ನೋಡಿ, ಇದು ಜಯೇಶ್ ಕುತ್ಕೊಂಡಿದ್ರೆಲ್ಲ ಗೊತ್ತಿಲ್ಲ ಅವ್ರಿಗೆ ಏನ್ ಬೇಕು, ದುಡ್ಡು ಹೇಗೆ ಮಾಡುತ್ತಾರ ಅಂತ. ಗೊತ್ತಾಯ್ತಾ? ಯಂಗ್ಸ್ಟರ್ಸ್ ದುಡ್ಡು ಹೇಗೆ, ವರ್ಷಾ ಮೇಡಮ್ ಇರ್ತಾರೆ, ಹಣ ಹೇಗೆ ಮಾಡುದಂತ ಅವ್ರಿಗೆ ಕಲ್ಸಿಕೊಡ್ತಾರೆ. ಗೊತ್ತಾಯ್ತಾ ನಿಮ್ಗೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಪ್ಲಾನ್ ಅನ್ನ ಕರೆಕ್ಟ್ ಕೊಡಿ. ಅವರಿಗೆ ನೀವು ಏಜ್ ಆಗಿದೆ, ಅವರಿಗೆ ಹೆಲ್ತ್ ಬೇಕು, ಅವರಿಗೆ ಹೆಲ್ತ್ ಕೊಡಿ. ಓಕೆ, ನಾನು ಹಾಗೆ ಹೇಳುದ್ರಿಂದ ಟಾರ್ಗೆಟ್ ದ ರಾಂಗ್ ಮಾರ್ಕೆಟ್, ಡೋಂಟ್ ಟಾರ್ಗೆಟ್ ದ ರಾಂಗ್ ಮಾರ್ಕೆಟ್, ರೈಟ್ ಮಾರ್ಕೆಟ್ಗೆ ನೀವು ಟಾರ್ಗೆಟ್ ಮಾಡ್ಬೇಕು. ಕೆಲವು ಏರಿಯಾ ತುಂಬಾ ಅಗದಿ ಬಡವರಿದ್ದಾರೆ, ಏನು ಆಗುದಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಆರ್ ಜಿ ಜಿ ಎಲ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಕಾಫಿನೇ ತಗೊಳಕ್ ಆಗುದಿಲ್ಲ, ಅವರಿಗೆ ನೀವು ಆರ್ ಜಿ ಜಿ ಎಲ್ ಟಾರ್ಗೆಟ್ ಮಾಡಿ. ಅವ್ರಿಗೆ ಏನ್ ಮಾಡ್ಬೇಕು, ಸ್ಯಾಚೆಟ್, ನಮ್ಮ ಸ್ಯಾಚೆಟ್ ಓಪನ್ ಮಾಡಿ. ಈ ಒಂದು ಸ್ಯಾಚೆಟ್ಗೆ 50 ರೂಪಾಯಿ, ಗೊತ್ತಾಯ್ತಾ ನಿಮ್ಗೆ? 50 ರೂಪಾಯಿ ಅಂತ ಹೇಳಿ ಕೊಡಿ, ಅವ್ರು ತಗೊಳ್ತಾರೆ. ಅದನ್ನೇ ನೀವು 600 ರೂಪಾಯಿ 1000 ರೂಪಾಯಿ ಹೇಳಿದ್ರೆ ದಟ್ ಈಸ್ ಅ ರಾಂಗ್ ಟಾರ್ಗೆಟ್, ರಾಂಗ್ ಮಾರ್ಕೆಟ್. ಇದನ್ನ ನೀವು ಮಾಡೋದ್ರಿಂದ ನಿಮ್ಗೆ ಅದಕ್ಕಿಂತ ಗೈಡೆನ್ಸ್ ನೀವು ಕರೆಕ್ಟ್ ತಗೋಬೇಕು. ಯಾರಿಗೆ ಏನ್ ಹೇಳ್ಬೇಕು ಅದನ್ನ ತಿಳ್ಕೊಬೇಕು, ಯಾವ ಊರಿಗೆ ಏನ್ ಹೇಳ್ಬೇಕು ಅದನ್ನ ತಿಳ್ಕೊಬೇಕು, ನಿಮ್ಮ ರಿಲೇಷನ್ಗೆ ಏನ್ ಹೇಳ್ಬೇಕು ಅದನ್ನ ನೀವು ತಿಳ್ಕೊಬೇಕು. ದೆನ್ ಓನ್ಲಿ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಅರ್ಹ. ಇಲ್ಲ ಅಂತ ಹೇಳಿದ್ರೆ ಫಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ರಾಂಗ್ ಮಾರ್ಕೆಟ್. ನೆಕ್ಸ್ಟ್, ದ ಮನಿ ಈಸ್ ದ ಓನ್ಲಿ ಫೋಕಸ್. ಹಲೋ ಹೇಳಿ. ಆಕ್ಚುಲಿ ಇದು ಮಧ್ಯೆ ಎಲ್ಲೂ ಕಟ್ ಆಗ್ಲಿಲ್ಲ, ಈಗ ಆಗ್ಲೇ ಆಲ್ರೆಡಿ 8:17 ಆಗಿದೆ, 8:30 ಇದು ಎಂಡ್ ಆಗ್ಬೋದು ಸರ್ ಸೆಷನ್. ಓಕೆ ಓಕೆ, ಕ್ಲೋಸ್ ಮಾಡೋಣ ಈಗ. ಇಲ್ಲ ಅಲ್ಲ, ಈಗ ನಿಮ್ಗೆ ಫಸ್ಟ್ ಟೈಮ್ ಮಾಡಿದ್ರಿಂದ ಇದು ಕಟ್ ಆಗಿರುವುದಿಲ್ಲ. ಸೊ ಅದರಿಂದ ಇದನ್ನ ನಾವೀಗ ಇನ್ನೊಂದು 10 ನಿಮಿಷ ಅಲ್ಲಿ ಕ್ಲೋಸ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಸ್ಕೆಡ್ಯೂಲ್ ಅಲ್ಲಿ ನಾನು ಕೊಡಬೇಕಾದ್ರೆ ಅದು 6:58 to 8:30 ಕೊಟ್ಟಿದ್ದೀನಿ ಅನ್ಸುತ್ತೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಈಗ ನನಗೆ ಕ್ಲೋಸ್ ಮಾಡೋಣ, ಇನ್ನೊಂದು 10 ನಿಮಿಷ ಅಲ್ಲಿ ಕ್ಲೋಸ್ ಮಾಡೋಣ. ಮನಿ ಇಸ್ ದ ಓನ್ಲಿ ಫೋಕಸ್ ಅಂಡ್ ಮಚ್ ಮೋರ್. ತುಂಬಾ ಜನ ಏನ್ ಮಾಡ್ತಾರೆ, ಹಣನೇ ನೀವು ಫೋಕಸ್ ಮಾಡ್ತಾ ಇರ್ತೀನಿ. ನಾನು ಇದರಲ್ಲಿ ಯಾವಾಗ್ಲೂ ಹೇಳ್ತೀನಿ, ಇಟ್ ಇಸ್ ಲೀಗಲ್ ಬಿಸ್ನೆಸ್, ಎಥಿಕಲ್ ಬಿಸ್ನೆಸ್, ಮಾರಲ್ ಬಿಸ್ನೆಸ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಮನಿ ಒಂದ್ ಸೈಡ್ ಅಲ್ಲಿ ಬರ್ತದೆ, ಅದು ಏನು ವರಿ ಮಾಡುವ ಅಗತ್ಯ ಇಲ್ಲ ನಿಮ್ಗೆ. ಬಟ್ ಅದ್ರ ಜೊತೆಗೆ ನಿಮ್ಗೆ ಬೇಕಾದಷ್ಟು ಇದರಲ್ಲಿ ಸಿಗ್ತದೆ. ಓನ್ಲಿ ನೀವು ಮನಿನೇ ಫೋಕಸ್ ಮಾಡ್ಬೇಕಂತಿಲ್ಲ, ಅದ್ರ ಜೊತೆಗೆ ಬೇರೆಯವನ್ನು ನೀವು ಫೋಕಸ್ ಮಾಡ್ಬೋದು. ಮನಿ ಇಸ್ ದ ಓನ್ಲಿ ಫೋಕಸ್ ಅಂಡ್ ಮಚ್ ಮೋರ್. ಬೇಕಾದಷ್ಟು ಇಲ್ಲಿ ಕಾಣ್ತದೆ ನಿಮ್ಗೆ. ಬಿಸ್ನೆಸ್ ಇರ್ಬೋದು, ಪೀಪಲ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅಥವಾ ಬೈಂಡಿಂಗ್ ಇರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಬೇಕಾದಷ್ಟು ನಿಮ್ಗೆ ಇದರಲ್ಲಿ ಸಿಗ್ತದೆ. ಅದರಿಂದ ಸಕ್ಸಸ್ ಆಗ್ಲಿಕ್ಕೆ ಓನ್ಲಿ ಸೆಲ್ಲಿಂಗ್ ದ ಪ್ರಾಡಕ್ಟ್. ಇನ್ನು ಕೆಲವರು ಏನ್ ಕೊಡ್ತಾರೆ, ಬರೇ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಅನ್ನ ಬರೇ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ನೋ, ಇಟ್ ವೋಂಟ್ ವರ್ಕ್. ಗೊತ್ತಾ, ಇದು ನಿಮ್ಗೆ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಬರೇ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಹಾರ್ಡ್ ವರ್ಕ್. ಅನ್ಲೆಸ್ ಅಂಟಿಲ್ ಲಿವರೇಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ವರ್ಕ್ ಆಗುದಿಲ್ಲ. ಅಟ್ ಲೀಸ್ಟ್ ಮೈ ಶಾಪ್ ಮೈ ಹೋಮ್, ಅಟ್ ಲೀಸ್ಟ್ ಒಂದು 10 ಜನರಿಗಾದ್ರೂ ಅಂತದೊಂದು ಶಾಪ್ ಓಪನ್ ಮಾಡಿ ಕೊಡಿ. TXN IOC ಕಿಟ್ ಕೊಡಿ, ಅದು ಆವಾಗ ವರ್ಕ್ ಆಗ್ತದೆ. ನೀವು ಒಬ್ಬರೇ ಮಾಡ್ತಾ ಇದ್ರೆ, ನೀವು ಮಾಡುದು ಸ್ಟಾಪ್ ಆದ್ರೆ ಕೂಡಲೇ, ಇದು ಡ್ರಮ್ ಇದೆಯಲ್ಲ, ಡ್ರಮ್ ಹೊಡಿಯುದು, ನೀವು ಚಂಡೆ ಹೊಡಿಯುದು, ಡಗಡಗಡಗಡಗಡಗಡ, ನೀವು ಕ್ಲೋಸ್ ಇಟ್ಕೊಂಡು ಸಂಡೆ ಕ್ಲೋಸ್ ಆಯ್ತು, ನಿಮ್ಗೆ ಬೋನಸ್ ಬರೋ ಸ್ಟಾಪ್ ಆಯ್ತು. ನೀವು ವರ್ಕ್ ಮಾಡಿದ್ರೆ ಬರ್ತು, ಇಲ್ಲ ಅಂದ್ರೆ ಇಲ್ಲ. ದಟ್ ಈಸ್ ಕಾಲ್ಡ್ ಅಂದ್ರೆ ಓನ್ಲಿ ನೀವು ಪ್ರಾಡಕ್ಟ್ ಅನ್ನ ಕಾನ್ಸೆಂಟ್. ಓನ್ಲಿ ಕೆಲವರು ನೆಟ್ವರ್ಕ್, ಇನ್ನೂ ಕೆಲವರು ಇದ್ದಾರೆ ಬರೇ ನೆಟ್ವರ್ಕ್, ಜಾಯ್ನಿಂಗ್ ಜಾಯ್ನಿಂಗ್ ಜಾಯ್ನಿಂಗ್, ಪಿವಿನೇ ಮಾಡೋದಿಲ್ಲ. ಇದನ್ನು ಪ್ರಾಬ್ಲಮ್. ಓನ್ಲಿ ನೆಟ್ವರ್ಕ್ ಇಟ್ಕೊಂಡ್ರು ಪ್ರಾಬ್ಲಮ್, ಓನ್ಲಿ ಪ್ರಾಡಕ್ಟ್, ಎರಡು ಬ್ಯಾಲೆನ್ಸ್. 1000 PV, 3000 PV, 20 ಕನ್ಸ್ಯೂಮರ್, 100 ಕನ್ಸ್ಯೂಮರ್ ನೀವು ಮಾಡ್ಲೇಬೇಕು. ಗೊತ್ತಾಯ್ತಾ ನಿಮ್ಗೆ? ಡಿಸ್ಕವರ್ ದ ರೀಸನ್ ಫಾರ್ ಫೇಲ್ಯೂರ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್.
ಇನ್ಕೆಲ್ಲ ನೋಡಿ ಇವನು ಕಣ್ಣು ಕಟ್ಟಿ ದೂಡು ಬಿಡುದು. ಏ ನೀನ್ ಮಾಡ ಮಾರೆ, ನಿನ್ನ ಹತ್ರ ಆಗ್ತದೆ ಅಂತ ಮತ್ತೆ ಅವ್ರು ಹಿಂದ್ಗಡೆ ನಗ್ತಾ ಇದ್ದಾರೆ. ಗೊತ್ತಾಯ್ತು ನಮ್ಗೆ, ಅವನಿಗೆ ಹೊಸಬ್ರಿಗೆ ಕಣ್ ಕಟ್ಟಿ ದೂಡುದು. ನೋಡಿ ಇದನ್ನ ಯಾವಾಗ್ಲೂ ಮಾಡಬಾರ್ದು. ಕೆಲವರು ಹೇಳ್ತಾರೆ ನನಗೊಬ್ಬ ಬಕ್ರ ಸಿಗುವುದಿಲ್ಲ ಅಂತ. ಯಾರ್ರಿ ಬಕ್ರ? ನೀವು ಎಂತವ್ರನ್ನ ಹುಡುಕ್ತಾ ಇದ್ದೀರಿ? ನನಗೆ ಯಾರು ಬಕ್ರ ಸಿಗ್ಲಿಲ್ಲ. ಯಾರು ಬಕ್ರ ಇದ್ದಾರೆ? ನೀವೇ ಬಕ್ರ. ಗೊತ್ತಾಯ್ತಾ ನಿಮ್ಗೆ? ಆತರ ಹೇಳ್ತಾರಲ್ಲ ಅವರೇ ಬಕ್ರ. ಇತ್ತವ್ರು ಎಷ್ಟೋ ಜನ ನೋಡಿದ್ರೆ ನನಗೆ ನಿಮ್ಮ ಹಾಗೆ ನಮ್ಗೆ ಯಾರು ಬಕ್ರ ಸಿಗ್ಲಿಲ್ಲ ಹೇಳ್ತಾರೆ. ನನಗೆ ಎಷ್ಟು ಏನ್ ಮಾಡೋದು, ನಮ್ಗೆ ಪೇಷನ್ಸ್ ಇದೆ. ಸೊ ಈ ರೀತಿ ಎಲ್ಲ ಯು ಶುಡ್ ನಾಟ್ ಯೂಸ್ ದ ವರ್ಡ್. ಎವ್ರಿಬಡಿ ಇದಾರಲ್ಲ, ಬಿಸ್ನೆಸ್ ಬಂದಿರ್ತಾರೆ, ಅವ್ರು ಬೇರೆ ಬೇರೆ ಇದರಲ್ಲಿ ಬಂದಿರ್ತಾರೆ. ನೀವು ಆ ಮೆಂಟಾಲಿಟಿಯಲ್ಲಿ ಇದ್ದಾಗ ನಿಮ್ಗೆ ಅದು ಕಷ್ಟ ಆಗ್ತದೆ. ಗೊತ್ತಾಯ್ತಾ? ಇದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಒಳ್ಳೆ ರೀತಿಯಿಂದ ಒಳ್ಳೆ ಥಿಂಕ್ ಮಾಡಿ, ಒಳ್ಳೆ ಜನನೇ ಸಿಗ್ತಾರೆ. ಆ ರೀತಿಯಲ್ಲಿ ಹೋಗ್ಬೇಕು. ನೋಡಿ ಇಲ್ಲಿ ಕಣ್ ಕಟ್ಟಿ ನೀವು ದೂಡುದು ಅಂತ ಹೇಳ್ತಾರೆ ಕೆಲವು ನೆಟ್ವರ್ಕ್ ಅಲ್ಲಿ ಇರ್ತಾರೆ. ನೋ ಸೆಲ್ಫ್ ಯೂಸ್. ಇವಳಿದ್ದಾಳೆ, ಇವಳು ನಾನು ಏನು ಯೂಸ್ ಮಾಡುದಿಲ್ಲ ಹೇಳ್ತಾಳೆ. ನಾನು ಕಾಫಿ ಕುಡಿಯುದಿಲ್ಲ, ಟೀ ಕುಡಿಯುದಿಲ್ಲ, ನಾನು ದುಡ್ಡು ಮಾಡ್ತೀನಿ, ನಾನು ಸೇಲ್ ಮಾಡ್ತೀನಿ. ಇಟ್ ಈಸ್ ವೆರಿ ಟಫ್. ನೀವು ಮೈಂಡ್ ಇಂದ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಹಾರ್ಟ್ ಇಂದ ಬಿಸ್ನೆಸ್ ಮಾಡ್ಬೇಕು. ಗೊತ್ತಾಯ್ತು ನೀವು? ಸೆಲ್ಫ್ ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಾಟ್ ರೆಕಮೆಂಡಿಂಗ್ ಅದರ್ಸ್ ಎನಿಬಡಿ. ಇವಳು ಬರೀ ಸೆಲ್ಫ್ ಯೂಸ್ ಮಾಡ್ತಾಳೆ, ಏನು ಅವಳಿಗೆ ಬೇರೆಯವರಿಗೆ ಯಾರಿಗೂ ಹೇಳುವುದೇ ಇಲ್ಲ. ಬಟ್ ಯು ಆರ್ ಓನ್ಲಿ ಕನ್ಸ್ಯೂಮರ್. ನೀವು ನೆಟ್ವರ್ಕ್ ಬೋನಸ್ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಈಗೋ ಬಗ್ಗೆ ಹೇಳಿದ್ದೀನಿ. ನೋ ಟೀಮ್ ವರ್ಕ್. ಟೀಮ್ ವರ್ಕ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಟೀಮ್ ವರ್ಕ್ ಇಲ್ಲ, ನೀವು ಗಿವ್ ಅಪ್ ಮಾಡ್ತೀರಿ. ಇನ್ಸಲ್ಟ್, ಫ್ರಸ್ಟ್ರೇಷನ್, ರಿಜೆಕ್ಷನ್ಸ್, ಫೇಲೂರ್, ಮಿಸ್ಟೇಕ್ಸ್, ಇದನ್ನೆಲ್ಲ ಇಟ್ಕೊಂಡ್ರೆ ಮಾತ್ರ ನೀವು ಮೇಲಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ನೀವು ಇನ್ಸಲ್ಟ್ ಅನ್ನ ತಡ್ಕೊಳ್ಬೇಕು. ಕೆಲವು ಟೈಮ್ ಬಾರಿ ಲೇಟ್ ಫ್ರಸ್ಟ್ರೇಷನ್ ಆಗಿ ಹೋಗ್ತೀರಿ, ಬಸ್ ಇರುವುದಿಲ್ಲ, ನಡ್ಕೊಂಡು ಹೋಗ್ಬೇಕಾಗ್ಬಹುದು. ಕೆಲವರು 2 ದಿವಸ 3 ದಿವಸ ನಿಮ್ ಪ್ರಾಡಕ್ಟೇ ಹೋಗುದಿಲ್ಲ, ರಿಜೆಕ್ಷನ್ ಮಾಡ್ತಾರೆ. ನಿಮ್ಗೆ ಪ್ರತಿ ಹಂತದಲ್ಲೂ ಫೇಲ್ಯೂರ್ ಕಾಣ್ತದೆ, ಪ್ರತಿ ಹಂತದಲ್ಲೂ ಮಿಸ್ಟೇಕೇ ಕಾಣ್ತದೆ. ಸೊ ಆದ್ರೂ ಕೂಡ ನೀವು 1 by 1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹತ್ತಿ ಹೋದ್ರೆ ನೀವು ಸಕ್ಸಸ್ ಗ್ಯಾರಂಟಿ. ಡೋಂಟ್ ಗಿವ್ ಅಪ್, ಡೋಂಟ್ ಗಿವ್ ಅಪ್. ಇವನೊಬ್ಬ ನೋಡಿ ಈ ಕಡೆ ಕಾಣ್ತಾನೆ ಫೇಲ್ಯೂರ್ ಫೇಲ್ಯೂರ್ ಅಂತ ಹೇಳಿ, ಅವ ಇನ್ನೇನು ಸ್ವಲ್ಪ ದಿವಸದಲ್ಲಿ ಬಿದ್ದೆ ಹೋಗ್ತಾನೆ. ಈಗ ಅಷ್ಟು ಅನ್ಸಕ್ಸಸ್ಫುಲ್ ಪೀಪಲ್. ಇವ ಫೇಲ್ಯೂರ್ ಈ ಕಡೆ ನೋಡಿ, ಫೇಲ್ ಆದ್ರೂ ಕೂಡ ಏನ್ ಮಾಡ್ದ, ನಾನು ಹೇಗೆ ಫೇಲ್ ಆದೆ ಅಂತ ನೋಡ್ಬಿಟ್ಟು ಅದನ್ನೇ ಒಂದು ಮೆಟ್ಲಾಗಿ ಇಟ್ಟು ಆ ಮೆಟ್ಲು ಹತ್ತಾ ಇದ್ದಾರೆ. ಸಕ್ಸಸ್ಫುಲ್ ಪೀಪಲ್ ಹೇಗೆ ಮುಂದಕ್ಕೆ ಹೋಗ್ತಾರೆ ನೋಡಿ. ಸೊ ಅದನ್ನ ನಾಟ್ ಪರ್ಚೇಸ್ ಎನಿ ಟೂಲ್. ಕೆಲವರು ಪರ್ಚೇಸ್ ಟೂಲೇ ಪರ್ಚೇಸ್ ಮಾಡುವುದಿಲ್ಲ. ಪರ್ಚೇಸ್ ಟೂಲ್ ಮಾಡ್ಲಿಲ್ಲ ಅಂದ್ರೆ ಆಚಾರ್ಯ ಇದ್ದ ಹಾಗೆ. ಆಚಾರ್ಯ ಇದ್ದಾರೆ, ಕಾರ್ಪೆಂಟರ್ ಇದ್ದಾರೆ, ಅವರಿಗೆ ಉಳಿ ಇಲ್ಲ, ಸುತ್ತೆ ಇಲ್ಲ, ಬಾಚಿ ಇಲ್ಲ, ಯಾವುದೂ ಇಲ್ಲ, ಗರಗಸ ಇಲ್ಲ, ಕೆಲಸ ಹೇಗ್ ಮಾಡುದು? ಅದೇ ತರ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ನೀವು ಟೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ನಮ್ಮ ಹತ್ರ ಎಷ್ಟು ರಾಶಿ ಬಿದ್ದಿದೆ ನೋಡಿ. ಟೂಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಟೂಲ್ಸ್ ಎಲ್ಲ ನಿಮ್ಗೆ ಈಸಿ ಡುಪ್ಲಿಕೇಟ್ ಮಾಡ್ಬೋದು. ಡಿಎಕ್ಸ್ ಅಂತ ಸಿಗ್ತದೆ ನಿಮ್ಗೆ. ಫಾಲೋ ಅಪ್ ಮಾಡುದಿಲ್ಲ. ಎಷ್ಟೋ ಜನ ಇನ್ನೊಂದು ಕ್ಯಾಟಗರಿ ಅವರು ಹೇಳ್ತಾರೆ, ಅವರು ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತಾರೆ, ಮತ್ತೆ ಅವರೇ ಬರಬೇಕು ಹೇಳ್ತಾರೆ. ಫಾಲೋ ಅಪ್, ಫಾಲೋ ಅಪ್ 24-48 ಗಂಟೆ ಒಳಗಡೆ ಫಾಲೋ ಅಪ್ ಮಾಡಿದ್ರೆ ಸಕ್ಸಸ್ ಇಸ್ ಯುವರ್ಸ್. ನೋ ಪ್ರಾಪರ್ ಸರ್ವಿಸ್, ಸರ್ವಿಸ್ ಆಲ್ಸೋ ವೆರಿ ಗುಡ್ ಸರ್ವಿಸ್ ನೀವು ಕೊಡ್ಬೇಕು. ಗೊತ್ತಾ? ನೀವು ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಸರ್ವಿಸ್ ಪಕ್ಕಾ ಕೊಡಿ. ಸೊ ಅದಕ್ಕೋಸ್ಕರ ಫಾಲೋ ಅಪ್ ಅಂಡ್ ಫಾಲೋ ಥ್ರೂ ವೆರಿ ಇಂಪಾರ್ಟೆಂಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೆ ಫೇಲ್ಯೂರ್ ಆಗ್ತಾರೆ. ನೋ MLM ನಾಲೆಡ್ಜ್. ತುಂಬಾ ಜನರಿಗೆ MLM ನಾಲೆಡ್ಜೇ ಗೊತ್ತಿಲ್ಲ, MLM ಏನಂದ್ರೆ ಗೊತ್ತಿಲ್ಲ. ತುಂಬನೇ ಒಂದು MLM ಪೀಪಲ್ ಯಾವಾಗ್ಲೂ ನೋಡಿ ಮೇಲೆ ಪುಲ್ ಮಾಡುದು, ಇದ ಪುಷ್ ಮಾಡುದಿಲ್ಲ. ಈ ಕಡೆ ನೋಡಿ ಅನ್ಸಕ್ಸಸ್ಫುಲ್ ಪುಷ್ ಮಾಡ್ತಾರೆ, ಅವರು ಲೂಸ್ ಆಗ್ತಾ ಹೋಗ್ತಾ ಇರ್ತಾರೆ. ರಾಂಗ್ ಪ್ರಾಡಕ್ಟ್ ಇಂಟ್ರೊಡ್ಯೂಸಿಂಗ್, ಇದ್ರ ಆಗ್ಲೇ ಹೇಳಿದೀನಿ ನಾನು. ಡೈರೆಕ್ಟ್ ಸೆಲ್ಲಿಂಗ್ ಫ್ರಾಡ್ ಕಂಪನೀಸ್ ಬೇಕಾದಷ್ಟು ಇರ್ತದೆ, ಸ್ವಲ್ಪ ಜಾಗ್ರತೆ ವಹಿಸಿ ಅಂತ. ರಾಂಗ್ ಸ್ಪಾನ್ಸರ್ ನೋಡಿ, ಅವನು ಹಿಂದ್ಗಡೆ ನೋಡಿ ಏನ್ ಇಟ್ಕೊಂಡು ಕೊಡ್ಲಿ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇವನು ಏನೋ ನಾನು ಹೇಳಿದಲ್ಲ, ಬಕ್ರ ಸಿಕ್ಕಿದ, ಇವನ ಹತ್ರ ಒಂದು 10,000 ತಗೊಂಡ್ಬಿಟ್ರೆ ಆಗೋಯ್ತು ಅಂತ ಅವನ ಕಥೆಯಲ್ಲಿ. ಸೊ ಈ ತರ ರಾಂಗ್ ಸ್ಪಾನ್ಸರ್. ಸೊ ಅನ್ಎಸ್ಪೆಕ್ಟ್ಲಿ ನಿಮ್ಗೆ ಅಂತವ್ರು ಆಗಿರ್ಬೋದು. ಸೊ ನೀವು ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಅಪ್ಲೈನ್ ಯಾರು ರೈಟ್ ಇದೆ ಅವ್ರನ್ನ ಹುಡ್ಕೊಳ್ಳಿ. ನಾಟ್ ಕೀಪಿಂಗ್ ಅಪ್ ದ ವರ್ಡ್ಸ್. ನಿಮ್ಮ ವರ್ಡ್ಸ್ ಒಂದ್ಸಲ ಹೇಳಿದ್ರೆ ಯು ಹ್ಯಾವ್ ಟು ಕೀಪ್ ಅಪ್ ದ ವರ್ಡ್ಸ್ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ವಿಸ್ಡಮ್ ಅಂಡ್ ಪ್ರಾಮಿಸ್. ಸೊ ರಾಂಗ್ ಡುಪ್ಲಿಕೇಶನ್, ರಾಂಗ್ ಡುಪ್ಲಿಕೇಶನ್ ಆದ್ರೆ ಕಷ್ಟ, ರೈಟ್ ಡುಪ್ಲಿಕೇಶನ್ ಆಗ್ಬೇಕಿದ್ರೆ. ಸೊ ಅದನ್ನ ಕೆಲವರಿಗೆ ಏನಾಗ್ತದೆ, ಟೋಟಲ್ ಕನ್ಫ್ಯೂಷನ್ ಆಗಿ ಅವರೇ ಮಾಡೋದಿಲ್ಲ. ಅವ್ರು ಥಿಂಕ್ ಮಾಡ್ಬೇಕು ಯಾವ್ದು ರೈಟ್ ಡುಪ್ಲಿಕೇಶನ್. ಯೂಸ್ ಶೇರ್ ಅಂಡ್ ಬಿಲ್ಡ್. ಕಂಪನಿ ಹೇಳಿದೆ ಯೂಸ್ ಶೇರ್ ಅಂಡ್ ಬಿಲ್ಡ್ ರೈಟ್ ಡುಪ್ಲಿಕೇಶನ್. ಇನ್ನು ಕೆಲವರು ಇಲ್ಲಪ್ಪ ಆನ್ಲೈನ್ ಮೀಟಿಂಗ್ ನನಗೆ ಪುರುಸೋತಿಲ್ಲ, ನನಗೆ ಬೆಳಿಗ್ಗೆ ಆಗುದಿಲ್ಲ, ಸಂಜೆ 6 ಗಂಟೆಗೆ ಮೀಟಿಂಗ್ ಇದೆ. ನಾಟ್ ಅಟೆಂಡಿಂಗ್ ಎನಿ ಫಂಕ್ಷನ್ಸ್, ಆವಾಗ್ಲೂ ಅವರಿಗೆ ಪ್ರಾಬ್ಲಮ್. ನೋ ಡ್ರೀಮ್. ಕೆಲವರಿಗೆ ಕನಸು ಅಂತ ಏನೇ ಗೊತ್ತಿಲ್ಲ. ಕನಸು ಇಲ್ಲಾಂದ್ರೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಕಷ್ಟ. ಕನಸು ಇಟ್ಕೊಂಡವರೆಲ್ಲ ಸಕ್ಸಸ್ ಆಗ್ತಾರೆ, ಪ್ಲಾನ್ ಇಟ್ಕೊಂಡವರು ಸಕ್ಸಸ್ ಆಗ್ತಾರೆ. ಪ್ಲಾನ್ ಇಲ್ಲ, ಸಕ್ಸಸ್ ಇಲ್ಲ. ಸೊ ಹಾಗಿದೆ, ನೋ ಪ್ರಾಪರ್ ಪ್ಲಾನ್ ಇಲ್ಲ, ಸಕ್ಸಸ್ ಆಗುದಿಲ್ಲ. ಪಿರಮಿಡ್ ಸ್ಕೀಮ್ ವೆರಿ ವೆರಿ ಡೇಂಜರಸ್, ಇದನ್ನ ಮಾಡಿದವರೆಲ್ಲ ಸೋತೋಗಿರ್ತಾರೆ. ಸೊ ನೋ ಫಾರ್ಮ್ ಲ್ಯಾಂಡ್ ಅಂಡ್ ಫ್ಯಾಕ್ಟ್ರಿ, ನಾನು ಆಲ್ರೆಡಿ ಇದನ್ನ ಕವರ್ ಮಾಡಿದ್ದೀನಿ. ಫ್ಯಾಕ್ಟ್ರಿ ಫಾರ್ಮ್ ಲ್ಯಾಂಡ್ ಇಲ್ಲ. ನೀವು ಸಮ್ ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗಿ ಎಷ್ಟೋ ಕಂಪನಿಗಳು ಮುಳುಗಿ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಕೆಲವು ಕಂಪನಿಗಳಿದೆ, ಒಳ್ಳೆ ಅವ್ರು ಬೇರೆ ಕಂಪನಿಗಳಲ್ಲಿ ಲೀಡರ್ ಬಂದ್ರೆ ಅವನಿಗೆ ಮೇಲೆ ಕೂರಿಸ್ಬಿಡುದು, ಮೇಲಿನ ID ಕೊಟ್ಬಿಡುದು. ಸೊ ಅದೆಲ್ಲ ಟೆಂಪ್ರವರಿ.
ಗೊತ್ತಾಯ್ತಾ ನಿಮ್ಗೆ, ಅದೆಲ್ಲ ನಡೆಯುವುದಿಲ್ಲ, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಲ್ಲೂ ಆಗ್ತದೆ. ಆದ್ರಿಂದ ಡಿಎಕ್ಸ್ಎನ್ ಇಸ್ ಎವ್ರಿಥಿಂಗ್, ಪ್ರಾಪರ್ ಮೀಟಿಂಗ್, ಪ್ರಾಪರ್ ಟ್ರೈನಿಂಗ್, ಪ್ರಾಪರ್ ಮಾಡ್ಯೂಲ್ಸ್, ಪ್ರಾಪರ್ ಟೂಲ್ಸ್, ಪ್ರಾಪರ್ ಸಪೋರ್ಟ್. ಡಿಎಕ್ಸ್ಎನ್ ನೋಡಿ ಯಾವ ರೀತಿ ಇದೆ ನೋಡಿ, ಈ ಪ್ಲಾಟ್ಫಾರ್ಮ್ ನೋಡಿ ನೀವು, ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವೆಲ್ಲ ಬಂದಿದ್ದೀರಿ, ಈಗ ಸುಮಾರು 80 ಜನ ಕುತ್ಕೊಂಡಿದ್ದೀರಿ. ರಿಯಲಿ ಯು ಆರ್ ಆಲ್ಮೋಸ್ಟ್ ಲಕ್ಕಿ, ಡಿಎಕ್ಸ್ಎನ್ ಯು ಆರ್ ಯುವರ್ ಓನ್, ಬಟ್ ನಾಟ್ ಅಲೋನ್. ನೀವು ಒಬ್ಬರೇ ಅಲ್ಲ, ನಿಮ್ ಜೊತೆಗೆ ನಾವಿದ್ದೀವಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಇದೀವಿ. ಸೊ ಅದರಿಂದ ನಮ್ಮ ಇಂಟೆನ್ಷನ್ ಡೈಮಂಡ್ ಗಳನ್ನ ತಯಾರು ಮಾಡು. ಸುಮಾರು 250 ಜನ ಡೈಮಂಡ್ಸ್ ಆಲ್ರೆಡಿ ತಯಾರಾಗಿದ್ದಾರೆ. ನಮ್ಮ ಇಂಟೆನ್ಷನ್ 1,000 ಡೈಮಂಡ್ ಪ್ರತಿ ತಿಂಗಳು 1,00,000 ತಗೋಬೇಕಂತ ನಮ್ಮ ಇಂಟೆನ್ಷನ್ ಇದೆ. ನೀವೆಲ್ಲರೂ ಸಕ್ಸಸ್ಫುಲ್ ಆಗ್ಬಹುದು. ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಹೇಗೆ ಹೋಗ್ತಾ ಇದೆ ನೋಡಿ, ಗವರ್ಮೆಂಟ್ ನಮ್ಮ ಲೀಗಲೈಸ್ ಮಾಡಿದೆ. ಸೊ ಅದರಿಂದ ಟೈಮ್ ದ ಡಿಎಕ್ಸ್ ಅಂಡ್ ಟೈಮ್ ಕರೆಕ್ಟ್ ಆಗಿ ವರ್ಕ್ ಮಾಡಿ, ಕರೆಕ್ಟ್ ಆಗಿ ಕೆಲಸ ಮಾಡಿ, ಕರೆಕ್ಟ್ ಆಗಿ ಹೋಮ್ ಮೀಟಿಂಗ್ ಮಾಡಿ, ಟೈಮಿಗೆ ಮೀಟಿಂಗ್ ಅಟೆಂಡ್ ಆಗಿ, ಸಕ್ಸಸ್ ಇಸ್ ಯುವರ್ಸ್ ಆಲ್ವೇಸ್. ನಾವು ನಿಮ್ ಜೊತೆಗಿದೀವಿ, ಯು ಡೋಂಟ್ ವರಿ ಅಬೌಟ್ ದಟ್. ಸೊ ನಮ್ಮ ಟೀಮ್ ನಿಮ್ ಜೊತೆಗಿದೆ. ನಮ್ಮ ಟೀಮ್ ಇಂದ ನೋಡಿ ಎಲ್ಲ ಎಷ್ಟು ಜನ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡುವವರು ನಮ್ ಜೊತೆಗಿದ್ದಾರೆ. ಕಂಪನಿ ವೆರಿ ಸ್ಟ್ರಾಂಗ್ ಇದೆ. ನಮ್ಮ ಕಂಪನಿಗೆ ನೋಡಿ 2 ಪ್ರೈವೇಟ್ ಜೆಟ್ ಹೊಂದಿದೆ. ವೆರಿ ಸ್ಟ್ರಾಂಗ್ ಕಂಪನಿ ನಮ್ ಜೊತೆಗಿದೆ. ನಮ್ದು ಆನ್ಲೈನ್ ಮೀಟಿಂಗ್ ಟೈಮ್ಲಿ ನಮ್ಗೆ 7 ಮೀಟಿಂಗ್, ಸಂಜೆ 6 ಆನ್ಲೈನ್ ಮೀಟಿಂಗ್ ಇದೆ. ಜನರಿಗೆ ಆನ್ಲೈನ್ ಮೀಟಿಂಗ್ ಗೆ ಪ್ಲಗ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಬಿಸ್ನೆಸ್. ಡಾಕ್ಟರ್ ಲಿಮ್ ಇದಾರೆ, ಬ್ರ್ಯಾಂಡ್ ಅಂಬಾಸಿಡರ್, ಗುಡ್ ವಿಲ್ ಬ್ರ್ಯಾಂಡ್ ಅಂಬಾಸಿಡರ್. ಎಷ್ಟು ಸೋಷಿಯಲ್ ವರ್ಕ್ ಮಾಡುವಂತ ಕಂಪನಿ ಜೊತೆಗಿದ್ದೀವಿ. ನೆವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ಡೋಂಟ್ ಬರಿ, ಗಿವ್ ಅಪ್ ಮಾಡಬೇಡಿ, ಪುನಃ ಮರಳಿ ಯತ್ನ ಮಾಡಿ. ಸೊ ಅಂದ್ರ ಟು ಅಚೀವ್ ಸಕ್ಸಸ್ ಆಲ್ವೇಸ್ ಯು ಆರ್ ದ ಬೆಸ್ಟ್, ಯು ಕ್ಯಾನ್ ಡೂ ಇಟ್, ಯು ಆರ್ ದ ವಿನ್ನರ್, ಟುಡೇ ಈಸ್ ಯುವರ್ ಡೇ. ಸೊ ಸಕ್ಸಸ್ ಇಸ್ 100% ಇದೆ. ಸೊ ನೀವು ಒಳ್ಳೆ ಕಂಪನಿ, ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಸಿಸ್ಟಮ್ ಅಲ್ಲಿ ಇದ್ದೀರಿ, ಪ್ರತಿಯೊಬ್ರು ಸಕ್ಸಸ್ ಆಗ್ಬಹುದು. ನಮ್ಮ ಕಂಪನಿ ನೋಡಿ, ಇದು ರೋಲ್ಸ್ ರಾಯ್ಸ್ ಗಾಡಿ ಇದೆ. ಇದು ಯಾರಿಗೆ? ಡಿಎಕ್ಸ್ಎನ್ ಡಿಸ್ಟ್ರಿಬ್ಯೂಟರ್ಗೆ. ಇದು ದುಬೈಯಲ್ಲಿ ನಮ್ಮ ಕಂಪನಿ ಇದ್ರೆ ಮೇಂಟೈನ್ ಮಾಡ್ತಾರೆ. ಯಾರೆಲ್ಲ ಸ್ಪೀಕರ್ ಬಂದ್ರೆ ಇದರಲ್ಲಿ ಅವ್ರಿಗೆ ಗೆಸ್ಟ್ ಹೌಸ್ ಗೆ ತಲುಪುತ್ತೆ, ಕಂಪನಿ ಗೆಸ್ಟ್ ಹೌಸ್ ಗೆ ಕರ್ಕೊಂಡು ಹೋಗಿ ಬಿಡ್ತದೆ. ಅಂತ ಒಂದು ಕಂಪನಿ ನೋಡಿ, ಸ್ಟ್ರಾಂಗ್ ಕಂಪನಿ ನಮ್ ಜೊತೆ. ಈ ನಿಮ್ಗೆ ಈ ವರ್ಲ್ಡ್ ಅಲ್ಲಿ ನೋಡಿರ್ಬಹುದು, ಇಂಟರ್ನ್ಯಾಷನಲ್ ವಿನ್ನರ್ ನೆವರ್ ಕ್ವಿಟ್ ಅಂಡ್ ಕ್ವಿಟರ್ಸ್ ನೆವರ್ ವಿನ್. ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಫಸ್ಟ್ ಲಾಸ್ಟ್ ಅಂಡ್ ಫೈನಲ್ ಸ್ಲೈಡ್ ಇದೆ ನಿಮ್ಗೆ. ಪ್ರಾಡಕ್ಟ್ ಅನ್ನ ಚೆನ್ನಾಗಿ ಯೂಸ್ ಮಾಡಿ, 100 ಮಾರ್ಕ್ಸ್ ಇದೆ. ರೆಕಮೆಂಡ್ ಮಾಡಿ, ಪ್ಲಾನ್ ಅನ್ನ ಕೊಡಿ, ಮೇಂಟೈನ್ 50 ಕನ್ಸ್ಯೂಮರ್ಸ್, ರೀಡ್ ರೆಕಮೆಂಡೆಡ್ ಬುಕ್ಸ್, ಅಟೆಂಡ್ ಆಲ್ ಫಂಕ್ಷನ್ಸ್, ಲಿಸನ್ ರೆಕಮೆಂಡೆಡ್ ಆಡಿಯೋ ಅಂಡ್ ವಿಡಿಯೋಸ್, ಬಿ ಎ ಟೀಮ್ ಪ್ಲೇಯರ್. ಪ್ರತಿ ಒಂದನ್ನು ನೀವು ಫಾಲೋ ಮಾಡಿದ್ರೆ 100% ಮಾರ್ಕ್ಸ್ ಬರ್ತದೆ. ನೀವು ಒಂದ್ರಲ್ಲಿ ನೀವು ಫೇಲ್ಯೂರ್ ಆದ್ರೆ ನಿಮ್ಗೆ ಮಾರ್ಕ್ಸ್ 0 ಬಂದ್ಬಿಡ್ತದೆ. ಸೊ ನೀವು ಕ್ವಿಟ್ ಆಗುವ ಚಾನ್ಸಸ್ ಇರ್ತದೆ. ಅದನ್ನ ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್ ಒನ್. ಸೊ ಅದರಿಂದ ಇವತ್ತು ನಾನು ನಿಮ್ಗೆ ಹೇಗೆ ಜನ ಡಿಎಕ್ಸ್ಎನ್ ಅನ್ನ ಬಿಟ್ಟು ಹೋಗ್ತಾರೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ಟು ಹೋಗ್ತಾರೆ, ನಿಮ್ಗೆ ಕೆಲವೊಂದು ಹಿಂಟ್ ಹೇಳಿದ್ದೀನಿ. ಈ ಹಿಂಟ್ ಇಟ್ಕೊಂಡು ನೀವು ಕರೆಕ್ಟ್ ಆಗಿ ಟ್ಯೂನ್ ಅಪ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ಪಕ್ಕ ನೀವು ಸಕ್ಸಸ್ ಆಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ಓಕೆ, ನೋಡಿ, ನಮಗೆ ನಮ್ಮ ಕ್ರೌನ್ ಡೈಮಂಡ್ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಸಕ್ಸಸ್ ಕಾಣಲಿಕ್ಕೆ ಯಾವ ರೀತಿ ಆದಂತ ನಮ್ಮ ಮೆಂಟಾಲಿಟಿಯನ್ನ, ಆಟಿಟ್ಯೂಡ್ ಅನ್ನು ಇಟ್ಕೋಬೇಕು, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಟ್ಕೋಬೇಕು, ಲಿಸ್ಟ್ ಯಾವ ರೀತಿ ಮಾಡಬೇಕು, ಫ್ಯಾಸ್ಟ್ ಮತ್ತೆ ಸ್ಕಿಲ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಅನ್ನ ಹೇಗೆ ನಾವು ಪ್ಲೇಸ್ಮೆಂಟ್ ಮಾಡಬೇಕು, ಯಾವ ರೀತಿ ಹೋಮ್ ಮೀಟಿಂಗ್ ಮಾಡಬೇಕು, ನಾವು ಟೀಮ್ ಅಲ್ಲಿ ಯಾವ ರೀತಿಯಾದ ರಿಲೇಷನ್ಶಿಪ್ ಅನ್ನ ಇಟ್ಕೋಬೇಕು, ಯಾವ ರೀತಿ ಐಡಿಯಾಸ್ ಪ್ಲಾನ್ ಗಳನ್ನ ಮಾಡಬೇಕು, ಸಿನ್ಸಿಯರಿಟಿ ಆಗಿ ಅಕೌಂಟೆಬಿಲಿಟಿ ಅನ್ನ ಹೇಗೆ ಮೇಂಟೈನ್ ಮಾಡಿಕೊಂಡು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮುಂದುವರಿಬಹುದು ಅಂತ ನಮಗೆ ಅಚ್ಚುಕಟ್ಟಾಗಿ ಸಂಪೂರ್ಣವಾಗಿ ಅವ್ರು ತಿಳಿಸ್ಕೊಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಫಾರ್ ಆಲ್. ಓಕೆ, ನಾವಿಲ್ಲಿ ವೈಂಡ್ ಅಪ್ ಮಾಡೋಣ. ಓಕೆ, ದಯವಿಟ್ಟು ಎಲ್ಲರೂ ಕ್ಲಾಪ್ಸ್ ಕೊಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೀವು ಇದನ್ನ ಟ್ಯೂನ್ ಅಪ್ ಮಾಡ್ಕೊಳ್ಳಿ, ಅದೇ ಸಾಕು. ಓಕೆ, ಒಂದೇ ಒಂದ್ ನಾನು ಹೇಳುದು ನಿಮ್ಗೆ, 3,500 PV ಇವತ್ತು ಮಾಡಿ. ಯಾರಿಗೆಲ್ಲ ಫಾಸ್ಟ್ ಸಕ್ಸಸ್ ಆಗ್ಬೇಕು, ಫಾಸ್ಟ್ ಬೆಳಿಬೇಕು, ನಾವು ಇನ್ನೊಂದು ಸರ್. ಹಲೋ, ಹಲೋ ಹಲೋ,